have you started the live? I have. It's just about starting. It's come. Just give me 1 second. Okay. The title is going as the Kannada title. Okay. Of the, that's okay, right? Yes, yes. ಶ್ರೀವಿದ್ಯಾ ಮ್ಯಾಮ್, ನಾನು ಲಿಂಕ್ ನ ನಿಮಗೆ ಕಳಿಸಿದ್ದೀನಿ, ಬೇಕಂದ್ರೆ ನೀವು ಶೇರ್ ಮಾಡಿ. ಯಾವ ಲಿಂಕು? ಇದು ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಕೊಟ್ಟಿದ್ವಿ, ಸೊ ಲೈವ್ ಲಿಂಕ್ ನ ಓಕೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಓಕೆ ಓಕೆ ಸರಿ ಆಯ್ತು. ಓಕೆ Okay, we have to give access to start our video. Is it? Oh, yeah. I'm making you the host also. Okay. Make myself. Can you enable? Yes, now. Vidyana, ನೀವು ಒಂದ್ಸಲಿ ವಿಡಿಯೋ ಆನ್ ಮಾಡಿ ನೋಡಿ. ನಾನಾ? ನೀವು ಮತ್ತೆ ವಿದ್ಯಾ ಮ್ಯಾಮ್. ನಮ್ ಸ್ಕ್ರೀನ್ ಶೇರ್ ಮಾಡಕ್ ಆಗುತ್ತಲ್ವಾ? ಆಕ್ಸೆಸ್ ಕೊಟ್ಟಿದ್ದೀನಿ ನಾನು, ಚೆಕ್ ಮಾಡಿ ನೋಡ್ತೀನಿ ಒಂದು ನಿಮಿಷ. ಆಗತ್ತೆ. ಓಕೆ. ಓಕೆ, ಐ ಆಮ್ ಮ್ಯೂಟಿಂಗ್ ಅಂಡ್ ಹ್ಯಾಂಡಿಂಗ್ ಓವರ್ ಟು ಯು. ಓಕೆ ಓಕೆ ನಿಖಿಲ್, ಥ್ಯಾಂಕ್ ಯು.
ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಪ್ಲೀಸ್ ಜಾಯಿನ್ ಆಗಿರೋರು ಚಾಟ್ ಬಾಕ್ಸ್ ಓಪನ್ ಇದೆ ನೀವು ಎಲ್ಲಿಂದ ಬಂದಿದ್ದೀರಾ ಅಂದರೆ ನಿಮ್ಮ ಅಂಗನವಾಡಿ ಸೆಂಟರ್ ನೇಮ್ ಮತ್ತು ನಿಮ್ಮ ಹೆಸರನ್ನ ಮೆಸೇಜಲ್ಲಿ ಪ್ಲೀಸ್ ಪಿಂಗ್ ಮಾಡಿ ಸೊ ನಮಗೆ ಗೊತ್ತಾಗುತ್ತೆ ಯಾವ ಅಂಗನವಾಡಿ ಟೀಚರ್ಸ್ ಎಲ್ಲ ಜಾಯಿನ್ ಆಗಿದ್ದೀರಾ ಅಂತ ಮತ್ತೆ ಇನ್ನೊಂದು 2-3 minutes ವೇಟ್ ಮಾಡೋಣ ತುಂಬ ಜನ ಜಾಯಿನ್ ಆಗೋರಿದ್ದಾರೆ ಸೊ ಒಂದ್ಸಲಿ ಜಾಯಿನ್ ಆದಮೇಲೆ ನಾವು ಕಾಲ್ನ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಜಾಯಿನ್ ಆಗಿರೋರು 5 minutes ವೇಟ್ ಮಾಡೋಣ ಸೊ ಇನ್ನೂ ತುಂಬ ಜನ ಹೇಳ್ತಿದ್ದಾರೆ ಜಾಯಿನ್ ಆಗ್ತಿದ್ದೀವಿ ಸ್ವಲ್ಪ ಜನಕ್ಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿದೆ ಸೊ ಜಸ್ಟ್ 5 minutes ವೇಟ್ ಮಾಡೋಣ ಎಕ್ಸಾಕ್ಟ್ 11:35 ನಾವು ಸೆಷನ್ನ ಸ್ಟಾರ್ಟ್ ಮಾಡೋಣ ಸೊ ಈಗ ಜಾಯಿನ್ ಆಗಿರೋರು ಪ್ಲೀಸ್ ನಿಮ್ಮ ಇಂಟ್ರೊಡಕ್ಷನ್ ಆಲ್ರೆಡಿ ತುಂಬ ಜನ ಚಾರ್ಟಲ್ಲಿ ನಿಮ್ಮ ಮೆಸೇಜಸ್ ಎಲ್ಲ ಹಾಕ್ತೀರಾ ಮಂಗಳೂರಿಂದ ಸೂಪರ್ವೈಸರ್ಸ್ ಎಲ್ಲ ಜಾಯಿನ್ ಆಗಿರೋದು ಸೊ ಅದೇ ರೀತಿ ಎಲ್ಲಿಂದ ಜಾಯಿನ್ ಆಗಿದ್ದೀರೋ ಮೆಸೇಜ್ ಮಾಡ್ತಾಯಿರಿ ಮತ್ತು ನಿಮ್ಮ ಕೊಲೀಗ್ಸ್ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ವೋ ಪ್ಲೀಸ್ ಅವರಿಗೂ ಇನ್ಫಾರ್ಮ್ ಮಾಡಿ ಜಾಯಿನ್ ಆಗೋದಕ್ಕೆ ಇದು ಬಂದು ಯೂಟ್ಯೂಬಲ್ಲಿ ಸಹ ಲೈವ್ ಹೋಗ್ತಿದೆ ನಾವು ಆಲ್ರೆಡಿ ಚಾರ್ಟಲ್ಲಿ ಯೂಟ್ಯೂಬ್ ಲಿಂಕ್ನೂ ಸಹ ಹಾಕಿದ್ದೀವಿ ಇನ್ ಕೇಸ್ ನೀವು ಮಕ್ಕಳ ಜಾಗೃತಿ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ನಮ್ಮ ಮಕ್ಕಳ ಜಾಗೃತಿ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಸಹ ನೋಡ್ಬೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸೊ ನೆಕ್ಸ್ಟ್ ವೆಬಿನಾರ್ಸ್ ಯಾವುದೇ ಇದ್ದರೂ ಸಹ ನಿಮಗೆ ಪಾಪಪ್ ಬರುತ್ತೆ ಸೊ ಈಸಿಯಾಗಿ ಬೇರೆ ಪೇರೆಂಟ್ಸು ಅಥವಾ ನೆಟ್ಟು ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಸಹ ನೀವು ನೋಡ್ಬೋದು
ಹಾಯ್ ವಿದ್ಯಾ, ಒಂದು ಸ್ಟಾರ್ಟ್ ಮಾಡೋಣ ಸೆಷನ್. ಹಾಂ ಶೋರ್ ಅಶ್ವಿನಿ, ಮಾಡೋಣ. ಓಕೆ ಮ್ಯಾಮ್. ಸೊ ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಗಲೇ ನನ್ನ ಪರಿಚಯ ಎಲ್ರಿಗೂ ಇದೆ ಅನ್ಸುತ್ತೆ, ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಿನಿ, ನಾನು ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಸೆಷನ್ ಆಲ್ರೆಡಿ ಎಲ್ರಿಗೂ ಗೊತ್ತು ಏನೆಲ್ಲ ನಡೀತಾ ಇದೆ ಅಂತ. ನಾವು ಆಲ್ರೆಡಿ ನಿಮಗೆ ಜೂಮ್ ಲಿಂಕು ಸಹ ಎಲ್ರಿಗೂ ಕಳಿಸಿದ್ದೀವಿ. ಸೊ ಮತ್ತೊಮ್ಮೆ ನಾನು ಈ ದಿನ ಸೆಷನ್ ಏನು, ಹೇಗೆ ಇರುತ್ತೆ, ಏನೆಲ್ಲ ನಾವು ಈ ಸೆಷನಲ್ಲಿ ಕವರ್ ಮಾಡ್ತೀವಿ ಅಂತ ನೋಡೋಣ. ಸೊ ಯಾವಾಗಲೂ ನಿಮಗೆ ಹೊಸ ಹೊಸ ಟಾಪಿಕ್ಸ್ ಜೊತೆ ವೆಬಿನಾರ್ನ ಮಾಡ್ತಾ ಇರ್ತೀವಿ. ಸೊ ಈ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ, ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವತ್ತು ಟಿ ಎಲ್ ಎಂ ಪ್ರಿಪ್ರೇಷನ್ ಅಂದರೆ ಸ್ಥಳೀಯವಾಗಿ ಲಭ್ಯ ಇರೋವಂಥ ವಸ್ತುಗಳನ್ನ ಬಳಸಿಕೊಂಡು ಹೇಗೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡ್ಬೋದು, ಅಂದರೆ ಮಕ್ಕಳಿಗೆ ಮನೇಲಿ ಲಭ್ಯ ಇರುವಂಥ ವಸ್ತುಗಳನ್ನ ಹೇಗೆ ಕಲಿಕಾ ಸಾಮಗ್ರಿಗಳಾಗಿ ಬಳಸ್ಬೋದು. ಇದು ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ಸ್ ಪ್ರಿಪೇರ್ ಮಾಡಿಕೊಂಡು ಅಂಗನವಾಡಿಗೆ ಬರುವಂಥ ಮಕ್ಕಳಿಗೆ ಹೇಳ್ಕೊಂಕೊಡ್ಬೋದು. ಮನೇಲಾದರೆ ಪೇರೆಂಟ್ಸ್ ಮನೆಯಲ್ಲಿರುವಂಥ ಲಗ್ನ ಪತ್ರಿಕೆ, ಬಳೆಗಳು, ಮಣಿಗಳು ಇದನ್ನೆಲ್ಲ ಬಳಸ್ಕೊಂಡು ಹೇಗೆ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡಬೇಕು ಮತ್ತು ಅದರಿಂದ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋ ಒಂದು ವಿಷಯನ ನಾವು ಇವತ್ತು ತೊಗೊಂಬಂದಿದ್ದೀವಿ ವೆಬಿನಾರ್ ಮೂಲಕ. ಸೊ ಯಾವಾಗಲೂ ನಮ್ಮ ಜೊತೆ ಶ್ರೀವಿದ್ಯಾ ಮ್ಯಾಮ್ ಇದ್ದೇ ಇರ್ತಾರೆ. ಸೊ ಅದೇ ರೀತಿ ಇವತ್ತು ಸಹ ನಮ್ಮ ವೆಬಿನಾರಲ್ಲಿ ಈ ಒಂದು ವಿಷಯನ ನಮಗೆ ಹೇಳ್ಕೊಂಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀವಿದ್ಯಾ ಕೆ, ಅತಿಥಿ ಅಧ್ಯಾಪಕರು ಪೂರ್ವ ಬಾಲ್ಯಾವಧಿ ಶಿಕ್ಷಣ ಮತ್ತು ಆಡಳಿತ ವಿಭಾಗ, ಶ್ರೀಮತಿ ವಿ ಎಸ್ ಟಿ ಸೆಂಟ್ರಲ್ ಹೋಮ್ ಸೈನ್ಸ್ ಬೆಂಗಳೂರು. ವೆಲ್ಕಮ್ ಟು ಯು ಶ್ರೀವಿದ್ಯಾ ಮ್ಯಾಮ್. ಥ್ಯಾಂಕ್ ಯು ಅಶ್ವಿನಿ. ಸೊ ಅದೇ ರೀತಿ ನಮ್ಮ ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲ ಟೀಚರ್ಸಿಗೂ ನಾವು ವೆಬಿನಾರ್ ಲಿಂಕ್ನ ಶೇರ್ ಮಾಡಿದ್ವಿ. ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಎಲ್ಲ ಟೀಚರ್ಸ್ ಆಗಿರ್ಬೋದು, ಸೂಪರ್ವೈಸರ್ಸ್ ಮತ್ತೆ ತುಂಬಾ ಜನ ಪೇರೆಂಟ್ಸ್, ಹೆಲ್ಪರ್ಸ್ ಎಲ್ಲರೂ ಈ ಒಂದು ಸೆಷನ್ ಅಟೆಂಡ್ ಆಗಿದ್ದೀರಾ. ಸೊ ಅಟೆಂಡ್ ಆಗಿರುವಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಪರವಾಗಿ ಮತ್ತು ನಮ್ಮ ಮಕ್ಕಳ ಜಾಗೃತಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಆಗಲೇ ಹೇಳಿರೋ ಪ್ರಕಾರ ಇದು ಯೂಟ್ಯೂಬಲ್ಲಿ ಲೈವ್ ಹೋಗ್ತಿದೆ. ಸೊ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮೆಲ್ಲರಿಗೂ ಫೋನಲ್ಲಿ ಪಾಪಪ್ ಬಂದಿರುತ್ತೆ. ಸೊ ಪೇರೆಂಟ್ಸಿಗೂ ಸಹ ನೀವು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನೋಡೋದಕ್ಕೆ. ಸೊ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಎಫ್ ಬಿಯಲ್ಲೂ ಸಹ, ಎಫ್ ಬಿ ಟ್ವಿಟರಲ್ಲೆಲ್ಲ ನಮ್ಮ ಮಕ್ಕಳ ಜಾಗೃತಿ ವೆಬ್ಸೈಟ್ ಇದೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೆಬಿನಾರ್ಸ್ ಏನೇ ಇದ್ದರೂ ಸಹ ನಿಮಗೆ ಪ್ರತಿ ಸಲ ಪಾಪಪ್ ಬರುತ್ತೆ. ಸೊ ನೀವು ನೋಡ್ಬೋದು. ಮತ್ತು ನಾನು ಸೆಷನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾವಾಗೂ ಹೇಳಿರೋ ಪ್ರಕಾರ ಇವತ್ತು ಸಹ ನಾನು ರೂಲ್ಸ್ನ ಹೇಳ್ತಾ ಇದ್ದೀನಿ ಹೇಗೆ ಇದು ಒಂದು ವೆಬಿನಾರ್ ಇರುತ್ತೆ ಅಂತ. ಇದು ವಾಟ್ಸಪ್ ವೆಬಿನಾರ್ ಇದು ಝೂಮ್ ವೆಬಿನಾರ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಮಾತಾಡಿದ್ರೆ ನಮಗೆ ಕೇಳಿಸಲ್ಲ. ಸೊ ಅದಕ್ಕೆ ಕೈ ಹಸ್ತ ಇರೋವಂಥದ್ದು ಒಂದು ವಾಟ್ಸಪ್ಪಲ್ಲಿ ಅಂದರೆ ನಿಮ್ಮ ಫೋನಲ್ಲಿ ಸಿಂಬಲ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಪಾಪಪ್ ಬರುತ್ತೆ, ಅಂದರೆ ಇವ್ರು ಮಾತಾಡಬೇಕು ಅಂತಿದ್ದಾರೆ, ಇವರೇನೋ ಕೇಳಬೇಕು ಅನ್ನೋ ಒಂದು ಗುರುತು ನಮಗೆ ಬರುತ್ತೆ. ಸೊ ಅವಾಗ ನಾನು ನಿಮ್ಮನ್ನು ಆಕ್ಸೆಸ್ ಕೊಡ್ತೀನಿ, ಅಲೋ ಮಾಡಿದ್ರೆ ನೀವು ಮಾತಾಡ್ಬೋದು. ಮತ್ತು ಏನೇ ಪ್ರಶ್ನೆಗಳಿದ್ರೂ ಸಹ ಇದು ಸರಿನಾ ತಪ್ಪ ಕೇಳಿದ್ರೆ ಮ್ಯಾಮ್ ಏನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ ಅನ್ನೋ ಒಂದು ಭಯ ಯಾವುದೇ ಕಾರಣ ಇದ್ದರೂ ಅದನ್ನು ಬಿಟ್ಬಿಡಿ. ಸೊ ನಿಮ್ಮದು ಏನೇ ಪ್ರಶ್ನೆ, ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಫಸ್ಟು ನೀವು ಪ್ರಶ್ನೆಗಳನ್ನ ಕೇಳಿ, ಆಮೇಲೆ ಗೊತ್ತಾಗುತ್ತೆ ಅದು ಆನ್ಸರ್ ಇದೆಯಾ ಇಲ್ವಾ, ಇಲ್ಲ ಅಂದರೆ ಅದು ಚಿಕ್ಕ ಪ್ರಶ್ನೆನ ದೊಡ್ಡ ಪ್ರಶ್ನೆನ ಅನ್ನೋದು. ನೀವು ಪ್ರಶ್ನೆ ಕೇಳಿದ ಮೇಲೆ ಗೊತ್ತಾಗುತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ. ಸೊ ಪ್ಲೀಸ್ ಏನೇ ಪ್ರಶ್ನೆ ಇದ್ದರೂ ಬರ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ, ಒನ್ಸ್ ಮ್ಯಾಮ್ ಮಾತಾಡಿದಾದ್ಮೇಲೆ ಬೇಕಾದರೆ ನೀವು ಕೇಳ್ಬೋದು. ಇಲ್ಲಾಂದರೆ ನಮ್ಮ ಚಾಟ್ ಬಾಕ್ಸ್ ಓಪನ್ ಇರುತ್ತೆ, ಅಂದರೆ ಮೆಸೇಜ್ ಮಾಡುವಂಥದ್ದು, ಅಲ್ಲೂ ಸಹ ನೀವು ಮೆಸೇಜಸ್ನ ಹಾಕ್ಬೋದು, ನಾವು ಆಮೇಲೆ ಮ್ಯಾಮ್ನ ಕೇಳ್ತೀವಿ. ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಅನ್ನೋದು ಕ್ಯೂ ಆ್ಯಂಡ್ ಎ ಅನ್ನೋ ಒಂದು ಇನ್ನೋ ಒಂದು ಬಾಕ್ಸ್ ಓಪನ್ ಇರುತ್ತೆ ನಿಮ್ಮ ಫೋನಲ್ಲಿ, ಒಂದು ಮೆಸೇಜ್ ಇರುತ್ತೆ ಕ್ಯೂ ಆ್ಯಂಡ್ ಎ ಅನ್ನೋ ಥರದ್ದು. ಸೊ ಆ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಏನೇ ಪ್ರಶ್ನೆ ಇರ್ಬೋದು, ಇಲ್ಲಾಂದರೆ ನಿಮ್ಮ ಪರಿಚಯ ಇರ್ಬೋದು, ಅದರಲ್ಲಿ ನೀವು ಹಾಕ್ಬೋದು. ಸೊ ನಮಗೆ ಗೊತ್ತಾಗುತ್ತೆ ನಿಮ್ಮ ಪ್ರಶ್ನೆ ಏನು ಮತ್ತು ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರು ಏನು ಅಂತ ನಮಗೆ ಅಲೋ ಮಾಡಿ ಆಕ್ಸೆಸ್ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ನನ್ನ ಆಲ್ರೆಡಿ ನಿಮಗೆಲ್ಲ ರೂಲ್ಸ್ ಗೊತ್ತು, ಮತ್ತೊಮ್ಮೆ ಹೇಳಿದ್ದೀನಿ. ಸೊ ಎಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊಂಡು ನಾವಿವತ್ತು ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಸೆಷನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಮತ್ತೊಮ್ಮೆ ಶ್ರೀವಿದ್ಯಾ ಮ್ಯಾಮ್ಗೆ ವೆಲ್ಕಮ್ ಮಾಡ್ತಾ ಅವರಿಗೆ ಆಕ್ಸೆಸ್ ಕೊಡ್ತಾ ಇದ್ದೀನಿ. ನಾವು ಓವರ್ ಟು ಯು ಶ್ರೀವಿದ್ಯಾ ಮ್ಯಾಮ್. ಓಕೆ ಅಶ್ವಿನಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಸೆಷನ್. ಸೊ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ನಾವು ನಮ್ಮ ಸುತ್ತಮುತ್ತ ಸಿಗೋ ಅಂತ ವಸ್ತುಗಳನ್ನ ಇಟ್ಕೊಂಡು ಹೇಗೆ ಏನೇ ಯಾವ್ಯಾವ ತರ ತಯಾರಿ ಮಾಡ್ಬೋದು, ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹೇಳೋದಕ್ಕಿಂತ ಮೊದಲನೇದಾಗಿ ಏನು ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ಈ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂದ್ರೆ ಏನು,
ಯಾಕೆ ಮುಖ್ಯ ಮತ್ತೆ ಯಾವ ರೀತಿ ಮಕ್ಳಿಗೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು, ಏನೇನ್ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ತಯಾರಿಸ್ಬೇಕು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅನ್ನೋದನ್ನ ಒಂಚೂರು ನೋಡೋಣ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಏನೇನ್ ಸಾಮಾನುಗಳು ಸಿಗುತ್ತೋ ನಮ್ಮ ಒಂದು ಮನೆಯಲ್ಲಾಗ್ಲಿ ನಮ್ಮ ಸುತ್ತಮುತ್ತ ಆಗ್ಲಿ ಅದನ್ನ ಇಟ್ಕೊಂಡು ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕೆ ನಾನು ಕೆಲವೊಂದು ಪಿಕ್ಚರ್ಸ್ ಅದನ್ನೆಲ್ಲ ಬೇಕಾದಷ್ಟು ಹುಡುಕಿ ಹಾಕಿ ಮಾಡಿದೀನಿ. ನನಗೆ ಅಷ್ಟೊಂದು ಮೆಟೀರಿಯಲ್ಸ್ ನನಗೆ ಮಾಡಿ ತೋರಿಸೋದಕ್ಕೆ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಜಾಸ್ತಿ ಇಂಟರ್ನೆಟ್ ರೆಫರೆನ್ಸ್ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಅದನ್ನ ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ಖಂಡಿತ ಹೇಳ್ಕೊಡ್ತೀನಿ ಇಲ್ಲಿ. ಸೊ ಇವಾಗ ಎಲ್ಲರೂ ನೀವು ನೋಡ್ತಿರೋ ಹಂಗೇನೆ ಮಕ್ಳಿಗೆ ಈ ಒಂದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನೋದು ಒಂದಿದ್ರೆ ತುಂಬಾನೇ ಏನು ಅವ್ರಿಗೆ ವಿಷಯಗಳನ್ನ ಹೇಳ್ಕೊಡೋದಾಗ್ಲಿ ಕಲಿಸ್ಕೊಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ, ಮತ್ತೆ ಮಕ್ಳಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಅನ್ನೋದು. ಸೊ ಈ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂದ್ರೆ ಏನು, ಏನು ಅದರ ಒಂದು ಏನು ವಿಷಯ ಏನಿದೆ ಅಂತ ಅಂತ ನಾವು ನೋಡ್ಬೇಕಾದಾಗ ಅದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ನ ನಾವು ಅಥವಾ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಅಂತಾನು ಕರಿತೀವಿ, ಅಂದ್ರೆ ಬೋಧನಾ ಸಾಮಗ್ರಿಗಳು ಅಂತಾನು ಕರಿತೀವಿ. ಸೊ ಇದು ಯಾಕೆ ಈ ತರ ಹೇಳ್ತೀವಿ ಅಂದ್ರೆ ನಮಗೆ ಮಕ್ಳಿಗೆ ಏನೇ ಒಂದು ಕಾನ್ಸೆಪ್ಟ್ ಆಗ್ಲಿ ವಿಷಯಗಳನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದಾಗ ಬರೀ ಮಾತು ಬಿಟ್ಟು ಮಾತೊಂದೇ ಬಿಟ್ಟು ಅದ್ರ ಜೊತೆಗೆ ಬೇರೆ ಒಂದು ಮೆಟೀರಿಯಲ್ಸ್ ನ ಸಹಾಯ ಇಟ್ಕೊಂಡು ನಾವು ವಿಷಯಗಳನ್ನ ಮಕ್ಳಿಗೆ ಕಲಿಸ್ಕೊಡ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಟೀಚಿಂಗ್ ಮೆಟೀರಿಯಲ್ಸ್ ಅಥವಾ ಇನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಸೊ ನಾವ್ ಏನೇ ಒಂದು ಸಣ್ಣ ಪುಟ್ಟ ವಿಷಯಗಳು ಯಾವ್ದೇ ಹೇಳ್ಕೊಡ್ಬೇಕು ಅಂದ್ರೆ ಅದನ್ನ ಆ ವಿಷಯ ಮಕ್ಳಿಗೆ ಸರಿಯಾಗಿ ಅರ್ಥ ಆಗಿ ಮನ್ಸಲ್ಲಿ ಗಟ್ಟಿಯಾಗಿ ಕೂತ್ಕೋಬೇಕು, ಇನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂದಾಗ ಈ ಒಂದು ಇನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಅಥವಾ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ತುಂಬಾನೇ ಸಹಾಯ ಆಗತ್ತೆ. ಅದಕ್ಕೋಸ್ಕರ ಎಸ್ಪೆಷಲಿ ಚಿಕ್ಕ ಮಕ್ಕಳ ಜೊತೆಗೆ ಮೆಟೀರಿಯಲ್ಸ್ ಯೂಸ್ ಮಾಡಿ ವಿಷಯಗಳನ್ನ ಹೇಳ್ಕೊಡೋದು ತುಂಬಾ ಮುಖ್ಯ ಆಗತ್ತೆ. ಆ ಒಂದು ಮುಖ್ಯತೆ ನಿಮಗೂ ಗೊತ್ತಾಗಿದೆ, ಅದಕ್ಕೆ ನೀವೇ ವ್ಯಕ್ತಪಡಿಸಿರೋದು ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತಕ್ಕ ಅಂದ್ರೆ ಮಕ್ಳಿಗೆ ಹೇಳ್ಕೊಡೋದಕ್ಕೆ ಅಷ್ಟು ಸುಲಭ ಆಗತ್ತೆ ಅಲ್ವಾ. ಸೊ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಏನಾಗಿರ್ಬೋದು, ಯಾವ್ಯಾವ ತರ ಮೆಟೀರಿಯಲ್ಸ್ ಇರ್ಬೋದು ಅಂದ್ರೆ ನೀವು ಇವಾಗ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ನಾನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಎಷ್ಟೊಮ್ಮೆ ಹೇಳ್ಕೊಟ್ಟು ಬರೋದಿಲ್ಲ ಅದು, ಏನು ಅಂದ್ರೆ ನಮಗೆ ಆ ಒಂದು ನಮ್ಮಲ್ಲೇನೆ ಆ ಒಂದು ನೋಟ ಒಂದ್ ಇರ್ಬೇಕು ಅಂದ್ರೆ ಏನಂದ್ರೆ ಏನಾದ್ರೂ ಒಂದ್ ಸಾಮಾನ್ ನೋಡಿದ್ರು ಇದರಿಂದ ನಾನು ಏನ್ ಮಾಡ್ಬೋದು ಅನ್ನೋ ಒಂದು ಯೋಚನೆ ಬರೋ ಅಷ್ಟು ಒಂದು ಟ್ಯಾಲೆಂಟ್ ಎಲ್ಲ ಇರ್ಬೇಕು. ಸೊ ನೀವು ಇವಾಗ ನಾವೆಲ್ಲ ಟೀಚರ್ಸ್ ಆಗಿ ಏನು ಅಂದ್ರೆ ನಾವು ಮಕ್ಳಿಗೆ ಯಾವಾಗ್ಲೂ ಮೆಟೀರಿಯಲ್ಸ್ ಎಲ್ಲ ತಯಾರಿಸ್ತಾ ಇರ್ತಾ ಇದ್ವಲ್ವಾ, ಸೊ ಯಾವ್ದೇ ಒಂದ್ ವಸ್ತು ನೋಡಿದ್ರು ಆ ಒಂದ್ ವಸ್ತುನಲ್ಲಿ ಒಂದು ಉಪಯೋಗ ನಾವು ಕಂಡ್ಕೋತೀವಿ ಅಲ್ವಾ. ಸೊ ನಾವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಪ್ರಿಪೇರ್ ಮಾಡ್ಬೇಕು ಅಂದಾಗ ಯಾವುದೇ ಒಂದು ವಸ್ತು ವೇಸ್ಟ್ ಅನ್ನೋದು ಖಂಡಿತ ಇಲ್ವೇ ಇಲ್ಲ, ಎಲ್ಲಾದ್ರಿಂದ ಏನಾದ್ರೂ ಒಂದು ಉಪಯೋಗ ಇದ್ದೇ ಇರತ್ತೆ. ಸೊ ನಾವು ಅದ್ರಿಂದ ಅದನ್ನ ನಾನು ಹೇಗೆ ಉಪಯೋಗಿಸ್ತೀನಿ ಅಂತ ನಾವು ಯೋಚನೆ ಮಾಡಿ ಮಾಡ್ಕೊಳ್ಳೋಂಥದ್ದಿದೆ. ಸೊ ಇವಾಗ ನಾನು ಕೆಲವು ಒಂದಿಷ್ಟು ಮೆಟೀರಿಯಲ್ಸ್ ನ ಹೇಗ್ ಮಾಡ್ಬೋದು ಅಂತ ತೋರಿಸ್ತೀನಿ, ಬಟ್ ಅದೇ ಸಾಮಾನೇ ಇಟ್ಕೊಂಡು ಮಾಡ್ಬೇಕು ನೀವು ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಅದ್ ಬಿಟ್ಟು ಇನ್ನೇನಾದ್ರೂ ಒಂದು ಆಲ್ಟರ್ನೇಟಿವ್ ಸಿಕ್ಕಿದ್ರು ನೀವು ಖಂಡಿತ ಅದನ್ನ ಉಪಯೋಗಿಸಿ ನೀವು ಮಕ್ಳಿಗೆ ಮೆಟೀರಿಯಲ್ಸ್ ನ ಪ್ರಿಪೇರ್ ಮಾಡ್ಬೋದು. ಸೊ ಸಾಕಷ್ಟು ಕಲೆಕ್ಷನ್ ಮಾಡ್ಬೇಕಾಗತ್ತೆ. ನನ್ ಸುತ್ತಮುತ್ತಲು ಇರೋ ನಾನು ಏನೇನ್ ನೋಡ್ತಿದ್ದೀನೋ ಒಂದ್ ಸಣ್ಣ ಪೇಪರ್ ಆಗ್ಲಿ ಅಥವಾ ಯಾವ್ದೋ ಒಂದ್ ಕಲರ್ಗಳಾಗ್ಲಿ ಅಥವಾ ಮಣಿಗಳಾಗ್ಲಿ ಯಾವುದೇ ಇರ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಷ್ಟು ಜಾಸ್ತಿ ನನಗೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮಾಡೋದಕ್ಕೆ ಒಂದು ಐಡಿಯಾಸ್ ಬರೋದಕ್ಕೆ ನನಗೆ ತುಂಬಾ ಸಹಾಯ ಆಗತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾನು ಕಲೆಕ್ಟ್ ಮಾಡೋ ಅಂತ ಸಾಮಾನುಗಳು ಪಿಕ್ಚರ್ಸ್ ಆಗಿರ್ಬೋದು ಅಥವಾ ಏನು ಬೊಂಬೆಗಳ ತರ ಇರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಯಾವ್ದೇ ಬೇಕಾದ್ರೆ ಇರ್ಬೋದು ಏನೇ ಒಂದು ವಸ್ತು ಮಕ್ಳಿಗೆ ಕಲಿಯೋದಕ್ಕೆ ಸಹಾಯ ಮಾಡೋ ಅಂಥದ್ದು ನೀವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಇದೇ ಮೆಟೀರಿಯಲ್ ಇಟ್ಕೊಂಡೇ ಮಾಡ್ಬೇಕು ಇಂಥದ್ದೇ ಇಟ್ಕೊಂಡು ಮಾಡ್ಬೇಕು ಅಂತ ಯಾವುದೇ ರೆಸ್ಟ್ರಿಕ್ಷನ್ ಇದೆಲ್ಲ, ಯಾವ ತರ ಸಾಮಾನ ಬೇಕಾದ್ರೆ ಇಟ್ಕೊಂಡು ಮಾಡ್ಬೋದು. ಇವಾಗ ಮಕ್ಳಿಗೆ ಪ್ರಾಣಿಗಳ ಬಗ್ಗೆ ನೀವು ಹೇಳ್ಕೊಡ್ಬೇಕು ಅಂದ್ರೆ ಅಕಸ್ಮಾತ್ ಅಲ್ಲೇ ಸುತ್ತಮುತ್ತಲು ನಾಯಿ ಮರಿ ಏನೋ ಇತ್ತು ಅಥವಾ ಕೋಳಿ ಇತ್ತು ಯಾವ್ದೋ ಒಂದ್ ಇತ್ತು ಅಂದ್ರೆ ಅಲ್ಲೇ ಕರ್ಕೊಂಡೋಗಿ ನೀವು ತೋರಿಸ್ಬೋದು ಮಕ್ಳಿಗೆ. ಹತ್ರದಲ್ಲೇ ಇತ್ತು ಅಂದ್ರೆ ಅಕಸ್ಮಾತ್ ಯಾರಾದ್ರೂ ಪಕ್ಕದಲ್ಲಿ ಸಾಕ್ತಾ ಇದ್ರೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬೋದು. ಮತ್ತೆ ಈ ಹೂವು ಹಣ್ಣು ಇದೆಲ್ಲ ನಿಜವಾದುವೆ ತಂದು ತೋರಿಸ್ತೀವಲ್ವಾ. ಸೊ ಇದು ಒಂದು ಲರ್ನಿಂಗ್ ಮೆಟೀರಿಯಲ್ ಆಯ್ತು ಮಕ್ಳಿಗೆ. ಸೊ ಯಾವುದು ಇದ ಹೌದು ಅಲ್ಲ ಅಂತ ಇಲ್ಲ, ನಾವು ನಮಗೆ ಎಷ್ಟು ಸುಲಭ ಆಗತ್ತೋ ಪದಾರ್ಥಗಳನ್ನ ಬಳಸೋದ್ರಲ್ಲಿ ಎಷ್ಟು ಸುಲಭ ಆಗತ್ತೋ ಯಾವ್ದು ಆರಾಮಾಗಿ ಸಿಗತ್ತೋ ಅದನ್ನ ತಗೊಂಡು ಮಕ್ಳಿಗೆ ಹೇಳ್ಕೊಡ್ದಾಗ ಅದು ಒಂದು ಲರ್ನಿಂಗ್ ಮೆಟೀರಿಯಲ್ ಆಗತ್ತೆ. ಸೊ ಎಲ್ಲಾದನ್ನೂ ಇನ್ನೊಂದು ತಿಳ್ಕೊಳ್ಳಿ,
ಎಲ್ಲಾದು ಮಾಡ್ಬೇಕು ಅಂತಾನು ಒಂದು ಕಂಪಲ್ಷನ್ ಇಲ್ಲ. ಮತ್ತೆ ಎಲ್ಲಾ ಮೆಟೀರಿಯಲ್ಸ್ ಮಾಡೋದಕ್ಕೆ ನನಗೆ ಒಳ್ಳೆ ಕಲರ್ ಪೇಪರ್ ಇರ್ಬೇಕು, ಅದು ಒಳ್ಳೆ ಬಣ್ಣಗಳು ಇರ್ಬೇಕು, ಅದೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇನೆ ನಾನು ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೋಬಹುದು ಅಂತ ಯೋಚನೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಮಾಡ್ಲೂಬಹುದು, ಚೆನ್ನಾಗೂ ಇರತ್ತೆ ನೋಡಕ್ಕೆ ಖಂಡಿತ. ಮಕ್ಕಳಿಗೆ ಇನ್ನೊಂದು ಏನು ಅಂದ್ರೆ, ಮಕ್ಕಳು ನೀವು ಎಷ್ಟು ಜೋರಾಗಿ ಮಾಡಿದೀರಾ ಮೆಟೀರಿಯಲ್ನ, ಅಂದ್ರೆ ಎಷ್ಟು ಬಣ್ಣ ಎಲ್ಲ ಹಾಕ್ ಮಾಡಿದೀರಾ, ಎಷ್ಟು ಒಳ್ಳೆ ಪೇಪರ್ ಯೂಸ್ ಮಾಡಿದೀರಾ, ಅದನ್ನ ನೋಡೋದಿಲ್ಲ ಮಕ್ಕಳು. ನೀವ್ ಮೆಟೀರಿಯಲ್ಸ್ ಮಾಡಿರೋದು ಚೆನ್ನಾಗಿದೆಯಾ ನೋಡಕ್ಕೆ, ಖುಷಿ ಆಗತ್ತ ನೋಡಿದ ತಕ್ಷಣ, ಅಷ್ಟೇ ಸಾಕು ಅವ್ರಿಗೆ. ನೀವ್ ಎಷ್ಟು ದುಡ್ಡು ಕೊಟ್ಟು ತಂದಿದ್ದೀರಾ ಇಲ್ವಾ, ಅದೆಲ್ಲ ಯಾವುದು ಮಕ್ಕಳಿಗೆ ಬೇಕಾಗಿರೋದಿಲ್ಲ, ಅದ್ರ ವಿಷಯ ಕಲ್ತ್ರ ಅಷ್ಟೇ ಸಾಕು. ಅದಕ್ಕೆ ಸಿಂಪಲ್ ಆಗಿದ್ದಷ್ಟು ಬಹಳನೇ ಸುಲಭ, ಆಮೇಲೆ ಮಕ್ಕಳಿಗೂ ಅರ್ಥ ಮಾಡ್ಕೊಳ್ಳೋದಿಕ್ಕೂ ತುಂಬಾನೇ ಸಹಾಯ ಆಗುತ್ತೆ. ನಿಮಗೂ ಮಾಡೋದಿಕ್ಕೂ ನಿಮ್ಗೆ ಸುಲಭವಾಗಿ ಇರ್ಬೇಕು. ಯಾಕಂದ್ರೆ ಒಂದ್ಸಲ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮಾಡಕ್ಕೆ ಕೂತ್ಕೊಂಡಿದ್ರೆ ಸಾಕಷ್ಟು ಸಮಯ ಅದಕ್ಕೆ ಬೇಕಾಗತ್ತೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮಾಡೋದು. ಮತ್ತೆ ಮಕ್ಕಳು ಶಾಲೆಯಲ್ಲಿ ಎಷ್ಟು ಮಕ್ಳು ಇರ್ತಾರೋ ಅಷ್ಟು ಮಕ್ಳಿಗೆ ಬೇಕಾಗೋ ಹಂಗೆ ನಾವು ನೋಡ್ಕೊಂಡು ಮಾಡ್ಬೇಕಾಗತ್ತೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ಸೊ ಅದ್ರ ಜೊತೆಗೆ ಅಂಗನವಾಡಿಲಲ್ಲೂ ನಿಮ್ಗೆ ಇವಾಗ ನಾನ್ ತೋರಿಸೋ ಅಂತ ಮೆಟೀರಿಯಲ್ಸ್ ಕೆಲವದೆಲ್ಲ ಇದ್ದು ಇರ್ಬೋದು, ರೆಡಿಮೇಡ್ ನಿಮ್ಗೆ ಕೊಟ್ಟಿರ್ಬೋದು ಅಥವಾ ಕೊಟ್ಟಿಲ್ದೇ ಇರ್ಬೋದು, ಅದು ನಂಗೆ ಗೊತ್ತಿಲ್ಲ. ಕೊಟ್ಟಿದ್ರು ಪರವಾಗಿಲ್ಲ, ಅದ್ರ ಜೊತೆಗೆ ಅದೇ ತರನೇ ಇನ್ನ ಬೇರೆ ರೀತಿನಲ್ಲಿ ಸಿಗೋ ಅಂತ ಒಂದು ಸಾಮಗ್ರಿಗಳು ಇಟ್ಕೊಂಡು ನಾವು ಮೆಟೀರಿಯಲ್ಸ್ ಮಾಡಿದಾಗ ಇನ್ನು ಜಾಸ್ತಿ ಮೆಟೀರಿಯಲ್ಸ್ ಇದ್ದಾಗ ಮಕ್ಕಳು ಇನ್ನು ಜಾಸ್ತಿ ಮಕ್ಕಳು ಸೇರ್ಕೊಂಡು ಅದರಿಂದ ಕಲಿಬಹುದು. ಆ ಒಂದು ಏನು ಒಂದು ಉಪಯೋಗನೂ ಆಗತ್ತೆ ಇದರಲ್ಲಿ. ಸೊ ಇದು ಅರ್ಥ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂದ್ರೆ ಏನು ಅನ್ನೋದು. ನೆಕ್ಸ್ಟ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾವ ತರ ಅಂದ್ರೆ ಯಾವ ಯಾವ ಇದ್ರಲ್ಲಿ ಅದನ್ನ ವಿಧದಲ್ಲಿ ನಾವು ನೋಡ್ಬೋದು ಅಂತ ಬಂದಾಗ, ಮೊದಲು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಎಲೆಕ್ಟ್ರಾನಿಕ್ ಅಂದ್ರೆ ಮೀಡಿಯಾ ಅಂದ್ರೆ ಟಿವಿ, ನಮ್ಮ ವಿಡಿಯೋಸ್ಗಳು, ಈ ಮತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ತೋರಿಸುವಂತ ಚಿಕ್ಕ ಪುಟ್ಟ ಕಥೆಗಳು ಅದೆಲ್ಲ ಇದೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಸಿಗುವಂತ ಒಂದು ಕೆಲವೊಂದು ಲರ್ನಿಂಗ್ ಮೆಟೀರಿಯಲ್ಸ್ ಮಕ್ಕಳಿಗೆ ಸಿಗತ್ತೆ. ಅದಾದ್ಮೇಲೆ ನಾವು ವಿಜುವಲ್ ಅಂತ ಅಂದ್ರೆ ದೃಶ್ಯ ಬರೀ ನೋಡೋ ಅಂತ ಒಂದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಬರೀ ನೋಡೋದು ಅಂದಾಗ ಬೇಕಾದಷ್ಟು ತರಗಳು ಇದೆ, ಅದು ಯಾವುದು ಅಂತ ನೋಡೋಣ. ಅದಾದ್ಮೇಲೆ ಬರೀ ಆಡಿಯೋ ಕೇಳಿಸ್ಕೊಳ್ಳೋ ಅಂತದ್ದು ಇರತ್ತೆ ಲರ್ನಿಂಗ್ ಮೆಟೀರಿಯಲ್ಸ್ ಮಕ್ಕಳಿಗೆ ಮಾಡ್ಬೇಕಾಗಿರೋದು. ಆಮೇಲೆ ನಾನ್ ಪ್ರೊಜೆಕ್ಟೆಡ್ ಅಂದ್ರೆ ಪುಸ್ತಕಗಳು, ಆಮೇಲೆ ಕೆಲ ಕಾಮಿಕ್ಸ್ಗಳು, ಇದೆಲ್ಲ ನಾನ್ ಪ್ರೊಜೆಕ್ಟೆಡ್ ಅಂದ್ರೆ ಅದು ಟಿವಿ ಇಂದ ಅಥವಾ ಪ್ರೊಜೆಕ್ಟ್ ಮಾಡಿ ನೋಡೋ ತರ ಇರೋದಿಲ್ಲ ಮಕ್ಕಳು. ಪೇಪರ್ ಇಂದ ಆಗ್ಲಿ ನೋಡೋದಾಗ್ಲಿ ಅಥವಾ ಈ ಬುಕ್ಸ್ ಕಾಮಿಕ್ಸ್ ಇದೆಲ್ಲ ಪೇಪರ್ ಇಂದ ಮಾಡೋದು. ಸೊ ಅದರಿಂದ ಓದೋದು ಇದನ್ನೆಲ್ಲ ನಾನ್ ಪ್ರೊಜೆಕ್ಟೆಡ್ ಅಂತ ನಾವು ಕರಿತೀವಿ. ಅದಾದ್ಮೇಲೆ ಸಾಫ್ಟ್ವೇರ್ ಆಗ್ಲಿ ಹಾರ್ಡ್ವೇರ್ ಆಗ್ಲಿ ಇರ್ಬೋದು. 2D ಮತ್ತೆ 3D. 2D ಏನಪ್ಪಾ ಅಂದ್ರೆ ಪೇಪರು ಇಂಥದ್ದೆಲ್ಲ 2D ಆಗುತ್ತೆ. 3D ಏನು ಅಂದ್ರೆ ಮಾಡೆಲ್ಸ್ಗಳು ಅಂದ್ರೆ ಹಣ್ಣುಗಳು ಅಥವಾ ಪ್ರಾಣಿಗಳು ಅಂದಾಗ ಅದರದೇ ಬೊಂಬೆಗಳು ಇರತ್ತಲ್ವಾ, ಸೊ ಅದನ್ನೆಲ್ಲ ಇಟ್ಕೊಂಡು ನೋಡ್ತಾರಲ್ಲ ಮಕ್ಕಳು, ಸೊ ಅದಕ್ಕೆ 3D ಅಂತ ನಾವು ಹೇಳ್ತೀವಿ. ಸೊ ಈ ಇಷ್ಟು ವಿಧದಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ಒಂದು ವಿಧಾನ ಅದರದ್ದು ಒಂದು ಕ್ಲಾಸಿಫಿಕೇಶನ್ ಅಂತ ನಾವೇನ್ ಹೇಳ್ತೀವೋ ಆಗಿದೆ. ಇವಾಗ ಇದ್ರಲ್ಲೇನೆ ಯಾವ್ದು ಯಾವ್ದು ಕೆಳಗೆ ಬರುತ್ತೆ ಅಂದಾಗ ವಿಜುವಲ್ ಅಂತ ಅಂದ ತಕ್ಷಣ ಅಂದ್ರೆ ನೋಟ, ಬರೀ ನೋಟ ಇಂದ ಬರೀ ನೋಡೋ ಅಂತದ್ದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಬರೀ ನೋಡಿ ಕಲಿಯುವಂತದ್ದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾವ್ಯಾವ ತರ ಮಾಡ್ಬೋದು ಅಂದ್ರೆ ಚಾರ್ಟ್ಗಳು. ಸೊ ಅಂಗನವಾಡಿಲಿ ಚಾರ್ಟ್ಗಳು ನಿಮ್ಮ ಹತ್ರ ನಿಮ್ಗೆ ಕೊಟ್ಟು ಇರ್ಬೋದು, ಅದ್ರ ಸೊ ಅದೆಲ್ಲ ಒಂದು ವಿಜುವಲ್ಗೆ ಸಂಬಂಧಪಟ್ಟಂಗೆ ಲರ್ನಿಂಗ್ ಮೆಟೀರಿಯಲ್ಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇವಾಗ ಥೀಮ್ ವೈಸ್ ನಿಮ್ಗೆ ಯಾವ್ದಾದ್ರು ಚಾರ್ಟ್ ಬೇಕು ಅಂದಾಗ ಅದು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ಸೊ ಅದ್ದು ಚಾರ್ಟ್ಗಳು ನೀವು ಮಾಡ್ಕೋಬಹುದು. ಸೊ ಇದೆಲ್ಲ ಬರೀ ವಿಜುವಲ್ ಅನ್ನೋ ಇದ್ರಲ್ಲಿ ಬರುತ್ತೆ. ಚಾರ್ಟ್ ಆಗ್ಲಿ, ನಿಜವಾದ ವಸ್ತುಗಳಾಗ್ಲಿ, ಆಮೇಲೆ ಫೋಟೋಗಳು, ಆಮೇಲೆ ಕೆಲವೊಂದಿಷ್ಟು ಆರ್ಟ್ ವರ್ಕ್ಗಳು, ಇದೆಲ್ಲ ವಿಜುವಲ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಆಡಿಯೋ ಅಂದ್ರೆ ಕೇಳಿಸ್ಕೊಳ್ಳೋ ಅಂತದ್ದು. ಸೊ ಕೇಳಿಸ್ಕೊಳ್ಳೋ ಅಂತದ್ದು ಅಂದ್ರೆ ಬರೀ ಕೇಳಿಸ್ಕೊಳ್ಳೋದು ಇಲ್ಲಿ ನೋಡೋದಿರಲ್ಲ. ಸೊ ಕ್ಯಾಸೆಟ್ ಆಗ್ಲಿ ಅಥವಾ ಮಾತಾಗ್ಲಿ, ಬರೀ ಮಾತಿಂದ ಮಕ್ಕಳು ಕೇಳಿಸ್ಕೊ, ಸೊ ಇದೆಲ್ಲ ಆಡಿಯೋ ಅನ್ನೋ ಒಂದು ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಆಡಿಯೋ ವಿಜುವಲ್ ಅಂದಾಗ ನೋಡೋದುವೆ ಮತ್ತೆ ಕೇಳಿಸ್ಕೊಳ್ಳೋದುವೆ. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಇವಾಗ ನಾವು ಕಥೆಗಳು ಹೇಳ್ತೀವಲ್ವಾ, ಪುಸ್ತಕಗಳು ಇಟ್ಕೊಂಡು ಮಕ್ಕಳಿಗೆ ಚಿತ್ರನ ತೋರಿಸಿ ಕತೆ ಹೇಳೋದು, ಅಥವಾ ನಾವೇ ಚಾರ್ಟ್ ಮಾಡಿರ್ತೀವಿ, ಚಾರ್ಟ್ ಅನ್ನು ತೋರಿಸಿ ಕತೆ ಹೇಳೋದು, ಫ್ಲಾಶ್ ಕಾರ್ಡ್ಸ್, ಸೊ ಪಪ್ಪೆಟ್ಗಳು ಇದೆಲ್ಲ ಯೂಸ್ ಮಾಡಿ ಕತೆನೂ ಹೇಳಿದಾಗ ಮಕ್ಕಳು ನೋಡ್ತಾನೂ ಇದಾರೆ, ಕೇಳಿಸ್ಕೊತಾನೂ ಇದಾರೆ. ಸೊ ಅದು ಆಡಿಯೋ ವಿಜುವಲ್ ಆಗತ್ತೆ. ಸೊ ನೀವ್ ಏನ್ ಮಾಡ್ಬೋದು ಅಂದ್ರೆ ಪ್ರತಿ ಸಲಿನು ಇವಾಗ ಥೀಮ್ ಆಗಿ ಥೀಮ್ ವೈಸ್ ಅಂಗನವಾಡಿಲಿ ಕೆಲಸ ಮಾಡ್ಸೋದು. ಮೊದಲನೇ ವಾರ ಹಣ್ಣುಗಳ ಬಗ್ಗೆ ಮಕ್ಕಳು ಕಲಿತಾ ಇದ್ದಾರೆ ಅಂದಾಗ,
ಸೊ ಹಣ್ಣುಗಳಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಇದು ಚೂಸ್ ಮಾಡ್ಕೊಂಡು ಚಾರ್ಟ್ ಮಾಡ್ಕೋಬಹುದು, ಅದರ ಫ್ಲಾಶ್ ಕಾರ್ಡ್ ಮಾಡ್ಕೋಬಹುದು, ಅಥವಾ ಬರೀ ಮಕ್ಕಳಿಗೆ ಕೆಲವು ರೈಮ್ಸ್ ನ ಕೇಳಿಸ್ತೀವಿ ಅಂದ್ರೆ ಕೇಳಿಸಬಹುದು. ಸೊ ನಿಮ್ಮ ಏನು ನಿಮಗೆ ಒಂದು ಅನುಕೂಲ ಆದಂಗೆನೆ ನೀವು ಈ ಒಂದಿಷ್ಟು ವಿಭಾಗದಲ್ಲಿ ಮೆಟೀರಿಯಲ್ಸ್ ನ ನೀವು ಖಂಡಿತ ಚೂಸ್ ಮಾಡ್ಕೋಬಹುದು ಮಕ್ಕಳಿಗೆ. ಸೊ ಈ ಆಡಿಯೋ ವಿಜುವಲ್ ಅಂತ ಬಂದಾಗ ಹೇಳ್ದಂಗೆನೆ ಟೆಲಿವಿಷನ್ ಆಗತ್ತೆ, ಅಥವಾ ವಿಡಿಯೋಸ್ ತೋರಿಸೋದು ಮಕ್ಕಳಿಗೆ, ಮ್ಯೂಸಿಕ್ ಹಾಕೋದು, ಮ್ಯೂಸಿಕ್ ಗೆ ಡ್ಯಾನ್ಸ್ ಮಾಡೋದು. ಸೊ ಇದೆಲ್ಲ ಒಂದು ಆಡಿಯೋ ವಿಜುವಲ್ ಇದು ಆಗತ್ತೆ ಮಕ್ಕಳಿಗೆ. ಆಮೇಲೆ 2D ಅಂದಾಗ ಹೇಳ್ದಂಗೆನೆ ಪೇಪರ್ ಅಲ್ಲಿ ಕೆಲಸ ಮಾಡೋದು, ಅಂದ್ರೆ ವರ್ಕ್ ಶೀಟ್ಸ್ ತರ ಏನಾದ್ರು ಮಾಡಿಸೋದು ಮಕ್ಕಳಿಗೆ. ಆಮೇಲೆ ಪೋಸ್ಟರ್ಗಳು, ಚಾರ್ಟ್, ಇದೆಲ್ಲ 2D ಆಗುತ್ತೆ. ಫ್ಲಾಶ್ ಕಾರ್ಡ್ಸ್ ಇದೆಲ್ಲ ಹೇಗೆ ಮಾಡ್ತೀವಿ ಅದೆಲ್ಲ 2D ಆಗುತ್ತೆ. 3D ಹೇಳ್ದಂಗೆನೆ ಬೊಂಬೆಗಳು ಇಂಥದೆಲ್ಲ 3D ಆಗುತ್ತೆ. ಸೊ ಈ ತರ ಒಂದು ವರ್ಗೀಕರಣ ಇದೆ, ನಮ್ಮ ಒಂದು ಲಿಸ್ಟ್ ಇದೆ ಪ್ರತಿ ಒಂದು ಅಂಶದಲ್ಲೂ ಯಾವ್ಯಾವ ತರ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮಾಡ್ಬೋದು ಅನ್ನೋದು. ಸೊ ಇದ್ರಿಂದ ಇದು ಯಾಕೆ ಮುಖ್ಯ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾಕೆ ಮುಖ್ಯ ಅಂದಾಗ, ಮೊದಲನೇದಾಗಿ ಮಕ್ಕಳಿಗೆ ಕಲಿಯೋದಿಕ್ಕೆ ಒಂದು ತುಂಬಾ ಒಳ್ಳೆ ಅವಕಾಶ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯೂಸ್ ಮಾಡಿದಾಗ ಅವ್ರಿಗೆ ಏನು ಕಲಿಯೋದನ್ನ ಸುಲಭ ಮಾಡ್ಕೊಡತ್ತೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯೂಸ್ ಮಾಡಿದಾಗ. ಇವಾಗ ನಾನು ಯಾವಾಗ್ಲೂ ಬರೀ ಮಾತಲ್ಲೇನೆ ಮಕ್ಕಳಿಗೆ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರೆ ಅವ್ರಿಗೆ ಅದನ್ನ ಒಂದು ಕಲ್ಪನೆ ಮಾಡ್ಕೊಳ್ಳೋದು ಒಂದು ಶಕ್ತಿ ಚೆನ್ನಾಗ್ ಆಗತ್ತೆ, ಆದ್ರೆ ಆ ಕಲ್ಪನೆ ಅನ್ನೋದು ಕರೆಕ್ಟ್ ಆಗಿ ಆಗೋದಿಲ್ಲ ಅವ್ರಿಗೆ. ಇವಾಗ ಯಾವ್ದಾರ ಮಾವನಣ್ಣು ಅಂತ ಅಂದಾಗ ಅದನ್ನ ಏನು ತೋರಿಸಲೇ ಮಾಡ್ದಲೆ ಬರೀ ಬಾಯಲ್ಲಿ ಮಾವನಣ್ಣು ಹಿಂಗಿದೆ, ಹಳದಿ ಬಣ್ಣ ಇರತ್ತೆ, ಆಮೇಲೆ ಅದ್ರದ ಆಕಾರ ಒಂಥರ ರೌಂಡು ಇಲ್ಲ ಓವಲ್ಲು ಇಲ್ಲ ಈ ತರ ಎಲ್ಲ ಹೇಳ್ದಾಗ ಮಕ್ಳಿಗೆ ಒಂದೊಂದ್ಸಲ ಕನ್ಫ್ಯೂಷನ್ ಶುರು ಆಗ್ಬೋದು. ಸೊ ಅದಕ್ಕೆ ಒಂದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇದ್ದು ತೋರಿಸ್ಕೊಂಡು ಆ ವಿಷಯದ ಬಗ್ಗೆನೂ ಹೇಳ್ದಾಗ ಮಕ್ಳಿಗೆ ಏನಾಗತ್ತೆ ಅಂದ್ರೆ, ಸುಮಾರು ಸಲ ನಾವು ಚಿತ್ರ ತೋರಿಸಿದ್ರು ಪರವಾಗಿಲ್ಲ, ಸಾಕು ನಿಜವಾದ ವಸ್ತು ಇಲ್ದೇ ಇದ್ರು ತೊಂದರೆ ಇರೋದಿಲ್ಲ. ಯಾಕಂದ್ರೆ ಇನ್ನೊಂದ್ಸಲ ಚಿತ್ರ ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ ನಿಜವಾದ ವಸ್ತುನು ಹೇಗಿರ್ಬೋದು ನೋಡೋದಕ್ಕೆ ಒಂದು ಅಂದ್ರೆ ಅವ್ರಿಗೆ ಅದೊಂದು ಆಲೋಚನೆ ಮಾಡೋಷ್ಟು ಶಕ್ತಿ ಇರುತ್ತೆ. ಸೊ ಅದಕ್ಕೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಏನಂದ್ರೆ ಬರೀ ಮಕ್ಳಿಗೂ ಅಂತಾನೆ ಅಲ್ಲ, ಈವನ್ ಟೀಚರ್ಸ್ ಆಗಿ ನಮ್ಗೆಲ್ಲರಿಗೂ ಅದು ಒಂದು ನೀನು ಒಂದು ಮಾರ್ಗ ತೋರಿಸ್ದಂಗೆ. ಯಾಕೆಂದ್ರೆ ನಾನ್ ನಾಪ್ಕ ಇಟ್ಕೋಬೇಕು ಮಕ್ಳಿಗೆ, ನಾನು ನಮ್ಮನೆ ಪ್ರತಿ ವಾರ ಏನೇನ್ ಹೇಳ್ಕೊಡ್ಬೇಕು, ಏನೇನ್ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಅಂತ ನಾನು ನೆನ್ಪಿಟ್ಕೋಬೇಕು. ಸೊ ನೆನ್ಪಿಟ್ಕೋಬೇಕು ಅಂದಾಗ ಅಕಸ್ಮಾತ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇದ್ರೆ ನಾನ್ ರೆಡಿ ಮಾಡ್ಕೊಂಡ್ ಬಿಡ್ಬೋದು. ಮಾರನೇ ದಿನಕ್ಕೆ ಏನೇನ್ ಹೇಳ್ಕೊಡ್ಬೇಕು, ಯಾವ್ಯಾವ ವಸ್ತು ಇಟ್ಕೊಂಡು ನನ್ ಮಕ್ಳಿಗೆ ಏನೇನ್ ಹೇಳ್ಕೊಡ್ಬೋದು ಅಂತ ನಾನು ನನ್ ಮನ್ಸಲ್ಲೇ ಒಂದ್ ರೆಡಿ ಮಾಡ್ಕೊಂಡು ಇಟ್ಕೊಂಡಾಗ ಅವಾಗ ನನಗೆ ತೊಂದರೆ ಇರೋದಿಲ್ಲ. ಮಾರನೇ ದಿನ ಮಕ್ಳ ಜೊತೆ ಕೂತ್ಕೊಂಡು ಆ ವಿಷಯಗಳನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದಾಗ ನಾನು ಮರೆಯೋದೂ ಇಲ್ಲ, ಏನೇನ್ ಮಕ್ಳಿಗೆ ಹೇಳ್ಕೊಡ್ಬೇಕು ಪಾಯಿಂಟ್ಸ್ ಎಲ್ಲ ನೆನಪಿರತ್ತೆ ಲರ್ನಿಂಗ್ ಮೆಟೀರಿಯಲ್ಸ್ ಅಲ್ಲೇ ಇದ್ದಾಗ. ಸೊ ಇದನ್ನ ಇಟ್ಕೊಂಡು ಮಕ್ಳಿಗೆ ವಿಷಯಗಳನ್ನ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರತ್ತೆ. ಸೊ ನಮಗೂ ಒಂದು ಮಾರ್ಗ ತೋರಿಸುವಂತದ್ದು, ಮತ್ತೆ ಮಕ್ಳಿಗೂ ಅಷ್ಟೇ ಲರ್ನಿಂಗ್ ಮೆಟೀರಿಯಲ್ಸ್ ಅದು ಇದ್ದಾಗ ಅವರು ನೀವ್ ಹೇಗ್ ಹೇಳ್ಕೊಡ್ತಿರೋ ಮತ್ತೆ ಅದೇ ರೀತಿನಲ್ಲಿ ಅವರು ಮಾಡಿ ಕಲಿತಾರೆ. ಇವಾಗ ಬ್ಲಾಗ್ಸ್ ಆಗ್ಲಿ ಅಥವಾ ಒಂದ್ ಪಜಲ್ಸ್ಗಳಾಗ್ಲಿ, ಪಿಕ್ಚರ್ ಜೋಡಣೆ ಚಿತ್ರ ಜೋಡಣೆ ಮಾಡೋದು ಇದೆಲ್ಲ ಆದಾಗ ನೀವು ಒಂದ್ಸಲ ತೋರಿಸ್ಕೊಡ್ತೀರಾ ಮಕ್ಳಿಗೆ ಇದನ್ನ ಹೇಗೆ ಜೋಡಣೆ ಮಾಡ್ಬೇಕು ಯಾವ ತರ ಇರತ್ತೆ ಅಂತ ತೋರಿಸ್ಕೊಟ್ಮೇಲೆ ಮಕ್ಳು ಅದನ್ನೇ ನೀವ್ ಮಾಡಿದ್ದನ್ನೇ ಫಾಲೋ ಮಾಡ್ತಾರೆ. ಸೊ ಮಕ್ಳಿಗೂ ಒಂದು ಕಲಿಯೋದಕ್ಕೆ ತುಂಬಾ ಸುಲಭ ಆಗತ್ತೆ. ನೆಕ್ಸ್ಟ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇದ್ರೆ ತುಂಬಾನೇ ಒಂದು ಅರ್ಥಪೂರ್ಣವಾದ ಒಂದು ವಿಷಯಗಳನ್ನ ಮಕ್ಳಿಗೆ ನಾವು ಕಲಿಸ್ದಂಗಾಗತ್ತೆ, ಅರ್ಥಪೂರ್ಣವಾಗಿ ಕಲಿಸ್ಬೋದು, ಬೇಡದಿರ ವಿಷಯನ ನಾವು ತೆಗ್ದಾಕ್ ಬಿಡ್ಬೋದು. ಇವಾಗ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇಲ್ದಲೆ ಸುಮ್ನೆ ಮಾತಲ್ಲಿ ಅಥವಾ ಏನೇನೋ ಒಂದು ಬರ್ಸೋದ ಮಾಡೋದು ಆತರ ಎಲ್ಲ ಮಾಡಕ್ ಹೋದಾಗ ಕರೆಕ್ಟ್ ಆಗಿ ಏನ್ ವಿಷಯ ತಿಳಿಸ್ಬೇಕೋ ಅದು ಆಗೋದಿಲ್ಲ. ಸೊ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮಾಡಿದಾಗ ಏನಾಗತ್ತೆ, ಬೇಡದಿರೋ ವಿಷಯನ ತೆಗ್ದಾಕೋದಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಮಕ್ಳಿಗೆ ಎಷ್ಟು ಕಲಿಸ್ಬೇಕು ಅನ್ನೋದು ಒಂದು ನನಗೆ ಅರ್ಥ ಆಗತ್ತೆ. ಯಾಕಂದ್ರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮಾಡ್ಬೇಕು ಅಂದಾಗ ಸಮಯ ತಗೊಳತ್ತೆ, ಮತ್ತೆ ನಾನು ಯೋಚನೆನು ಮಾಡ್ಬೇಕು. ಸೊ ಇವಾಗ ಬಣ್ಣ ಅಂದ್ರೆ ಮಕ್ಳಿಗೆ ನಾನು ಯಾವ ತರ ಬಣ್ಣಗಳ ಕಾನ್ಸೆಪ್ಟ್ ನಾ ಹೇಗ್ ಕಲಿಸ್ಬೋದು, ಯಾವ್ಯಾವ ರೀತಿ ಕಲಿಸ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ನಾ ಕರೆಕ್ಟ್ ಒಂದ್ ಪ್ರಾಸೆಸ್ ಆಗತ್ತೆ. ಸೊ ಬೇಡಿರೋದನ್ನೆಲ್ಲ ನಾನು ಬಿಟ್ಟಾಕ್ತೀನಿ. ಸೊ ತೀರಾ ಏನು ತುಂಬಾ ಕಲರ್ಸ್ ಇಡೋದು ಮಾಡೋದು ಅದೆಲ್ಲ ಬಿಟ್ಬಿಡ್ತೀನಿ. ಚಿಕ್ಕ ಮಕ್ಳಿಗೆ ಯೂಶ್ವಲಿ 3-4 ವರ್ಷದ ಮಕ್ಕಳು ಅಂದ್ರೆ ಅವ್ರಿಗೆ 5-6 ಕಲರ್ ಇಷ್ಟು ಕಲರ್ಸ್ ನ ಹೇಳ್ಕೊಟ್ರೆ ಸಾಕು. ಯಾಕಂದ್ರೆ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಬಣ್ಣ ಗುರುತಿಸೋದು ಮಾಡೋದೆಲ್ಲ ಸ್ವಲ್ಪ ನಿಧಾನ ಮಕ್ಕಳಲ್ಲಿ. ಸೊ ಅದಕ್ಕಿಂತ ಜಾಸ್ತಿ ಅವರಲ್ಲಿ ಆಗೋದಿಲ್ಲ. ಆಮೇಲೆ ಅದು ತುಂಬಾ ಒಂದು ಏನು ದಿನನಿತ್ಯ ಮಾಡುವಂತ ಕೆಲ್ಸ ಮಕ್ಳು ದಿನ ಬಣ್ಣದೊಂದು ಪರಿಚಯಗಳನ್ನ ಮಾಡ್ಕೋಬೇಕಾಗತ್ತೆ.
ಏನೇನು ಬಣ್ಣ ಏನೇನು ಅಂತ ಹೇಳ್ಬೇಕಾಗತ್ತೆ. ಸೊ ಅದು ನಿಧಾನಕ್ಕೆ ಆಗುವಂಥದ್ದು. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಜಾಸ್ತಿ ಬಣ್ಣಗಳನ್ನ ಇಟ್ಕೋಬಹುದು. ಆಮೇಲೆ ಇವಾಗ ನಮಗೆ ಗೊತ್ತಿರೋಂಗೇನೆ ಪಿಂಕ್ ಅಂದ್ರೆ ಬರೀ ಪಿಂಕ್ ಒಂದೇ ಕಲರ್ ಇರೋದಿಲ್ಲ ಅಲ್ವಾ. ಪಿಂಕ್ ಅಲ್ಲೇ ಲೈಟ್ ಪಿಂಕ್ ಇರುತ್ತೆ, ಡಾರ್ಕ್ ಪಿಂಕ್ ಇರುತ್ತೆ, ಅದರಲ್ಲೇ ಎಷ್ಟೊಂದು ಬಣ್ಣಗಳು ಮೇಲೆ 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 ಕೆಳಗಡೆ ಹೋಗ್ತಾ ಬರುತ್ತೆ. ಇದನ್ನ ದೊಡ್ಡ ಮಕ್ಕಳಿಗೆ ನಾವು ಹೇಳ್ಕೊಡ್ಬಹುದು. ಈ ಒಂದು ಒಂದೇ ಬಣ್ಣದಲ್ಲಿ ಬೇರೆ ಬೇರೆ ತರ ಒಂದು ಶೇಡ್ ಆಗ್ಲಿ, ಲೈಟ್ ಆಗ್ಲಿ, ಡಾರ್ಕ್ ಆಗ್ಲಿ ಎಲ್ಲ ಇರುತ್ತೆ. ಅಂದ್ರೆ ದೊಡ್ಡ ಮಕ್ಕಳಿಗೂ ಇದೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಬರೀ ಸಿಂಪಲ್ ಆಗಿ ಒಂದೊಂದು ಬಣ್ಣಗಳು, ದೊಡ್ಡ ಮಕ್ಕಳಿಗೆ ಶೇಜು ಇದೆಲ್ಲ ಇದ್ದಾಗ ಇದೆಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಆಮೇಲೆ ಇದನ್ನ ನಾನು ಬರೀ ಕಲರ್ಸ್ ಏನು ಒಂದ್ ಕಲರ್ ಪೇಪರ್ ಇಟ್ಟು ತೋರಿಸೋದಕ್ಕಿನ್ನ ಪೇಂಟ್ ಇದ್ರೆ ಪೇಂಟ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ಪಿಂಕ್ ಜೊತೆಗೆ ಒನ್ ಡ್ರಾಪ್ ಬಿಳಿ ಬಣ್ಣ ಹಾಕಿದ್ರೆ, ಪಿಂಕ್ ಬಣ್ಣ ಜೊತೆ ಒನ್ ಡ್ರಾಪ್ ಬಿಳಿ ಬಣ್ಣ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಎಷ್ಟು ಬಣ್ಣ ಕಮ್ಮಿ ಆಯ್ತು ಅಂತ ಮಕ್ಕಳಿಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಅವಾಗ ಅರ್ಥ ಆಗತ್ತೆ ಅವ್ರಿಗೆ, ಓ ಪಿಂಕ್ ಅಂದ್ರೆ ಹಿಂಗೆ, ಲೈಟ್ ಪಿಂಕ್ ಅಂದ್ರೆ ಇಷ್ಟು ಬಣ್ಣ ಬರುತ್ತೆ ಅಂತ ಗೊತ್ತಾದಾಗ ಸೊ ಅವ್ರಿಗೆ ಇನ್ನೂ ಒಂದು ಬಣ್ಣನ ಗುರುತಿಸೋದಕ್ಕೆ ಅವ್ರಿಗೆ ಸಹಾಯ ಆಗತ್ತೆ. ಸೊ ಈ ತರ ಮಾಡಿದಾಗ ಏನಾಗತ್ತೆ, ಬೇಡದಿರೋದೆಲ್ಲ ತೆಗ್ದಾಕಂಗಾಗತ್ತೆ. ಸುಮ್ನೆ ಬರೀ ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ಅಂತ ಮಕ್ಳಿಗೆ ಹೇಳ್ಕೊಟ್ಬಿಟ್ರೆ ಅದ್ರಲ್ಲಿ ಏನು ಅರ್ಥನೇ ಇರಲ್ಲ. ಬಟ್ ಈ ತರ ಮಾಡಿ ತೋರಿಸಿದಾಗ, ಕಲರ್ ಜೊತೆ ಬಣ್ಣ ಜೊತೆ ಇದ್ರ ಮಾಡಿ ತೋರಿಸಿದಾಗ ಅವ್ರಿಗೆ ಇನ್ನೂ ಅರ್ಥ ಆಗೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಆಮೇಲೆ ಎಲ್ಲಾ ಮಾಡಿದ್ಮೇಲೆ ಮೆಟೀರಿಯಲ್ಸ್ ಏನಪ್ಪಾ ಅಂದ್ರೆ, ಒಂದ್ಸಲ ನೀವು ಮಕ್ಳಿಗೆ ತೋರಿಸ್ಕೊಟ್ಮೇಲೆ ಒಳ್ಳೆ ಕರೆಕ್ಟ್ ಆಗಿ ಮಾಡ್ರೆ ಮೆಟೀರಿಯಲ್ಸ್ ಇದ್ರೆ ಮಕ್ಳು ಅದ್ರಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಕಲ್ತ್ರು ಅಂದ್ರೆ ಅವರೇ ಹೋಗಿ ಮೆಟೀರಿಯಲ್ಸ್ ನ ತೆಕ್ಕೊಂಡು ಆಟ ಆಡ್ತಾರೆ. ಸೊ ಅವ್ರಿಗೆ ಮಾಡೋ ಅಷ್ಟು ಒಂದು ಆ ಒಂದು ಶಕ್ತಿ ಇರುತ್ತೆ ಮಕ್ಕಳಲ್ಲಿ. ಸೊ ಮೆಟೀರಿಯಲ್ಸ್ ಅಷ್ಟು ಮಕ್ಳಿಗೆ ಒಂದು ಸ್ಟಿಮ್ಯುಲೇಷನ್ ಕೊಡೋ ಅಷ್ಟು ಒಂದು ಇದಿರುತ್ತೆ. ಆಮೇಲೆ ಮಕ್ಕಳು ಯೋಚನೆ ಮಾಡ್ತಾರಲ್ಲ, ಆ ಯೋಚನೆ ಮಾಡೋ ಅಂಥದ್ದು ಸುಮ್ಮನೆ ಒಂದ್ ಕಡೆ ನಿಂತೋಗೋದಿಲ್ಲ. ಮೆಟೀರಿಯಲ್ ಜೊತೆಗೆ ಹೇಳ್ಕೊಟ್ಟಾಗ ಮಕ್ಕಳು ಒಂದು ಯೋಚನೆ ಒಂದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಯೋಚನೆಯಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ, ಮತ್ತೆ ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ ಏನಿದೋ ಅದು ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ನಾವು ಇವಾಗ ಏನ್ ಮಾಡ್ತೀರಿ ಅಂದ್ರೆ, ಹಣ್ಣು ಅಥವಾ ಆಗ್ಲಿ ಹೂಗಳ ಬಗ್ಗೆ ನಾನು ಹೇಳ್ಕೊಡ್ಬೇಕು ಅಂದಾಗ ನನ್ನ ಹತ್ರ ಒಂದು ಚಾರ್ಟ್ ಇರತ್ತೆ ಅಥವಾ ಸಣ್ಣ ಸಣ್ಣ ಫ್ಲಾಶ್ ಕಾರ್ಡ್ ಇರುತ್ತೆ, ಫ್ಲಾಶ್ ಕಾರ್ಡ್ ಇಟ್ಟು ತೋರಿಸಿ ಎಲ್ಲ ಹೇಳ್ಕೊಡ್ತೀನಿ. ಸೊ ಮಕ್ಕಳು ಈ ಚಿತ್ರನ ನೋಡಿದಾಗ ನೀವ್ ಏನ್ ಮಾಡ್ತೀರಾ, ಇದು ಆಪಲ್, ಆಪಲ್ ಈ ತರ ಬಣ್ಣ ಇರುತ್ತೆ ಅಂತ ಎಲ್ಲ ತೋರಿಸಿ ನಾನು ಬಿಡ್ತೀನಿ. ಮಕ್ಕಳ ಚಿತ್ರ ನೋಡಿದಾಗ ಅವರು ಬರೀ ನೀವ್ ಹೇಳಿದ್ ಒಂದೇ ಅಲ್ಲ, ಅದ್ರ ಜೊತೆಗೆ ಅವ್ರು ಬೇಕಾದಷ್ಟು ಆಲೋಚನೆನೂ ಮಾಡೋ ಶುರು ಮಾಡ್ತಾರೆ. ಆಪಲ್ ಯಾಕೆ ಈ ತರ ಒಂದು ಶೇಪ್ ಅಲ್ಲಿ ಇದೆ, ಆರೆಂಜ್ ಯಾಕೆ ಬರೀ ರೌಂಡ್ ಆಗಿದೆ, ಓ ಮುಟ್ಟಿದ್ರೆ ಹೇಗಿರ್ಬೋದು, ಕಟ್ ಮಾಡಿದ್ರೆ ಹೇಗಿರ್ಬೋದು, ಒಳಗಡೆ ಹೇಗಿರ್ಬೋದು, ಅದ್ರದ್ದು ಯೋಚನೆ ಎಲ್ಲ ಅವ್ರಿಗೆ ಆಲ್ರೆಡಿ ಶುರುವಾಗಿ ಹೋಗಿರುತ್ತೆ. ಸೊ ನಾನು ಬರೀ ಬಾಯಲ್ಲಿ ಹೇಳಿದಾಗ ಈ ಯೋಚನೆ ಬರೋದು ಅಷ್ಟು, ಬರೀ ಮಾತಲ್ಲಿ ಹೇಳಿದಾಗ ಈ ಯೋಚನೆಗಳು ಬರೋದಿಲ್ಲ ಅಷ್ಟು ವೇಗವಾಗಿ ಬರೋದಿಲ್ಲ. ಬಟ್ ಚಿತ್ರದ ಜೊತೆ ತೋರಿಸಿದಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಅವ್ರಿಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಜಾಸ್ತಿ ಸಹಕಾರ ಕೊಟ್ಟಂಗಾಗತ್ತೆ. ಸೊ ಅದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅದಕ್ಕೂ ತುಂಬಾ ಸಹಾಯ ಮಾಡುತ್ತೆ. ಮುಂದಿಂದ ಏನು ಅಂದ್ರೆ, ಮಕ್ಕಳಿಗೆ ಮುಖ್ಯವಾಗಿ ಪ್ರಥಮ ಒಂದು ಕಲಿಕೆ ಒಂದು ಇರುತ್ತಲ್ಲ, ಮೊದಲನೇದಾಗಿ ಕಲಿಯುವಂತ ಒಂದು ವಿಷಯಗಳು ಇರುತ್ತಲ್ಲ, ಅದು ತುಂಬಾನೇ ಸುಲಭವಾಗಿ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನ ಒದಗಿಸ್ಕೊಡ್ಬೋದು ಮಕ್ಕಳಿಗೆ. ಸೊ ಇದು ಒಂದಿಷ್ಟು ಪಾಯಿಂಟ್ಸ್ ಯಾಕೆ ಮುಖ್ಯ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನೋದು ಆಯ್ತು. ಮುಂದಿಂದು ನೋಡಿ, ಇಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಬಂದಾಗ ಇಲ್ಲಿ ಇದು ನನ್ನ ಮಗಳು ಮಾಡಿರೋದು. ಸೊ ಯಾವುದು ನಾನು ತಗೊಂಡ್ ಬಂದಿಲ್ಲ, ಮಾಡಿಲ್ಲ. ಸೊ ಇದು ಈ ಲಾಕ್ಡೌನ್ ಟೈಮ್ ಆದಾಗ, ಈ ಕೊರೋನಾ ಎಲ್ಲ ಇದಾಗ ನಿಜವಾಗ್ಲು ಮಕ್ಕಳಿಗೆ ಹೇಗೆ ಅವ್ರನ್ನ ಕೂರಿಸಿ ಅವ್ರಿಗೆ ಸಮಯ ಕಳಿಯೋದಕ್ಕೆ ಹೇಗೆ ಹೇಳ್ಕೊಡೋದು, ಏನೇನ್ ಮಾಡಿಸ್ಬೋದು ಮಕ್ಕಳಿಗೆ ಅಂದಾಗ ತುಂಬಾನೇ ಯೋಚನೆ ಮಾಡೋಂಗಾಗ್ತಾ ಇತ್ತು. ಏನ್ ಹೇಳ್ಕೊಟ್ರು ಮಕ್ಕಳು ಇನ್ನೊಂದ್ ಏನಂದ್ರೆ ಬೇಗ ಬೇಗ ಕಲ್ತು ಬಿಡ್ತಾರೆ, ಮತ್ತೆ ಅವ್ರಿಗೆ ಒಂದೇ ವಿಷಯದ ಬಗ್ಗೆ ಕೂತ್ಕೊಂಡು ಕಲಿಬೇಕು ಅಂದಾಗ ಅವ್ರಿಗೆ ಅಷ್ಟು ಒಂದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಅಂತ ನಾವೇ ಹೇಳ್ತೀವಿ ಅದು ಇರೋದಿಲ್ಲ. ಒಂದ್ ವಿಷಯದಲ್ಲಿ ಒಂದ್ 10 ನಿಮಿಷ ಅಥವಾ 15 ನಿಮಿಷ ಕೂತ್ಕೋಬಹುದು, ಅದಕ್ಕಿಂತ ಜಾಸ್ತಿ ಆಗಲ್ಲ ಅವ್ರಿಗೆ. ಸೊ ಈ ರೀತಿ ಇದ್ದಾಗ ಮಕ್ಕಳಿಗೆ ಯಾವ ತರ ನಾವು ಅವ್ರಿಗೆ ಒಂದು ಚಟುವಟಿಕೆ ಮಾಡಿಸ್ಬೋದು ಅಂತ ಬಂದಾಗ, ಸೊ ಈ ಇದು ಮನೇಲಿ ಏನೇನ್ ಸಾಮಾನ್ಗಳಿದ್ದೋ ನಾನು ಬರೀ ಹೇಳಿದಷ್ಟೇ, ನೋಡಿ ಈ ತರ ಸಾಮಾನ್ಗಳಿದೆ, ಇದ್ರಲ್ಲಿ ಏನ್ ಆಟ ಸಾಮಾನ್ಗಳು ಮಾಡ್ಬೋದು ನೋಡು ಅಂತ ಅದ್ ಮಾಡಿದಾಗ, ಸೊ ಇಲ್ಲಿ ನೋಡಿ ಮೊದಲನೇ ಚಿತ್ರದಲ್ಲಿ ಪೇಪರ್ ಕಪ್ ಇರುತ್ತಲ್ಲ, ವೇಸ್ಟ್ ಪೇಪರ್ ಕಪ್ ಒಂದಿತ್ತು. ಸೊ ಅದನ್ನ ಇಟ್ಕೊಂಡು ಮನೇಲಿ ಬಟ್ಟೆ ತುಂಡುಗಳಿತ್ತು, ರಬ್ಬರ್ ಬ್ಯಾಂಡ್ ಎಲ್ಲ ಮನೇಲೇ ಇರೋದು. ಆಮೇಲೆ ಅಲ್ಲಿ ಇದು ವುಲನ್ ಯೂಸ್ ಮಾಡಿದ್ದಾರೆ ಒಂದು ಬೊಂಬೆಗೆ, ಅದಿಲ್ದೇ ಇದ್ರು ನೋವೇ ದಾರ ಇದ್ರು ಸಾಕು. ಸೊ ಏನೋ ಒಂದು ಮಾಡಿ ಒಂದ್ ಪಪೆಟ್ ಒಂದ್ ಬೊಂಬೆ ಮಾಡ್ದಂಗ ಆಯ್ತು. ಸೊ ಈ ಬೊಂಬೆನ ಇಟ್ಕೊಂಡು ಒಂದ್ ಕತೆ ಹೇಳ್ಕೊಳ್ಳೋದೋ ಮಾಡೋದು, ಸೊ ಅದನ್ನೇ ಇಟ್ಕೊಂಡು ಒಂದ್ 1/2 ಗಂಟೆ ಆಟ ಆಡ್ಬೋದು ಮಕ್ಕಳು. ಸೊ ನಾ ಯಾಕೆ ಇದನ್ನ ತೋರಿಸ್ತೀನಿ ಅಂದ್ರೆ, ನೀವು
ಅಷ್ಟೇ ಈ ತರನೇ ಸಾಮಾನುಗಳು ಏನ್ ಸಿಗುತ್ತೋ ಅದನ್ನ ಇಟ್ಕೊಂಡೆ ನಾವು ಇದು ಮಗು ಮಾಡಿರೋದ ನಾವು ದೊಡ್ಡವ್ರು ಮಾಡ್ತೀವಿ ಅಂದ್ರೆ ಇನ್ನೂ ಚೆನ್ನಾಗಿ ಒಂದು ಅದಕ್ಕೆ ಆಕಾರ ಕೊಟ್ಟು ಎಲ್ಲ ಖಂಡಿತ ಮಾಡ್ಬೋದು. ಇಲ್ಲಿ ಪಕ್ಕದಲ್ಲಿ ಇರೋದು ನೋಡಿ, ಇದೊಂದು ಸ್ಪೂನು, ಮುರಿದೋಗಿರೋ ಸ್ಪೂನು. ಸೊ ಬಿಸಾಕಿರ್ಲಿಲ್ಲ ನಾನು, ಯೂಶ್ವಲಿ ಈ ತರ ಯಾವ್ದೇ ಇದ್ರು ಎಲ್ಲ ಎತ್ತಿಟ್ಟಿರ್ತೀನಿ, ಏನಾದ್ರೂ ಒಂದ್ ಮಾಡ್ಬೋದು ಅದ್ರಲ್ಲಿ ಇನ್ನೋ ಒಂದು ಒಂದು ಯೋಚನೆಯಿಂದಾನೇ ಎತ್ತಿಟ್ಟಿರ್ತೀನಿ. ಸೊ ಅದನ್ನ ತಗೊಂಡು ಒಂದು ಜೋಕರ್ ತರ ಒಂದು ಬೊಂಬೆ ತರ ಮಾಡ್ದಂಗ ಆಯ್ತು. ಇಲ್ಲಿ ಇನ್ನೊಂದು ಏನಂದ್ರೆ, ಪೇಂಟ್ ಇಲ್ದಿದ್ರು ತೊಂದ್ರೆ ಇಲ್ಲ, ರೆಡ್ ಬಾಲ್ ಪೆನ್, ಬ್ಲೂ ಬಾಲ್ ಪೆನ್, ಬ್ಲಾಕ್ ಬಾಲ್ ಪೆನ್ ಖಂಡಿತ ಇರತ್ತಲ್ವಾ, ಅದ್ರಲ್ಲೇನೆ ನಾವು ಕಣ್ಣು ಮೂಗು ಬಾಯಿ ಬರಿಬೋದು, ಬಣ್ಣ ಮಾಡ್ಬೋದು. ಸೊ ಆಚೆ ಕಡೆಯಿಂದ ಸಾಮಾನ್ ತಗೊಂಡ್ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ರಬ್ಬರ್ ಬ್ಯಾಂಡ್ ನಮ್ಮ ಹತ್ರ ಖಂಡಿತ ಮನೇಲಿ ಒಂದಿಷ್ಟು ರಬ್ಬರ್ ಬ್ಯಾಂಡ್ ಗಳು ನಾವ್ ಇಟ್ಕೊಂಡೇ ಇರ್ತೀವಿ ಜಡೆ ಹಾಕೊಳ್ಳೋದಕ್ಕೆ. ಸೊ ಅದ್ ಹಾಕೊಳ್ಳೋದು, ಬಣ್ಣದ ಪೇಪರ್ ಯಾವ್ದೋ ಒಂದ್ ಅಂಟಿಸೋದು. ಈ ತರ ಮಾಡೋದ್ರಿಂದ ಎಷ್ಟು ಈ ಎಷ್ಟು ಒಂದು ಮಕ್ಳಿಗೆ ಕೂತು ಮಾಡಿದಾಗ ಇದು ಅವ್ರು ಎಷ್ಟೊಂದು ಕಲ್ತಂಗ ಆಗತ್ತೆ, ಅದ್ರ ಜೊತೆಗೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ದಂಗೆ ಇನ್ನೂ ಒಂದಿಷ್ಟು ಮಾಡೋಂಗೆ ಮತ್ತೆ ಅವರ ಮೆದುಳಿನ ಬೆಳವಣಿಗೆಗೂ ತುಂಬಾನೇ ಸಹಾಯ ಆಗತ್ತೆ. ಇದೇ ರೀತಿ ಇವಾಗ ನೀವು ಏನ್ ಮಾಡ್ಬೋದು ಅಂದ್ರೆ, ಅಂಗನವಾಡಿಲಿ ಎಲ್ಲಾ ಮಾಡಿಡೋದಕ್ಕಿಂತ ಈ ತರ ಮಕ್ಳ ಕೈಯಲ್ಲಿ ಮಾಡಿಸ್ಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಸಾಮಾನುಗಳು ಎತ್ತಿಟ್ಕೊಂಡಿರಿ, ರೆಡಿ ಮಾಡಿಟ್ಕೊಂಡಿರಿ. ಸೊ ಮಕ್ಳು ಯಾವಾಗ ಬರ್ತಾರೋ ನೀವ್ ಒಂದ್ಸಲ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ. ಇದರಿಂದ ಏನೋ ಒಂದ್ ಬೊಂಬೆ ಮಾಡ್ಬೋದು ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟ ನೀವು ಡೆಮಾನ್ಸ್ಟ್ರೇಷನ್ ಮಾಡ್ಬಿಟ್ಟು ಮಕ್ಳಿಗೆ ಆ ಸಾಮಾನು ಕೊಟ್ಬಿಟ್ಟು ಮಾಡೋದಕ್ಕೆ ನೀವು ಹೇಳ್ಬೋದು. ಸೊ ನೋಡಿ, ಕೆಲವೊಂದಕ್ಕೆ ಈವನ್ ಗಮ್ಮು ಸಹಿತ ಬೇಕಾಗಿಲ್ಲ, ಗಮ್ ಇಲ್ದೇನೋ ಎಷ್ಟೊಂದು ಮಾಡ್ಬೋದು. ಸೊ ಈ ರೀತಿ ಎಷ್ಟು ಕಮ್ಮಿ ಸಾಮಾನು ಉಪಯೋಗಿಸಿ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಸಾಮಾನುಗಳು ಆದಷ್ಟು ಏನೇನ್ ಸಿಗುತ್ತೋ ಎತ್ತಿಟ್ಕೊಳ್ಳಿ. ಈ ಯಾವ್ದೇ ಹಳೆ ರಬ್ಬರ್ ಬ್ಯಾಂಡ್ ಎಲಾಸ್ಟಿಕ್ ಎಲ್ಲ ಹೊರಟೋಗಿರ್ತದ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ. ಆಮೇಲೆ ಉಪಯೋಗಿಸಿರೋ ಬೆಂಕಿ ಕಡ್ಡಿಗಳಿರತ್ತಲ್ಲ ಅದನ್ನ ತುದಿ ಕಟ್ ಮಾಡ್ಬಿಟ್ಟು ಇಟ್ಕೊಳ್ಳಿ. ದೊಡ್ಡ ಚಿಕ್ಕ ಮಕ್ಳು ಕೊಡೋದು ಬೇಡ, ದೊಡ್ಡ ಮಕ್ಳು ಅದನ್ನ ಖಂಡಿತ ಉಪಯೋಗಿಸ್ಬೋದು. ಬಟ್ ನಿಮ್ಮ ಒಂದು ನೇತೃತ್ವದಲ್ಲಿ ಅದು ಇರ್ಬೇಕು, ಯಾಕಂದ್ರೆ ಕಡ್ಡಿ ಆಗಿರೋದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಅಥವಾ ಅದ್ ಬಿಟ್ರೆ ಮುರ್ದೋಗಿರೋ ಸ್ಪೂನ್ ಗಳೆಲ್ಲ ಇರತ್ತಲ್ಲ ಅದನ್ನು ಉಪಯೋಗಿಸ್ಕೋಬಹುದು. ಆಮೇಲೆ ಅಕಸ್ಮಾತ್ ಪೇಪರ್ ಪ್ಲೇಟ್ಗಳು ಅದೆಲ್ಲ ಇಲ್ಲ ಅಂದ್ರೆ ಅದನ್ನು ಎತ್ತಿಟ್ಕೊಳ್ಳಿ. ಸೊ ಸಾಮಾನುಗಳು ಈ ರೀತಿ ಸಣ್ಣ ಪುಟ್ಟ ಸಾಮಾನುಗಳು, ಮತ್ತೆ ಮಕ್ಳದ್ದು ಸರ ಎಲ್ಲ ಕಟ್ಟಾಗೋಯ್ತು ಅಂದ್ರೆ ಅದ್ರದ್ದು ಅದು ಮಣಿಗಳೆಲ್ಲ ಇರತ್ತಲ್ಲ ಅದನ್ನು ಎಲ್ಲ ಇಟ್ಕೊಂಡಿರಿ, ಯಾವ್ದನ್ನು ಬಿಸಾಕದ್ ಬೇಡ. ಸೊ ಅದ್ ಇಂಥದೆಲ್ಲ ಇದ್ದಾಗ ಮಕ್ಳಿಗೆ ಪೋಣಿಕೆ ಮಾಡಿಸ್ತೀವಲ್ವಾ, ಸೊ ಅದೆಲ್ಲ ಮಾಡಿಸೋದಕ್ಕೆ ಅಕಸ್ಮಾತ್ ಮೆಟೀರಿಯಲ್ಸ್ ಕಮ್ಮಿ ಇತ್ತು ಅಂದ್ರೆ ಅಂಗನವಾಡಿಲಿ. ಸೊ ಈ ರೀತಿ ಈ ಒಂದು ಕೋಣಿಕೆ ಬೀಡ್ಸ್ ಅನ್ನೆಲ್ಲ ಇಟ್ಕೊಂಡು ಇನ್ನೂ ಜಾಸ್ತಿ ಮಕ್ಳಿಗೆ ನಾವು ಮಾಡಿಸ್ಬೋದು. ಸೊ ದಾರಕ್ಕೂ ಅಷ್ಟೇ, ಗೋಣಿ ದಾರ ಸಾಕು. ಮತ್ತು ಮಾಮೂಲಿ ನಾವು ಬಟ್ಟೆ ಹೊಲಿತೀವಲ್ಲ ಆ ದಾರನೇ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ನಾಲ್ಕು ಐದು ಎಳೆಗಳು ಮಾಡ್ಕೊಂಡು ಅದನ್ನ ಅದ್ರಲ್ಲಿ ಮಕ್ಳು ಪೋಣಿಸೋ ಹಂಗೆ. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಈ ದಾರಕ್ಕೇನೆ ಫೆವಿಕಾಲ್ ಹಾಕ್ಬಿಟ್ರೆ, ಫುಲ್ ಉದ್ದಕ್ಕೂ ಫೆವಿಕಾಲ್ ಹಾಕ್ಬಿಟ್ರೆ ಚೆನ್ನಾಗ್ ಗಟ್ಟಿ ಆಗ್ಬಿಡುತ್ತೆ. ಸೊ ಮಕ್ಳಿಗೆ ಅದು ಹಿಡಿಯೋದಕ್ಕೆ ಗಟ್ಟಿ ಆಗತ್ತೆ, ಪೋಣಿಸೋದಕ್ಕೂ ಸುಲಭ ಆಗುತ್ತೆ. ಸೊ ಅದು ಮಾಡಿ ಇಟ್ಕೋಬಹುದು ನೀವು. ಸೊ ಯೋಚನೆ ನಾವು ಯೋಚನೆ ಮಾಡ್ಬೇಕು ಅಷ್ಟೇ, ನನ್ ಸುತ್ತಮುತ್ತಲ ಸಾಮಾನು ಇಟ್ಕೊಂಡು ಏನೇನ್ ಮಾಡಿಸ್ಬೋದು ಮಕ್ಳಿಗೆ ಅನ್ನೋದು. ಇವಾಗ ನೆಕ್ಸ್ಟ್ ಎಸ್ಪೆಷಲಿ ಚಿಕ್ಕ ಮಕ್ಳಿಗೆ ನಾನು ತಯಾರಿ ಮಾಡ್ಬೇಕು ಅಂದಾಗ ಲರ್ನಿಂಗ್ ಮೆಟೀರಿಯಲ್ಸ್ ಕೆಲವೊಂದಿಷ್ಟು ಪಾಯಿಂಟ್ಸ್ ನ ನಾನು ನಾನು ಮನಸ್ಸಲ್ಲಿ ಇಟ್ಕೋಬೇಕು, ಎಷ್ಟು ಸರಿಯಾಗಿ ಇರಬೇಕು ನನ್ ಮೆಟೀರಿಯಲ್ಸ್ ಮಾಡೋದು ಅಂತ. ಮೊದಲನೇದಾಗಿ ಕರೆಕ್ಟ್ ಆಗಿರ್ಬೇಕು ಮಾಡೋದು, ನೀವ್ ಏನ್ ಹೇಳ್ಕೊಡ್ತಿರೋ ಅದಕ್ಕೆ ತಕ್ಕಂಗೆ ಇರ್ಬೇಕು ಮೆಟೀರಿಯಲ್ಸ್. ನೀವ್ ಹೇಳ್ಕೊಡೋದು ಒಂದು, ಮೆಟೀರಿಯಲ್ಸ್ ಇನ್ನೊಂದು, ತೋರಿಸ್ಬಾರ್ದು. ಸೊ ಅವಾಗ ಮಕ್ಳಿಗೆ ಕನ್ಫ್ಯೂಷನ್ ಆಗದೆ ಅದು ಮುಖ್ಯ. ಆಮೇಲೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಅದಕ್ಕೇನೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂದ ತಕ್ಷಣ ತುಂಬಾ ಚೆನ್ನಾಗಿರ್ಬೇಕು ಅಂತ ಖಂಡಿತ ಇಲ್ಲ. ನೀವು ಏನೇನ್ ಸಾಮಾನು ಉಪಯೋಗಿಸ್ತಿರು ನೋಡಿ, ಇದು ಹಿಂದಿನ ಪಿಕ್ಚರ್ ನಾನು ತೋರಿಸಿದ್ದು. ಇದನ್ನ ಮಕ್ಳಿಗೆ ಯಾರಿಗೆ ನೋಡಿದ್ರು ಪರವಾಗಿಲ್ಲ ಅಂತ ಅನ್ಸುತ್ತೆ, ಏನು ಓಹೋ ಅಂತ ಇಲ್ಲದೆ ಇದ್ರು ಪರವಾಗಿಲ್ಲ ಅಂತ ಅನ್ಸುತ್ತೆ, ಏನ್ ಅಸಹ್ಯ ಅಂತೂ ಏನ್ ಅನ್ಸಲ್ಲ ಅಲ್ವಾ. ಸೊ ಒಂದ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದ್ರೆ ಸಾಕು, ಅದು ಮುಖ್ಯ. ಸೊ ನೀವು ಏನು ವಿಷಯಗಳನ್ನ ಯಾವ ಥೀಮ್ಸ್ ನ ನೀವು ಮಾಡ್ತಿರೋ ಆ ಥೀಮ್ಸ್ ಮಕ್ಳಿಗೆ ನೀವ್ ಏನ್ ಹೇಳ್ಕೊಡ್ಬೇಕು ಅನ್ನೋದಿರೋ ಅಷ್ಟೇ ಮೆಟೀರಿಯಲ್ಸ್ ಅಲ್ಲಿ ಕಾಣಿಸೋ ಹಂಗೆ ಇರ್ಬೇಕು. ಆಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಮಕ್ಳು ಮಾಡ್ಕೋಬಹುದು, ಬಟ್ ಕರೆಕ್ಟ್ ಆಗಿರ್ಬೇಕು, ಕನ್ಫ್ಯೂಸ್ ಆಗಬಾರ್ದು ಮಕ್ಳಿಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ನಾವು ಮೆಟೀರಿಯಲ್ಸ್ ಮಾಡ್ತೀವಲ್ವಾ, ಅದರಲ್ಲಿ ಮಕ್ಳಿಗೆ ಎಷ್ಟು ಆಳವಾಗಿ ಒಂದೇ ಮೆಟೀರಿಯಲ್ ಇಟ್ಕೊಂಡು ಎಷ್ಟು ಆಳವಾಗಿ ವಿಷಯಗಳನ್ನ ಹೇಳ್ಕೊಡ್ಬೋದು ಅಷ್ಟು ನಾನು ಯೋಚನೆ ಮಾಡ್ಬೇಕು. ಇವಾಗ ಎಲ್ಲದಕ್ಕೂ ಸೆಪರೇಟ್ ಸೆಪರೇಟ್ ಮೆಟೀರಿಯಲ್ಸ್ ನಾನು ಮಾಡೋದಿಕ್ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಎರಡು ಮೂರು ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಚಿತ್ರಗಳು ನೆಕ್ಸ್ಟ್ ನಾನು ತೋರಿಸ್ತೀನಿ, ಏನೇನ್ ಮೆಟೀರಿಯಲ್ಸ್ ಹೇಗೆ ಕಾಂಬಿನೇಷನ್ ಗಳು ಮಾಡ್ಬೋದು, ಒಂದೇ ವಿಷಯ ಎರಡು ಮೂರು ವಿಷಯನ ಒಂದೇ ಮೆಟೀರಿಯಲ್ ಇಟ್ಕೊಂಡು ಹೇಗೆ ಹೇಳ್ಕೊಡ್ಬೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಅದನ್ನೂ.
ಸೊ ಅದು ತುಂಬಾ ಮುಖ್ಯ ಆಗತ್ತೆ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಮಾಡ್ತಾ ಇರೋದಕ್ಕೆ ನಮ್ಗೂ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ, ಯೂಸ್ ಮಾಡೋದಕ್ಕೆ ತುಂಬಾ ಸುಲಭವಾಗಿರ್ಬೇಕು. ಮಕ್ಕಳು ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ದೊಡ್ಡದಾಗಿರ್ಬೇಕು, ಅವ್ರಿಗೆ ಹಿಡ್ಕೊಳ್ಳೋದಕ್ಕೆ ಸುಲಭವಾಗಿರ್ಬೇಕು, ನೋಡೋದಕ್ಕೆ ಮತ್ತೆ ನೀವ್ ಇಡೋ ಅಂತ ಒಂದು ಪೊಸಿಷನ್ ಆಗ್ಲಿ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಿಮಗೂ ಅಷ್ಟೇ, ಇಟ್ಕೊಂಡು ಹೇಳ್ಕೊಡೋದಕ್ಕೆ ಅದು ನಿಮ್ಗೆ ಸುಲಭವಾಗಿರ್ಬೇಕು. ಸೊ ಯೂಸ್ ಮಾಡೋದಕ್ಕೆ ಸುಲಭವಾಗಿರ್ಬೇಕು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮಾಡೋದು. ಕೊನೆಯದಾಗಿ ಮಕ್ಕಳ ಒಂದು ಬೆಳವಣಿಗೆಗೆ ತಕ್ಕಂತೆ ಮೆಟೀರಿಯಲ್ಸ್ ನೀವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಮತ್ತೆ ಅದು ಮೆಟೀರಿಯಲ್ಸ್ ಹೇಗಿರ್ಬೇಕು ಅಂದ್ರೆ, ನೀವು ಹೇಳ್ಕೊಟ್ ಮೇಲೆ ಮಕ್ಕಳು ಅವರಾಗವರೇ ಹೋಗಿ ಕೂತ್ಕೊಂಡು ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಅವ್ರು ವಾಪಸ್ ಅದನ್ನೇ ಪುನಃ ಕಲಿಯೋ ಹಂಗೆ ಅವರು ಅದು ಇರ್ಬೇಕು. ಸೊ ಈ ಒಂದಿಷ್ಟು ವಿಷಯಗಳನ್ನ ನಾಪ್ಕ ಇಟ್ಕೋಬೇಕಾಗತ್ತೆ ಮೆಟೀರಿಯಲ್ಸ್ ಮಾಡ್ಬೇಕು ಅಂದಾಗ. ಇವಾಗ ಮುಂದೆಂದು ನಮಗೆ ನಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಸುತ್ತಮುತ್ತ ಜಾಗದಲ್ಲಿ ಸಿಗುವಂತ ಸಿಂಪಲ್ ಮೆಟೀರಿಯಲ್ಸ್ ಇಟ್ಕೊಂಡು ಏನೇನ್ ಮಾಡಿಸ್ಬೋದು ಮಕ್ಕಳಿಗೆ ಅಂತ. ಸೊ ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ನ್ಯೂಸ್ ಪೇಪರ್ ಮತ್ತೆ ರೊಟ್ಟು. ರೊಟ್ಟು ಅಂದ್ರೆ ಮಕ್ಕಳದು ನೋಟ್ಬುಕ್ಸ್ ಇರತ್ತಲ್ಲ, ಅದ್ರದ್ದು ರೊಟ್ಟು ಇರತ್ತಲ್ಲ, ಅದನ್ನ ಉಪಯೋಗಿಸಿ ಇದನ್ನ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಮೊದಲನೇ ಚಿತ್ರದಲ್ಲಿ ನಾನು ನಂಬರ್ಸ್ ಒಂದು ಚಿತ್ರ ಹಾಕಿದೀನಿ. ಸಿಂಪಲ್ ಆಗಿರೋ ಪೇಪರ್ ನ ಯೂಸ್ ಮಾಡಿದ್ದಾರೆ. ಸೊ ನೀವು ಕಲರ್ ಪೇಪರ್ ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ, ನ್ಯೂಸ್ ಪೇಪರ್ ಇರುತ್ತಲ್ಲ ನ್ಯೂಸ್ ಪೇಪರ್ನ ಕಟ್ ಮಾಡ್ಕೊಂಡು ಇವಾಗ ಇಲ್ಲಿ ಕ್ಯಾರೆಟ್ ಶೇಪ್ ಅಲ್ಲಿ ಕಟ್ ಮಾಡಿದ್ದಾರೆ. ಆ ಕ್ಯಾರೆಟ್ ಮೇಲೆ ಒಂದು ಅಂತ ಬರೆದು ನೋಡಿ, ಕ್ಯಾರೆಟ್ಗೆ ಒಂದು ಹಸಿರು ಕಡ್ಡಿ ಅಂಟಿಸಿದ್ದಾರೆ, ಎರಡು ಅಂತ ಬರೆದು ಎರಡು ಹಸಿರು ಕಡ್ಡಿ. ಸೊ ಈ ರೀತಿ ನಂಬರ್ಸ್ ನ ಮಾಡಿಸ್ಬೋದು ಮಕ್ಳಿಗೆ. ಅಂಟಿಸದೇ ಇದ್ರೂ ನೀವ್ ಏನ್ ಮಾಡ್ಬೋದು ಅಂದ್ರೆ, ಕ್ಯಾರೆಟ್ ನ ಕಟ್ ಮಾಡಿ ನ್ಯೂಸ್ ಪೇಪರ್ ಅಲ್ಲಿ ಬಣ್ಣ ಹಚ್ಚಿ, ಆರೆಂಜ್ ಬಣ್ಣ ಹಚ್ಬಿಟ್ಟು ಅದ್ರ ಮೇಲೆ ಆ ನಂಬರ್ ನ ಬರೆದು ಆ ಹಸಿರು ಕಡ್ಡಿ ಇರತ್ತಲ್ಲ ಅದು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿರಿ, ಮಕ್ಕಳಿಗೆ ಜೋಡ್ಸಕ್ ಹೇಳಿ. ಸೊ ಒಂದು ಬರ್ದಿರತ್ತಲ್ಲ ನಂಬರ್, ಅದಿಟ್ಬಿಟ್ಟು ಇದ್ರ ಮೇಲೆ ಒಂದ್ರು ಹಸಿರು ಕಡ್ಡಿ ಇಡು ಅಂತ ಹೇಳಿದ್ರೆ ಸಾಕು, ಅಂಟಿಸ್ದೇ ಇದು ತೊಂದ್ರೆ ಇಲ್ಲ. ಸೊ ಎರಡ್ ರೀತಿ ಮಾಡ್ಕೋಬಹುದು. ಸೊ ಇದು ಒಂದು ರೀತಿ ಮಕ್ಕಳಿಗೆ ನಂಬರ್ಸ್ ನ ಹೇಳ್ಕೊಡುವಂತ ಒಂದು ಇದು. ಆಮೇಲೆ ಇನ್ನೊಂದೇನಂದ್ರೆ, ಇಲ್ಲಿ ಮಕ್ಕಳು ಕ್ಯಾರೆಟ್ ಅಂತಾನೋ ಅದನ್ನ ಅವರು ಗುರ್ತಿಡಿತಾರೆ. ಕ್ಯಾರೆಟ್ ಹೇಗಿರುತ್ತೆ, ಅದ್ರ ಬಣ್ಣ ಮತ್ತೆ ಅದಕ್ಕೆ ತುದಿ ಕೊಂಬ, ಅದನ್ನ ಹಸಿರು ಕೊಂಬುನು ಇರುತ್ತೆ, ಇದೆಲ್ಲ ಮಕ್ಕಳಿಗೆ ಇದೂನು ಅದ್ರ ಜೊತೆ ಗೊತ್ತಾಗತ್ತೆ. ಮತ್ತೆ ಎಣಿಸೋದು ಒಂದು ಅವ್ರಿಗೆ ಒಂದು ಶಕ್ತಿ, ಅದರಲ್ಲಿ ಒಂದು ನಾವು ಖಂಡಿತ ಹೇಳ್ಕೊಡ್ಬೋದು ಮಕ್ಕಳಿಗೆ. ಆಮೇಲೆ ಅದೇ ಇನ್ನೊಂದ್ ರೀತಿನಲ್ಲಿ ಇಲ್ಲಿದೆ. ಸೊ ಇಲ್ಲಿ ನೀವು ನೋಡ್ದಂಗೆನೆ ಈ ರೊಟ್ಟಿರತ್ತಲ್ಲ, ರೊಟ್ಟನ್ನ ನೀವು ಈ ತರ ಸುಮ್ನೆ ಹಿಂಗೆ ಸುತ್ತಕೊಂಡ್ಬಿಟ್ಟು ಅಲ್ಲಿ ಅವರು ಅಂಟಿಸಿ ನಂಬರ್ನ ಬರ್ದಿದ್ದಾರೆ. ಸೊ ಅದಕ್ಕೆ ತಕ್ಕಂತಾನೆ ಒಂದು ಮರದ ಒಂದು ಶೇಪ್ ಕಟ್ ಮಾಡ್ಬಿಟ್ಟು ಅದ್ರ ಮೇಲೆ ಕಲರ್ ಪೀಸಸ್, ರೌಂಡ್ ಪೀಸಸ್ ನ ಅಂಟಿಸಿದ್ದಾರೆ. ರೌಂಡ್ ಪೀಸ್ ಇಲ್ದಿದ್ರು ಪರವಾಗಿಲ್ಲ, ಬಿಂದಿ ಇರತ್ತಲ್ಲ ಬಿಂದಿ ಅಂಟಿಸಿದ್ರೆ ಸಾಕು, ಅಥವಾ ಗುಂಡಿ ವೇಸ್ಟ್ ಬಟನ್ಸ್ ಗಳು ಯಾವ್ದಿದ್ರು ಪರವಾಗಿಲ್ಲ, ಅದನ್ನ ಅಂಟಿಸಿದ್ರೆ ಸಾಕು. ಸೊ ಒಂದು ಅಂದ್ರೆ ಒಂದಿರತ್ತೆ, ಎರಡು ಅಂದ್ರೆ ಎರಡು ಇರತ್ತೆ. ಈ ರೀತಿ ನೀವು ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಆಕಾರಗಳು ಸರ್ಕಲ್ ಸ್ಕ್ವೇರ್ ಅಂತ ಬಂದಿಲ್ಲ, ಇಲ್ಲಿ ನೋಡಿ ಇಲ್ಲಿ ಕಾರ್ ಇಟ್ಟು ತೋರಿಸಿದ್ದಾರೆ. ಸೊ ನಾವೇನ್ ಮಾಡ್ಬೋದು ಅಂದ್ರೆ, ನ್ಯೂಸ್ ಪೇಪರ್ ಇರೋದಲ್ಲ, ನ್ಯೂಸ್ ಪೇಪರ್ ಮೇಲೆ ಬಣ್ಣ ಹಚ್ಬಿಡಿ, ಹಚ್ಬಿಟ್ಟು ಅದನ್ನ ಸ್ಕ್ವೇರ್ ಆಗಿ ಕಟ್ ಮಾಡಿ ಲೈನ್ಸ್ ಡ್ರಾ ಮಾಡ್ಬಿಡಿ, ಸ್ಕ್ವೇರ್ ಲೈನ್ ಡ್ರಾ ಮಾಡಿ. ಸೊ ಮಕ್ಳಿಗೆ ಅದನ್ನ ತೋರಿಸ್ಬೇಕಾದ್ರೆ ಅದನ್ನ ನೆಲದ ಮೇಲೆ ಇಟ್ಬಿಟ್ಟು ಎಲ್ಲಿ ಕೂರಿಸ್ತಿರ್ತಾರೋ ಮಕ್ಕಳನ್ನ, ಮಕ್ಳ ಜೊತೆಗೆ ಅವರ ಒಂದು ಲೆವೆಲ್ ಅಲ್ಲೇ ನಾವು ಕೂರಿಸ್ಕೊಂಡು ಮಾಡಿಸ್ಬೇಕು. ಸೊ ಕೂರಿಸ್ಬಿಟ್ಟು ಆ ಕಾರ್ ಇಲ್ಲದೂ ತೊಂದ್ರೆ ಇಲ್ಲ, ಅವ್ರ ಬೆಟ್ಟಲ್ಲಿ ಅದು ಸ್ಕ್ವೇರ್ ನ ಹೀಗ್ ಬರುತ್ತೆ ಅಂತ ಮಕ್ಳ ಕೇಳಿ ಬೆಟ್ಟು ಹಿಡಿಸಿ ಮಾಡಿಸಿದಾಗ ಅದು ಆಕಾರ ಏನು ಅಂತಾನು ಗೊತ್ತಾಗತ್ತೆ ಅವ್ರಿಗೆ, ಮತ್ತೆ ಅದ್ ನೋಡೋದಿಕ್ಕೂ ಒಂದು ಚೆನ್ನಾಗಿರುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ಒಳಗಡೆ ಬಣ್ಣ ತುಂಬೋದು, ಅಥವಾ ಇನ್ನೇನಾದ್ರೂ ಒಂದು ಅದೇ ಆಕಾರದಲ್ಲಿ ಇರೋ ಅಂತ ಚಿತ್ರ ಬರ್ದು, ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಬರಿಬಹುದು, ಸರ್ಕಲ್ ಅಂದ್ರೆ ಒಂದು ಹಣ್ಣು ಬರಿಬಹುದು. ಸೊ ಈ ತರ ಮಾಡೋದ್ರಿಂದ ಮಕ್ಳಿಗೆ ಸರ್ಕಲ್ ಅಂತ ಗೊತ್ತಾಗತ್ತೆ, ಓ ಹಣ್ಣು ಆರೆಂಜ್ ಹಣ್ಣು ಸರ್ಕಲ್ ಗ್ರೌಂಡ್ ಅಲ್ಲಿ ಇರತ್ತೆ ಅಂತ ಅದು ಗೊತ್ತಾಗತ್ತೆ ಅವ್ರಿಗೆ. ಇದನ್ನು ಮಾಡ್ಬೋದು. ನೆಕ್ಸ್ಟ್ ಬಣ್ಣಗಳು. ಸೊ ನೋಡಿ, ಬಣ್ಣಗಳು ಅಂತ ಬಂದಾಗ ನ್ಯೂಸ್ ಪೇಪರ್ನೇ ಕಟ್ ಮಾಡಿ ನ್ಯೂಸ್ ಪೇಪರ್ ಮೇಲೆ ಬಣ್ಣ ಹಚ್ಚಿ, ಕಲರ್ ಪೇಪರೇ ಸಿಗ್ಬೇಕು ಅಂತೇನಿಲ್ಲ. ಅಥವಾ ಈ ತರ ರೊಟ್ಟುಗಳಿದ್ರು ರೊಟ್ಟು ಕಟ್ ಮಾಡಿ ಅಂಟಿಸ್ಬೋದು. ಇನ್ನೊಂದು, ನೀವು ರೊಟ್ಟನ್ನ ಇನ್ನೇನಕ್ಕೆ ಉಪಯೋಗಿಸ್ಕೋಬಹುದು ಅಂದ್ರೆ, ಈಗ ಮಕ್ಳಿಗೆ ಪಜಲ್ಸ್ ಅಂತೆಲ್ಲ ಮಾಡ್ತೀವಲ್ಲ, ಬಣ್ಣ ಸಾರಿ ಚಿತ್ರ ಜೋಡಿಸೋ ಅಂತ ಒಂದು ಪಜಲ್ಗಳು ಅಂತೆಲ್ಲ ಮಾಡ್ತೀವಲ್ವ, ಅದನ್ನು ಮಾಡ್ಬೋದು. ಸೊ ಏನು ಅಂದ್ರೆ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಒಂದು ರೊಟ್ಟಲ್ಲಿ ನಾಲ್ಕು ಪೀಸ್ ಬರೋಂಗೆ, ಸೊ ಒಂದ್ ಯಾವ್ದಾದ್ರು ಒಂದ್ ಚಿತ್ರ ಬರೆದ್ಬಿಟ್ಟು ನಾಲ್ಕು ಪೀಸ್ ಆಗಿ ಸಿಂಪಲ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಮಕ್ಳಿಗೆ ಅದನ್ನ ಒಂದ್ಸಲ ನೀವು ಜೋಡಿಸಿ ತೋರಿಸ್ಬಿಟ್ಟು ಚಿತ್ರ ಹೆಂಗಿದೆ ಅಂತ ತೋರಿಸ್ಬಿಟ್ಟು ಬಿಡಿಸ್ಬಿಟ್ಟು ಅವ್ರು ವಾಪಸ್ ಜೋಡಿಸೋ ಹಂಗೇನು ಮಾಡ್ಬೋದು.
ಆಮೇಲೆ ಇಲ್ಲಿ ಇನ್ನೊಂದು ಮತ್ತೆ ನಂಬರ್ಗೆ ಸಂಬಂಧಪಟ್ಟಂಗೆನೆ ಬಟನ್ಸ್ ಅನ್ನ ಯೂಸ್ ಮಾಡಿ ಮಾಡುವಂತದ್ದು. ಆಮೇಲೆ ನೀವು ಇವನ್ ಇದು ಕರಟ ಇರತ್ತಲ್ಲ ತೆಂಗಿನ ಕರಟ, ಸೊ ಅದನ್ನು ಉಪಯೋಗಿಸ್ಕೋಬಹುದು. ನೀವೇನ್ ಮಾಡ್ಬೋದು ಅಂದ್ರೆ ತೆಂಗಿನ ಕರಟನ ಸ್ವಲ್ಪ ಅದ್ರದ್ದು ಜುಂಗಣ ಇರುತ್ತಲ್ಲ ಅದನ್ನ ಚೆನ್ನಾಗಿ ತೆಗೆದ್ಬಿಡಿ. ತೆಂಗಿನಕಾಯಿ ಯೂಶಲಿ ಮನೆಯಲ್ಲಿ ಉಪಯೋಗಿಸ್ತೀವಿ ನಾವು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಆ ಒಂದು ತೆಂಗಿನಕಾಯಿದು ಜುಂಗುನ ನೀಟಾಗಿ ಸ್ವಲ್ಪ ನೀಟಾಗಿ ತೆಗೆದ್ಬಿಡಿ. ತೆಗೆದ್ಬಿಟ್ಟು ಆ ತೆಂಗಿನಕಾಯಿ ಕರಟದ ಮೇಲೇನೆ ನಂಬರ್ಸ್ ಬರೀಬಹುದು. ನಂಬರ್ ಅಥವಾ ತೆಂಗಿನಕಾಯಿ ಕರಟನ ಒಂದು ಕೆಲವೊಂದಿಷ್ಟು ಬಣ್ಣಗಳಲ್ಲಿ ಪೇಂಟ್ ಮಾಡ್ಬೋದು. ಸೊ ನಾಲ್ಕೈದು ತೆಂಗಿನಕಾಯಿ ಕೆಂಪು ಹಳದಿ ಬಿಳಿ ಈ ತರ ಪೇಂಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದೇ ಬಣ್ಣ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಅಥವಾ ಕಾರ್ಡ್ಬೋರ್ಡ್ ಅಲ್ಲಿ ಒಂದಿಷ್ಟು ಕಟ್ ಮಾಡ್ಕೋಬಹುದು. ಸರ್ಕಲ್ ರೆಕ್ಟಾಂಗಲ್ ಸ್ಕ್ವೇರ್ ಕಟ್ ಮಾಡ್ಕೊಂಡ್ಬಿಟ್ಟು ಬಣ್ಣ ಹಾಕ್ಬೋದು. ಹಾಕ್ಬಿಟ್ಟು ಕೆಂಪು ಕರಟ ನಾನು ಇಟ್ಟರೆ ಕೆಂಪು ಕಲರ್ ಅಲ್ಲಿ ಬಣ್ಣಗಳಲ್ಲಿ ಯಾವ್ದ್ಯಾವ ವಸ್ತು ಇರುತ್ತೋ ಆ ಕರ್ಟಲ್ ಒಳಗೆ ಮಗು ಹಾಕ್ಬೇಕು. ಸೊ ಈ ತರ ನೀವು ಮೆಟೀರಿಯಲ್ಸ್ ಮಾಡಿ ಇಟ್ಕೋಬಹುದು. ಮುಂದಿಂದು ಇದು ಬರೀ ನ್ಯೂಸ್ ಪೇಪರ್ ಅಲ್ಲೇ ಮಾಡಿದ್ ನೋಡಿ. ಮೊದಲನೇ ಚಿತ್ರ ನೋಡಿ, ಮಗು ನ್ಯೂಸ್ ಪೇಪರ್ನ ನಾವು ರೋಲ್ ಮಾಡಿ ಇಟ್ಕೋಬಹುದು. ಸೊ ಯಾವ್ದೇ ನ್ಯೂಸ್ ಪೇಪರ್ ಇರೋದಲ್ಲ ಚೆನ್ನಾಗಿ ರೋಲ್ ಮಾಡಿ ತುದಿ ಅಂಟಿಸ್ಬಿಟ್ರೆ ಈ ತರ ನಮ್ಗೆ ಕಡ್ಡಿಗಳ ತರ ಸಿಗುತ್ತೆ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಈ ಬ್ಲಾಕ್ ಗಳೆಲ್ಲ ಇರತ್ತಲ್ಲ ಅದೆಲ್ಲ ಸಾಕಾಗದೆ ಇದ್ದಾಗ ಅಂಗನವಾಡಿನಲ್ಲಿ ಕೆಲವು ಮಕ್ಕಳು ಬ್ಲಾಕ್ ಜೊತೆ ಆಟ ಆಡಿದಾಗ ಇನ್ ಕೆಲವು ಮಕ್ಕಳು ಈ ರೀತಿ ನ್ಯೂಸ್ ಪೇಪರ್ ರೋಲ್ಸ್ ಕೊಟ್ಟಿರ್ತಿರಲ್ಲ ಅದನ್ನ ಉಪಯೋಗಿಸಿ ಅವರು ಎಷ್ಟೊಂದು ಬಿಲ್ಡಿಂಗ್ ಬ್ಲಾಕ್ಸ್ ಗಳ್ ಮಾಡ್ದಂಗೆನೆ ಮಾಡ್ಬೋದು. ಮತ್ತೆ ನ್ಯೂಸ್ ಪೇಪರ್ನ ನೀವು ಸಣ್ಣ ಸಣ್ಣದು ತುಂಡನ್ನ ರೋಲ್ ಮಾಡ್ಕೊಂಡ್ಬಿಡಿ. ನೋಡಿ ಇಲ್ಲಿ ಎರಡನೇ ಚಿತ್ರ ಕೆಳಗಡೆ ತೋರಿಸ್ತಾ ಇದೆಲ್ಲ, ರೋಲ್ ಮಾಡ್ಕೊಂಡ್ಬಿಟ್ರೆ ದಾರ ಮತ್ತೆ ಈ ರೋಲ್ಸ್ ಕೊಟ್ಟಾಗ ದಾರನ ಸೇರಿಸಿ ಪೊಣ್ಸಿ ಆಟನು ಮಕ್ಕಳು ಮಾಡ್ಬೋದು. ಈ ತರ ಸಣ್ಣದಾಗಿ ರೋಲ್ ಮಾಡ್ಕೊಂಡಿಲ್ಲ ಅಂದ್ರೂ ನ್ಯೂಸ್ ಪೇಪರ್ ನಾವು ಇನ್ನೊಂದು ರೀತಿ ಏನ್ ಮಾಡ್ಬೋದು ಅಂದ್ರೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇದೊಂದು ವೇಸ್ಟ್ ಪೇಪರ್ ಇದೆ ನನ್ನ ಹತ್ರ. ಸೊ ಇದನ್ನ ನೀಟಾಗಿ ಮುದ್ರಿ ಮಾಡ್ಬಿಟ್ಟು ಈ ತರ ಸರ್ಕಲ್ ಸುತ್ತೀನಿ. ಸರ್ಕಲ್ ಸುತ್ತದಾಗ ಏನಾಗತ್ತೆ, ಇಲ್ಲಿ ಹೋಲ್ ಬಂದಂಗ ಆಗತ್ತಲ್ಲ. ಸೊ ನೀವೇನ್ ಮಾಡ್ಬೋದು, ಇದನ್ನ ಬೇಕಿದ್ರೆ ಬಣ್ಣ ಹಚ್ಬೋದು. ಇದಕ್ಕೆ ಹಚ್ಚಿದಾಗ ಇದನ್ನು ಮಕ್ಕಳಿಗೆ ಪೋಣಿಕೆ ಆಟ ಪೋಣಿಕೆ ಮಾಡೋದಕ್ಕೆ ಒಂದು ಚಟುವಟಿಕೆಗೆ ಮಾಡ್ಕೊಳ್ಳೋದಕ್ಕೆ ನ್ಯೂಸ್ ಪೇಪರ್ನ ಇಟ್ಕೊಂಡು ಮಾಡ್ಬೋದು. ಅದು ಬಿಟ್ಟು ಹೂವ ಮಾಡ್ಬೋದು ನ್ಯೂಸ್ ಪೇಪರ್ ಅಲ್ಲಿ. ಮತ್ತೆ ಇಲ್ಲಿ ನೋಡಿ ಸಿಂಪಲ್ ಆಗಿ ಸುಮ್ಮನೆ ಒಂದು ರೊಟ್ಟಿ ಇದೆಯಲ್ಲ, ರೊಟ್ಟನ್ನ ಚೆನ್ನಾಗಿ ಸುತ್ತಬಿಟ್ಟಿದ್ದಾರೆ. ರೊಟ್ಟನ್ನ ಹಿಂಗೆ ಸುತ್ತಬಿಟ್ಟು ಅದಕ್ಕೆ ಬಣ್ಣನ ಅವ್ರು ಏನು ಹಾಕಿಲ್ಲ, ಸುಮ್ಮನೆ ರೊಟ್ಟನ ಹಿಂಗೆ ಸುತ್ತಬಿಟ್ಟು ಇದ್ರ ಒಳಗಡೆ ಆ ಹೂವಿಂದ ಒಂದು ಏನು ಹೂ ನ್ಯೂಸ್ ಪೇಪರ್ನ ಚೆನ್ನಾಗಿ ಕಟ್ ಮಾಡಿ ಮಾಡಿ ಒಂದು ಹೂವಿನ ಒಂದು ಬುಟ್ಟಿ ಮಾಡ್ದಂಗೆ ಏನು ಇರುತ್ತೆ. ಸೊ ಈ ತರ ಕ್ರಿಯೇಟಿವ್ ಕ್ರಾಫ್ಟ್ ಆಕ್ಟಿವಿಟೀಸ್ ಮಕ್ಕಳಿಗೆ ನಾವು ಖಂಡಿತ ಮಾಡಿಸ್ಬೋದು. ಮುಂದಿನ ಇವಾಗ ಏನಪ್ಪಾ ಅಂದ್ರೆ ಗುಂಡಿಗಳು ಮತ್ತೆ ಮಣಿಗಳು ಇಟ್ಕೊಂಡು ಏನೇನ್ ಮಕ್ಕಳಿಗೆ ಮಾಡಿಸ್ಬೋದು ಅಂತ. ಸೊ ಗುಂಡಿಗಳು ಮೊದಲನೇದಾಗಿ ಇದು ಇಲ್ಲಿ ತೋರಿಸ್ದಂಗೆನೆ ಒಂದು ಸುಮ್ನೆ ಮರದ ಚಿತ್ರತನ ಮಾಡಿದರೆ ನಿಮ್ಗೆ ನಿಮ್ಮಿಷ್ಟ ಯಾವ ಚಿತ್ರಗಳು ಬೇಕಾದ್ರೂ ಮಾಡ್ಬೋದು. ಯಾವ್ದಾದ್ರು ಹುಳದ್ದು ಚಿತ್ರ ಬರೆದ್ಬಿಟ್ಟು ಪೇಪರ್ ಮೇಲೆ ಯಾವ ಪೇಪರ್ ಸಿಗುತ್ತೋ ಅದರಲ್ಲೇ ಬರೀರಿ. ಬರೆದ್ಬಿಟ್ಟು ಮಕ್ಕಳಿಗೆ ಅದ್ರ ಮೇಲೆ ಗುಂಡಿಗಳನ್ನ ಅಂಟಿಸೋದಿಕ್ಕೆ ಮಾಡಿಸ್ಬೋದು. ಸೊ ಇದರಿಂದ ಅವರ ಒಂದು ಸಣ್ಣ ಸ್ನಾಯುಗಳ ಬೆಳವಣಿಗೆನು ಚೆನ್ನಾಗುತ್ತೆ. ಇದು ಮುಂದಿನ ಚಿತ್ರ ನೋಡ್ತಿದ್ದೀರಾ, ಬಾಕ್ಸ್ ಗಳಿದೆ. ಸೊ ಬಾಕ್ಸ್ ಗಳ ಮೇಲೆ ತರತರವಾದ ಒಂದು ಸೆನ್ಸೋರಿಯಲ್ ಮೆಟೀರಿಯಲ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಮುಟ್ಟಿ ಟಚ್ ಮಾಡಿ ನೋಡಿ ಸೌಂಡ್ ಬರ್ಸಿ ನೋಡಿ ಅಂತ ಒಂದು ಮೆಟೀರಿಯಲ್ಸ್ ಏನೇನಿರುತ್ತೋ ಅದಿದೆ. ಸೊ ಇದೇ ತರ ಬಾಕ್ಸ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇವಾಗ ಪ್ಲಾಸ್ಟಿಕ್ ಡಬ್ಬಗಳು ವೇಸ್ಟ್ ಇರುತ್ತಲ್ಲ, ಪ್ಲಾಸ್ಟಿಕ್ ಡಬ್ಬಗಳನ್ನೇ ಪೇಪರ್ ಅಲ್ಲಿ ಕವರ್ ಮಾಡ್ಬಿಡಿ. ನ್ಯೂಸ್ ಪೇಪರ್ ಅಲ್ಲೇ ಕವರ್ ಮಾಡಿ ಪರವಾಗಿಲ್ಲ, ಪೇಪರ್ ಅಲ್ಲಿ ಕವರ್ ಮಾಡ್ಬಿಟ್ಟು ಪ್ರತಿ ಒಂದು ಸೈಡ್ ಮಣಿ ಆಗ್ಲಿ ಹತ್ತಿ ಆಗ್ಲಿ ಅಥವಾ ಬಟನ್ಸ್ ಕಲ್ಲು ಸಣ್ಣ ಸಣ್ಣ ಕಲ್ಲು ಇದೆಲ್ಲ ಅಂಟಿಸ್ದಾಗ ಬಟ್ಟೆ ಬಟ್ಟೆನಲ್ಲಿ ಸಾಫ್ಟ್ ಬಟ್ಟೆ ರಫ್ ಬಟ್ಟೆ ಇದು ಎಲ್ಲ ಇರುತ್ತೆ, ಮರದ ಪೀಸ್ಗಳು ಮತ್ತೆ ಕಡ್ಡಿ ಎಲೆ ಇದೆಲ್ಲ ಅಂಟಿಸ್ದಾಗ ಮಕ್ಕಳಿಗೆ ಅದು ಮುಟ್ಟದ್ರಿಂದ ಅವ್ರಿಗೆ ಆ ಒಂದು ಸೆನ್ಸೋರಿಯಲ್ ಸ್ಟಿಮ್ಯುಲೇಷನ್ ಅನ್ನೋದು ಒಂದು ಆಗತ್ತೆ. ಮತ್ತೆ ಅವ್ರಿಗೆ ಪ್ರತಿಯೊಂದು ವಸ್ತುವೆ ಮುಟ್ಟಿದಾಗ ಹೇಗಿರುತ್ತೆ ಹೇಗ್ ಅನ್ಸುತ್ತೆ ಅಂತನೂ ಅದು ಅವ್ರಿಗೆ ಗೊತ್ತಾಗತ್ತೆ ಮಕ್ಕಳಿಗೆ. ಆಮೇಲೆ ಇಲ್ಲಿ ಇನ್ನೊಂದುವೆ ಬರೀ ರೊಟ್ಟು ರೊಟ್ಟು ಉಪಯೋಗಿಸಿ. ಸೊ ಇದು ಬಣ್ಣ ಮಕ್ಕಳಿಗೆ ಹೇಳ್ಕೊಟ್ಟಂಗ ಆಯ್ತು. ಮತ್ತೆ ಶರ್ಟ್ ಬರ್ದೆ, ಸೊ ಶರ್ಟ್ ಗೆ ಸಣ್ಣ ಸಣ್ಣ ಬಟನ್ಸ್ ಅಂಟಿಸ್ದಂಗೆ ಇದು ಒಂದು ಒಳ್ಳೆ ಒಂದು ಚೆನ್ನಾಗಿರೋ ಒಂದು ಚಟುವಟಿಕೆ. ಆಮೇಲೆ ಇಲ್ಲಿ ನೋಡಿ ನಾನು ಹೇಳ್ದಂಗೆನೆ ಕರಟ ಉಪಯೋಗಿಸಿ ಮಾಡ್ಬೋದು. ಅಥವಾ ಈ ತರ ಕಾರ್ಡ್ಬೋರ್ಡ್ ಇದ್ರೆ ರೊಟ್ಟಿನ ಡಬ್ಬಗಳು ಇರುತ್ತಲ್ಲ ವೇಸ್ಟ್ ಡಬ್ಬಗಳು ಅದಲ್ಲಿ ಸುಮ್ಮನೆ ನೀವು ಏನು ತೂತಗಳು ಮಾಡ್ಕೊಂಡ್ಬಿಟ್ರೆ ಸಾಕು. ಈ ರೀತಿ ಮುಚ್ಚಳ ಇಲ್ದೆ ಇದ್ರು ತೊಂದ್ರೆ ಇಲ್ಲ. ತೂತ ಮಾಡ್ಕೊಂಡ್ಬಿಟ್ಟು ಆ ತೂತದ ಸುತ್ತಲೂ ಒಂದ್ ಬಣ್ಣ ಕೆಂಪು ಹಳದಿ ಬಣ್ಣ ಹಚ್ಬಿಡಿ.
ಆಮೇಲೆ ಹತ್ತಿ ಹತ್ತಿನ ಚೆನ್ನಾಗಿ ರೌಂಡ್ ಆಗಿ ಚೆನ್ನಾಗಿ ತುಂಡುಗಳು ಮಾಡ್ಕೊಂಡ್ಬಿಟ್ಟು ಹತ್ತಿಗೆ ಬಣ್ಣ ಹಚ್ಚಬಿಡಿ. ಸೊ ಮಕ್ಳಿಗೆ ಏನು ಅಂದ್ರೆ ಕೆಂಪು ಬಣ್ಣ ಇರೋ ಕಡೆ ಕೆಂಪು ಹತ್ತಿಗಳನ್ನ ಹಾಕ್ಬೇಕು ಅಂತ ಆದಾಗ ಇವಾಗ ನಿಮ್ಗೊಂದ್ ಡಬ್ಬಾನೂ ಆಯ್ತು, ಆ ಹತ್ತಿ ಇಡೋದಕ್ಕೆ ಡಬ್ಬದ ಒಳಗಡೆ ಜಾಗನೂ ಆಯ್ತು, ಕೆಲಸ ಅಲ್ಲಿ ಕಂಪ್ಲೀಟ್ ಆಗಿ ನೀಟ್ ಆಗಿ ಅಲ್ಲಿ ಒಂದ್ ಕಡೆ ಇರುತ್ತೆ. ಸೊ ಈ ರೀತಿ ನಾಲ್ಕೈದು ಮಾಡ್ಕೊಂಡಾಗ ಒಟ್ಟಿಗೆ ಇಬ್ಬರಿಬ್ರು ಮಕ್ಳು ಒಂದೊಂದ್ ಡಬ್ಬ ಜೊತೆನೂ ಆಟಾಡ್ದಂಗೆ ಆಗತ್ತೆ. ಸೊ ಎಲ್ಲ ಮಕ್ಳಿಗೂ ಸಿಕ್ಕಂಗಾಗತ್ತೆ. ಆಮೇಲೆ ಇಲ್ಲಿ ಇನ್ನೊಂದ್ ನೋಡಿ, ರೊಟ್ಟು ಬರೀ ರೊಟ್ಟುಗಳನ್ನ ಉಪಯೋಗಿಸ್ಕೊಂಡೆ ಅಕ್ಷರಗಳನ್ನ ಮಾಡಿದೆ. ಸೊ ಅಕ್ಷರಗಳು ನಿಮಗ್ ಬಿಟ್ಟಿದ್ದು, ಬೇಕಿದ್ರೆ ಇಂಗ್ಲಿಷ್ ಅಕ್ಷರಗಳಾಗ್ಲಿ ಅಥವಾ ಕನ್ನಡ ಅಕ್ಷರಗಳ ಯಾವ್ದಾದ್ರೂ ನೀವು ಮಾಡ್ಕೋಬಹುದು. ಸೊ ಇಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ರೊಟ್ಟಿನ ಮೇಲೆ ಅಕ್ಷರಗಳನ್ನ ಬಟನ್ಸ್ಗಳಾಗ್ಲಿ ಅಥವಾ ದಾರ ಗೋಣಿ ದಾರ ಇರುತ್ತಲ್ಲ ಅದರಲ್ಲೂ ನಾವು ಮಾಡ್ಬೋದು. ಸ್ಮಾಲ್ ಲೆಟರ್ಸ್ ಬೇಡ, ಮೊದಲು ದೊಡ್ಡ ಲೆಟರ್ಸ್ ಬಿಗ್ ಲೆಟರ್ಸ್ ಇರ್ಲಿ. ಚಿಕ್ಕ ಮಕ್ಳಿಗೆ ಬಿಗ್ ಲೆಟರ್ಸ್, ಮೂರಿಂದ ನಾಲ್ಕು ವರ್ಷದ ಮಕ್ಳಿಗೆ ಇಂಗ್ಲಿಷ್ ಆಲ್ಫಬೆಟ್ಸ್ ಅಲ್ಲೇ ಬರೀ ಬಿಗ್ ಲೆಟರ್ಸ್ ಅಷ್ಟೇ. ಎ ಟು ಝೆಡ್ ಕಂಪ್ಲೀಟ್ ಆಗಿ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಒಂದೊಂದಿನ ಒಂದ್ ಎರಡು ಮೂರು ಆಲ್ಫಬೆಟ್ಸ್ ಹೇಳ್ಕೊಟ್ರೆ ಸಾಕು. ದೊಡ್ಡ ಮಕ್ಳಿಗೆ ಖಂಡಿತ ಆರು ವರ್ಷದ ಮಕ್ಳು ಆ ಮಕ್ಳಿಗೆ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಆಲ್ಫಬೆಟ್ಸ್ ಹೇಳ್ಕೊಡ್ಬೋದು. ಸೊ ಇದನ್ನ ಮಾಡ್ಬೇಕು ಅಂದಾಗ ಗೋಣಿದಾರ ಅಥವಾ ಬೀಡ್ಸ್ ಕಲ್ಲು ಅದನ್ನ ಅಂಟಿಸಿ ಒಂದು ಅಕ್ಷರ ಬರ್ಬಿಟ್ಟು ಅದ್ರ ಮೇಲೆ ಅಂಟಿಸಿ. ಸೊ ಮಕ್ಳು ಏನಂದ್ರೆ ಆ ಒಂದು ಅಕ್ಷರ ಏನು ಅಂತ ನೋಡ್ತಾರೆ, ಅದ್ರ ಮೇಲೆ ಬೆಟ್ಟಲ್ಲಿ ತಿದ್ದುತ್ತಾರೆ. ಆಮೇಲೆ ಅವ್ರಿಗೆ ಅದು ಬೆಟ್ಟಲ್ಲಿ ತಿದ್ದಿದಾಗ ಏನಾಗುತ್ತೆ, ಅದು ಟಚ್ ಮಾಡ್ತಾರಲ್ಲ ಅದ್ರಿಂದ ಅವ್ರ ಒಂದು ಮೆದುಳಿನ ಒಂದು ಸ್ಟಿಮ್ಯುಲೇಷನ್ ಆಗುತ್ತೆ. ಮಕ್ಳಿಗೆ ಗೊತ್ತಾಗತ್ತೆ ಎ ಅಂದ್ರೆ ಹೀಗಿರುತ್ತೆ ಆಕಾರ, ಬಿ ಅಂದ್ರೆ ಹೀಗಿರುತ್ತೆ ಅಂತ ಮಾಡಿ ನೋಡಿರ್ತಾರಲ್ಲ, ಅವ್ರಿಗೆ ಗುರ್ತು ಹಿಡಿಯೋದಿಕ್ಕೂ ಸುಲಭ ಆಗತ್ತೆ. ಸೊ ಆಲ್ಫಬೆಟ್ಸ್ ಇದ್ರೆ ಅಂಗನವಾಡಿನೇ ಸರಿ, ಬಟ್ ಎಲ್ಲಾ ಮಕ್ಳಿಗೆ ಸಾಕಾಗಷ್ಟು ಒಂದೊಂದ್ಸಲ ಇರೋದಿಲ್ಲ. ಸೊ ಈ ರೀತಿ ಮಾಡಿ ಇಟ್ಕೊಂಡಾಗ ಎಲ್ಲ ಮಕ್ಳಿಗೂ ಸಿಕ್ಕಂಗೂ ಆಗತ್ತೆ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ಮಣಿಗಳು ಇಟ್ಕೊಂಡು ಮಾಡಿರುವಂತ ಒಂದು ಚಟುವಟಿಕೆ. ಸೊ ಇದು ಯಾವುದೇ ದಾರ ಸಿಕ್ಕಿದ್ರು ಪರವಾಗಿಲ್ಲ, ಇಲ್ಲ ಅವರು ಬೇರೆ ತರದ ಉಪಯೋಗಿಸಿದ್ದಾರೆ. ನೀವು ಯಾವ ದಾರ ಸಿಗತ್ತೋ ಅದನ್ನ ನಾನು ಹೇಳಿದ್ನಲ್ಲ, ಫೆವಿಕಾಲ್ ಹಾಕ್ಬಿಟ್ಟು ಎರಡ್ ಮೂರು ದಾರ ಸೇರಿಸಿ ಚೆನ್ನಾಗಿ ಫೆವಿಕಾಲ್ ಹಾಕಿ ಒಣಗಿಸ್ಬಿಟ್ರೆ ಗಟ್ಟಿ ಆಗತ್ತೆ, ಹಿಡ್ಕೊಳೋದಿಕ್ ಸುಲಭ ಆಗತ್ತೆ, ಅದನ್ನ ಹೇಗ್ ಬೇಕಾದ್ರೂ ಬಗ್ಸಿ ಎಲ್ಲ ಮಾಡ್ಬೋದು. ಸೊ ಈ ತರ ಉಪಯೋಗಿಸ್ಕೊಂಡು ನಾವು ಮಕ್ಳಿಗೆ ಮೆಟೀರಿಯಲ್ಸ್ ಮಾಡ್ಬೋದು. ಸೊ ಇಲ್ಲಿ ಮಕ್ಳು ಬಣ್ಣ ಕಲ್ತಂಗಾಯ್ತು, ಅವರ ಸಣ್ಣ ಸ್ನಾಯುಗಳ ಒಂದು ಬೆಳವಣಿಗೆ ಆಯ್ತು, ಸೆನ್ಸೋರಿಯಲ್ ಡೆವಲಪ್ಮೆಂಟ್ ಅನ್ನೋದಾಯ್ತು, ಅಕ್ಷರಗಳು ಭಾಷಾ ಬೆಳವಣಿಗೆಗೆ ಸಂಬಂಧಪಟ್ಟಂಗೇನೋ ಒಂದಿಷ್ಟು ಮಕ್ಳು ಕಲ್ತಂಗಾಗತ್ತೆ. ಮತ್ತೆ ಇಲ್ಲಿ ಕಡ್ಡಿಗಳು, ಕಡ್ಡಿ ರೊಟ್ಟಿನ ರೊಟ್ಟು ಇದನ್ನೆಲ್ಲ ಉಪಯೋಗಿಸಿ ಮಾಡೋ ಅಂತ ಒಂದು ಏನು ಒಂದಿಷ್ಟು ಚಟುವಟಿಕೆಗಳು. ಸೊ ಇಲ್ಲಿ ಕಡ್ಡಿ ಅಂದ್ರೆ ಐಸ್ ಕ್ರೀಮ್ ಕಡ್ಡಿನೇ ಬೇಕು ಅಂತ ಏನಿಲ್ಲ, ಈವನ್ ಗಿಡದ್ದು ಕಡ್ಡಿಗಳೆಲ್ಲ ಇರತ್ತಲ್ಲ ಅದು ಸಿಕ್ಕಿದ್ರು ಸಾಕು. ನೀವೇನ್ ಮಾಡ್ಬೋದು, ಕಡ್ಡಿಗೆ ನ್ಯೂಸ್ ಪೇಪರ್ ಸುತ್ತಬಿಡ್ಬೋದು, ನೋಡೋದಿಕ್ಕೂ ನೀಟಾಗಿ ಎಲ್ಲ ಒಂದೇ ತರ ಇರತ್ತೆ. ಅಥವಾ ನ್ಯೂಸ್ ಪೇಪರ್ ಸುತ್ತಬಿಟ್ಟು ಬಣ್ಣ ಹಾಕೋದು, ನ್ಯೂಸ್ ಪೇಪರ್ ಸುತ್ತಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಸೊ ಕಡ್ಡಿಗಳಿಗೆ ಚಿತ್ರಗಳನ್ನ ಅಂಟಿಸೋದು. ಇವಾಗ ನೀವು ಮಕ್ಳಿಗೆ ಪ್ರಾಣಿಗಳನ್ನ ಹೇಳ್ಕೊಡ್ಬೇಕು ಅಥವಾ ಹಣ್ಣುಗಳ ಬಗ್ಗೆ ಹೂಗಳ ಬಗ್ಗೆ ಯಾವುದೇ ವಿಷಯಗಳ ಬಗ್ಗೆ ಹೇಳ್ಕೊಡ್ಬೇಕು, ಚಿತ್ರಗಳು ಜಾಸ್ತಿ ಇಲ್ಲ ಅಂದಾಗ ಆ ಚಿತ್ರಗಳು ಈಸಿಯಾಗಿ ಕೆಲವೊಂದು ಸ್ಟೇಷನರಿ ಅಂಗಡಿಯಲ್ಲಿ ಕೆಲವೊಂದು ಸಿಂಪಲ್ ಆಗಿರೋದು ಸಿಗುತ್ತೆ, ಬರೀ ಹೂವಿಂದು ಪ್ರಾಣಿಗಳದ್ದು ಇದೆಲ್ಲ. ಅದನ್ನ ತಗೊಂಡ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಅಂಟಿಸ್ಕೊಂಡ್ಬಿಟ್ರೆ ರೊಟ್ಟಿನ ಮೇಲೆ ಅಂಟಿಸಿ ಆ ಕಡ್ಡಿ ಮೇಲೆ ಅಂಟಿಸ್ಕೊಂಡು ಅದನ್ನ ನೀವು ಉಪಯೋಗಿಸ್ಕೊಂಡು ಮಕ್ಳಿಗೆ ವಿಷಯಗಳನ್ನ ನೀವು ಹೇಳ್ಕೊಡ್ಬೋದು. ಸೊ ಇಲ್ಲಿ ಮಾಡಿರಂಗೇನೆ ಇದು ರೊಟ್ಟಿ ಇರತ್ತಲ್ಲ ರೊಟ್ಟನ ತಟ್ಟೆ ತರ ಮಾಡ್ಕೊಂಡು ಸೊ ಅದ್ರಲ್ಲಿ ಮಕ್ಳಿಗೆ ನಂಬರ್ಸ್ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಮಕ್ಳು ಅವ್ರ ಹೆಸರು ಕಲಿಯೋದು ಅನ್ನೋದು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಮಕ್ಳಿಗೆ ಅವ್ರ ಹೆಸರು ಅಕ್ಷರಗಳು ಏನಿರುತ್ತೋ ಅದನ್ನ ಒಂದ್ ಕಡೆ ಬರೆದ್ಬಿಟ್ಟು ಅವ್ರಿಗೆ ಅಕ್ಷರಗಳನ್ನ ಕೊಟ್ಬಿಡಿ. ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಅದೇ ಅಕ್ಷರನ ಕಂಡಿಡಿದು ಎತ್ತಿ ಎತ್ತಿ ಇಡಬೇಕು. ಸೊ ಇದನ್ನ ನೀವು ಇಲ್ಲ ಸಿಮ್ಲೆ ಸಿಂಪಲ್ ಕಾರ್ಡ್ಗಳಾಗೂ ಮಾಡ್ಕೋಬಹುದು ಅಥವಾ ಇತರ ಕಡ್ಡಿಗಳ ಮೇಲೂ ಅಂಟಿಸ್ಕೋಬಹುದು. ಇದು ಇನ್ನೊಂದು ನೋಡಿ, ಹಳೆ ರೊಟ್ಟಿನ್ ಬಾಕ್ಸ್, ರೊಟ್ಟಿನ್ ಬಾಕ್ಸ್ ಮೇಲೆ ಅಕ್ಷರಗಳನ್ನ ಕಡ್ಡಿಲಿ ಅಂಟಿಸಿರೋದು, ಅದನ್ನ ಸಿಕ್ಕಿಸ್ಬೇಕಷ್ಟೇ ಮಕ್ಳು. ಸೊ ಇದರಿಂದ ಅಕ್ಷರಗಳು ಕಲ್ತಂಗೂ ಆಗತ್ತೆ ಮಕ್ಳು. ಸೊ ಯಾವ್ದು ಬರೆಯೋದ್ ಏನು ಇಲ್ಲ ಇಲ್ಲಿ, ಬರೀ ನೋಡಿ ಕಲಿಯೋ ಅಂತದ್ದು. ಮತ್ತೆ ಅವ್ರಿಗೆ ಅದು ಸಿಕ್ಸಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರ ಒಂದು ಸಣ್ಣ ಸ್ನಾಯುಗಳ ಬೆಳವಣಿಗೆನೂ ಆಗುತ್ತೆ. ನೆಕ್ಸ್ಟ್ ಹಳೆ ಬಡೆಗಳು, ದಾರ, ಆಮೇಲೆ ಹಳೆ ಡಬ್ಬಗಳು, ಚಿಕ್ಕ ಚಿಕ್ಕ ಡಬ್ಬಗಳು, ಪ್ಲಾಸ್ಟಿಕ್ ಡಬ್ಬಗಳು ಇದನ್ನೆಲ್ಲ ಇಟ್ಕೊಂಡು ಮಾಡೋ ಅಂತ ಒಂದು ಚಟುವಟಿಕೆಗಳು. ಸೊ ಇಲ್ಲಿ ನೀವು ನೋಡಂಗೇನೆ ಬಳೆಗೆ ಸುಮ್ನೆ ದಾರಗಳನ್ನ ಸೇರಿಸೋದು, ಪೋಣಿಸೋದು. ಸೊ ಅದ್ ಮಾಡೋದ್ರಿಂದ ಮಕ್ಕಳ ಒಂದು ಸಣ್ಣ ಸ್ನಾಯು ಬೆಳವಣಿಗೆ ಆಗುತ್ತೆ. ಇಲ್ಲಿ ಇನ್ನೊಂದು ನೋಡಿ, ಪ್ಲಾಸ್ಟಿಕ್ ಡಬ್ಬಗಳಾಗ್ಲಿ, ಪ್ಲಾಸ್ಟಿಕ್ ಕಪ್ ಅಥವಾ ಪೇಪರ್ ಕಪ್ ಆಗ್ಲಿ, ಅದಕ್ಕೆ ತೂತಗಳು ಮಾಡ್ಬಿಡೋದು. ತೂತ ಮಾಡ್ಬಿಟ್ಟು ಅದ್ರ ಮೇಲೆ ನಂಬರ್ಸ್ ಬರೆಯೋದು ಅಥವಾ ಅಕ್ಷರಗಳು ಅಥವಾ ಬಣ್ಣಗಳು ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬಹುದು. ಬರೆದ್ಬಿಟ್ಟು ಏನ್ ಮಾಡ್ಬೋದು ಅಂದ್ರೆ,
ಮಕ್ಕಳಿಗೆ ಎಷ್ಟು ಏನ್ ಬರ್ದಿದೆಯೋ ಏನ್ ಮಾಡಿದೆಯೋ ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿ ಗೋಣಿ ದಾರ ಉಪಯೋಗಿಸಿ ಇದು ಕೋನ್ಗಳು ಇದು ಇಲ್ಲಿ ಸಿಗತ್ತೆ ಯೂಶಲಿ. ಹಲೋ ಅಶ್ವಿನಿ ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್, ಬಟ್ ಅವಾಗ ಅವಾಗ ಸ್ವಲ್ಪ ವಾಯ್ಸ್ ಈಗ ಜಸ್ಟ್ 2 ಮಿನಿಟ್ಸ್ ಬ್ಯಾಕ್ ಕಟ್ ಆಯ್ತು. ಅದೇ ಅದೇ ನನಗೂ ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬಂತು ಅದಕ್ಕೆ ಕೇಳಿದೆ. ಓಕೆ, ಸೊ ಈ ತರ ಎಲೆ ಒಣಗಿರ ಎಲೆ ಆಮೇಲೆ ಒಣಗಿರೋ ಇದು ಕೆಲವೊಂದಿಷ್ಟು ಬಾದಾಮಿ ಹಣ್ಣುಗಳಿರತ್ತಲ್ಲ ಒಣಗಿ ಬಿದ್ದೋಗತ್ತಲ್ಲ ಆ ಬೀಜಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಇಲ್ಲಿ ಚಟುವಟಿಕೆಗಳು ಮಾಡಿಸ್ಬೋದು. ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ ಡಬ್ಬಲ್ ನೋಡಿ, ಹಸಿರು ಡಬ್ಬ ಇದೆ. ಅದೇ ತರಾನೆ ಡಬ್ಬ ಇರ್ಬೇಕು ಅಂತಿಲ್ಲ, ಯಾವುದೇ ಡಬ್ಬ ವೇಸ್ಟ್ ಡಬ್ಬ ಇದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ ಅದನ್ನ ತಗೊಂಡ್ಬಿಟ್ಟು ಅದನ್ನ ಕವರ್ ಮಾಡ್ಬಿಡಿ, ಪೇಪರ್ ಮೇಲೆ ಪೇಪರ್ ಇಂದ ಅಂಟಿಸ್ಬಿಡಿ. ಅಂಟಿಸ್ಬಿಟ್ಟು ಒಳಗಡೆ ಕಲ್ಲು ಮರಳು ಮತ್ತೆ ಈ ಏನು ಮಣಿಗಳು ಆಮೇಲೆ ಹತ್ತಿ ಈ ರೀತಿ ಎಣ್ಣೆ ಆಮೇಲೆ ನೀರು ಇದನ್ನೆಲ್ಲ ಹಾಕಿ ಇಟ್ಟಾಗ ಮಕ್ಳಿಗೆ ಆ ಒಂದು ಶಬ್ದದ್ದು ಬರೀ ಶಬ್ದ ಇಂದಾನೆ ಮಕ್ಳು ಕಂಡಿಡಿಬೇಕು ಒಳಗಡೆ ಏನ್ ಇರ್ಬೋದು ಅಂತ. ಆಮೇಲೆ ಇನ್ನೊಂದ್ ಏನ್ ಮಾಡ್ಬೋದು, ಎಲ್ಲ ಎರಡೆರಡು ಸೆಟ್ ಮಾಡ್ಕೋಬಹುದು. ಸೊ ಎರಡು ಬಾಟ್ಲ್ಗಳಲ್ಲಿ ಕಲ್ಲು, ಇನ್ನೆರಡು ಬಾಟ್ಲಲ್ಲಿ ಕಾಳು, ಇನ್ನೆರಡು ಬಾಟ್ಲಲ್ಲಿ ನೀರು. ಸೊ ಮಕ್ಳು ಮ್ಯಾಚಿಂಗ್ ಮಾಡೋ ತರ ಒಂದ್ಸಲ ಶಬ್ದ ಕೇಳಿಸ್ಕೊಂಡು ಕಲ್ಲಿನ ಶಬ್ದ ಅಂದ್ರೆ ಒಂದ್ ಎತ್ತಿಡ್ಬೇಕು, ಎತ್ತಿಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದ್ ಶಬ್ದಕ್ಕೆ ಮತ್ತೆ ಕಲ್ಲಿನ ಶಬ್ದ ಬಂತಂದ್ರೆ ಕಲ್ಲಿಂದು ಒಂದ್ ಮೊದಲನೇದು ಎತ್ತಿಟ್ರದಲ್ಲ ಅದ್ರ ಪಕ್ಕದಲ್ಲಿ ಎತ್ತಿಡೋ ಹಂಗೆ. ಸೊ ಮ್ಯಾಚಿಂಗು ಮಾಡ್ದಂಗೆ ಮಕ್ಳಿಗೆ ಆಗತ್ತೆ. ಆಮೇಲೆ ಇಲ್ಲಿ ನೋಡಿ ಜೇಡದ ಬಲೆ ಮಾಡಿರೋ ಹಂಗೆ. ಸೊ ಇದು ಪೋಣಿಕೆಗೆ ಮಕ್ಳು ಪೋಣಿಸ್ಬೋದು, ಇದರಲ್ಲಿ ಪೋಣಿಕೆ ಮಾಡೋದಕ್ಕೆ ಒಂದು ಸಹಾಯ ಆಗತ್ತೆ. ಆಮೇಲೆ ಈ ಪ್ಲಾಸ್ಟಿಕ್ ಬಾಟ್ಲು ಅಷ್ಟೇ, ಅದೇ ಕಲರ್ ಕ್ಯಾಪ್ ಎಲ್ಲ ಸಿಗ್ಬೇಕು ಅಂತ ಇಲ್ಲ, ನೀವೇ ಬಣ್ಣ ಹಾಕ್ಬೋದು. ಹಾಕ್ಬಿಟ್ಟು ಸೊ ಅದ್ರ ಒಳಗಡೆ ಹಳದಿ ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಸಾಮಗ್ರಿಗಳು ಹಾಕೊಂಡು ಮಾಡೋವಂಗೆ. ಆಮೇಲೆ ಹಳೆ ಬಟ್ಟೆ ಜಿಪ್ಗಳು ಆಮೇಲೆ ಇದು ಹಳೆ ಬ್ಯಾಸ್ಕೆಟ್ಗಳು ಇರೋದಲ್ಲ ವೇಸ್ಟ್ ತರಕಾರಿ ಇಡೋ ಅಂತ ಬ್ಯಾಸ್ಕೆಟ್ಗಳು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಎಲ್ಲ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೋಬಹುದು. ಸೊ ಈ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ಗಳು ಇಟ್ಕೊಂಡು ನೋಡಿ ಈ ರೀತಿ ಮಕ್ಳಿಗೆ ಪೋಣಿಸ್ ಒಂದು ಚಟುವಟಿಕೆ ಮಾಡಿಸ್ಬೋದು. ಸೊ ಇದನ್ನ ನಾಲ್ಕೈದು ಮಕ್ಳು ಕುತ್ಕೊಂಡು ದೊಡ್ಡದಿದ್ದಷ್ಟು ನಾಲ್ಕೈದು ಮಕ್ಳು ಕುತ್ಕೊಂಡು ಹೇಗ್ಬೇಕು ಅವ್ರು ಪೋಣಿಸ್ಬೋದು. ಏನು ಅಂದ್ರೆ ಒಂದ್ ತೂತಾಯಿಂದ ಇನ್ನೊಂದ್ ತೂತಾಯಿ ಹಿಂಗ್ ಹೋಗ್ಬೇಕು. ಸೊ ಅದ್ ಮಾಡೋದೇ ಒಂದು ದೊಡ್ಡ ಕೆಲ್ಸ. ಅವ್ರಿಗೆ ಯೋಚನೆ ಮಾಡ್ಬೇಕು, ಒಂದ್ ಕಡೆಯಿಂದ ಹಾಕಿದ್ರೆ ಈ ಕಡೆಯಿಂದ ನಾ ಹೇಗ್ ತೆಗಿಬೇಕು, ಯೋಚನೆ ಶಕ್ತಿ ಅವ್ರದ್ದು ಜಾಸ್ತಿ ಆಗುತ್ತೆ, ಸಣ್ಣ ಸ್ನಾಯು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸುಮ್ನೆ ಒಂದ್ ಚಟುವಟಿಕೆ ಮಾಡ್ತಾ ಇಲ್ಲ, ಅಲ್ಲಿ ಎಲ್ಲದ್ರಲ್ಲೂ ಒಂದು ಉದ್ದೇಶ ಅನ್ನೋದಿದೆ. ನೋಡಿ ಈ ತರ ಹಳೆ ಜಿಪ್ಗಳೆಲ್ಲ ಸಿಕ್ಕಿದ್ರೆ ಅದನ್ನ ಒಂದು ರೊಟ್ಟೆ ಮೇಲೆ ಬಟ್ಟೆ ತರ ಅಂಟಿಸ್ಬಿಟ್ಟು ಆ ಜಿಪ್ನ ಅಂಟಿಸಿ ಸೊ ಮಕ್ಳಿಗೆ ಜಿಪ್ ಹಾಕಿ ತೆಗೆದು ಮಾಡೋದು ಈ ಒಂದು ಅಭ್ಯಾಸ ಆಗತ್ತೆ. ಮತ್ತೆ ರೊಟ್ಟಿನ ಡಬ್ಬಕ್ಕೆ ಚಪ್ಪಲಿ ಶೂದು ಲೇಸ್ ಕಟ್ಕೋತಾರಲ್ಲ ಮಕ್ಳು, ಸೊ ಅದ್ ಕಟ್ಕೊಳ್ಳೋದು ಕಲಿಸ್ಬೋದು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ರೊಟ್ಟೆ ಮೇಲೆ ತೂತಗಳು ಮಾಡ್ಬಿಟ್ಟು ಲೇಸ್ನ ಹಾಕಿಡ್ಬೋದು. ಸೊ ಮಕ್ಳು ಲೇಸ್ ಹಾಕ ಪೋಣಿಸೋದು ಕಲಿತಾರೆ, ಮತ್ತೆ ಲೇಸ್ನ ಹೇಗ್ ಕಟ್ಟೋದು ಗಂಟೆ ಹೆಂಗ್ ಹಾಕೋದು ಇದು ಎಲ್ಲ ಮಕ್ಳು ಕಲಿತಾರೆ. ಆಮೇಲೆ ಇಲ್ಲಿ ಮುಂದಿನ ನೋಡಿ ಬಣ್ಣ ಬೇಕಾದಷ್ಟು ಬಣ್ಣಗಳಿರೋ ಬಟ್ಟೆಗಳು. ಸೊ ಬಟ್ಟೆ ಪೀಸ್ಗಳು ಈ ಟೈಲರ್ ಅಂಗಡಿಯವ್ರ ಹತ್ರ ಹೋದ್ರೆ ಬೇಕಾದಷ್ಟು ಬಟ್ಟೆ ಪೀಸ್ಗಳು ಸಿಗತ್ತೆ. ಸೊ ಅದನ್ನ ನಾವು ಹೊಲ್ಕೊಂಡು ಮಕ್ಳಿಗೆ ಬಣ್ಣಗಳು ಒಂದು ಇದು ಹೇಳ್ಕೊಡ್ಬೋದು. ಸೊ ಇಲ್ಲಿ ನೋಡಿ ಬೇಕಾದಷ್ಟು ಇಟ್ಕೊಂಡಿದ್ದಾರೆ, ಕಲ್ಲು ಇಟ್ಕೊಂಡಿದ್ದಾರೆ, ಅದೇ ಬಣ್ಣಗಳಲ್ಲಿ ಕಲ್ಲುಗಳಿದೆ. ನೀವು ಕಲ್ಲಿಗೆ ಪೇಂಟ್ ಮಾಡಿನೂ ಇಟ್ಕೋಬಹುದು, ಮತ್ತೆ ಕೆಲವೊಂದಿಷ್ಟು ಪೇಪರ್ ತುಂಡುಗಳು, ಆಮೇಲೆ ಪೇಪರ್ ತುಂಡುಗಳ ಆಕಾರಗಳೇ ಬೇರೆ ಬೇರೆ ರೀತಿ ಇದೆ. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಮಕ್ಳಿಗೆ ಆಕಾರಗಳು ಹೇಳ್ಕೊಟ್ಟಂಗ ಆಗತ್ತೆ, ಬಣ್ಣ ಹೇಳ್ಕೊಟ್ಟಂಗ ಆಗತ್ತೆ, ಬೇರೆ ಬೇರೆ ರೀತಿನಲ್ಲಿ ಆಕಾರಗಳಲ್ಲಿ ಯಾವ್ಯಾವ ಮುಟ್ಟಿದ್ರೆ ಹೇಗೆ ಹೇಗಿರತ್ತೆ ಇದು ಎಲ್ಲ ಮಕ್ಳಿಗೆ ಕಲ್ತಂಗೆ ಆಗತ್ತೆ. ಆಮೇಲೆ ಇಲ್ಲಿ ನೋಡಿ ಕಲ್ ಮೇಲೆ ಚಿತ್ರಗಳಿದೆ. ಸೊ ನೀವು ಅಕಸ್ಮಾತ್ ಏನಾದ್ರು ಕತೆ ಹೇಳ್ಬೇಕು ಅಂದಾಗ ಆ ಚಿತ್ರಗಳು ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದ್ರೆ ಕಲ್ಗಳ ಮೇಲೆ ಆ ಚಿತ್ರಗಳನ್ನ ಸುಮ್ನೆ ಅಂಟಿಸ್ಕೊಂಡ್ಬಿಟ್ರೆ ಸಾಕು, ಅಂಟಿಸ್ಕೊಂಡ್ಬಿಟ್ಟು ಅದನ್ನ ಮಕ್ಳಿಗೆ ನಾವು ಕತೆ ಹೇಳ್ಕೊಂಡು ಆ ಕಲ್ಗಳನ್ನ ಇಟ್ಟು ಇಟ್ಟು ಕತೆನ ಹೇಳ್ಕೊಡ್ಬೋದು. ಇಲ್ಲಿ ಕೊನೆಯಲ್ಲಿ ನೋಡಿ ಈ ಕ್ಯಾಲೆಂಡರ್ ತರ ಇದೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಮನೇಲಿ ಈ ತರ ಹಳೆ ಕ್ಯಾಲೆಂಡರ್ಗಳು ಬರತ್ತಲ್ಲ ಹಳೆ ಕ್ಯಾಲೆಂಡರ್ಗಳ ಮೇಲೆ ಚಿತ್ರಗಳನ್ನ ಅಂಟಿಸ್ಕೋಬಹುದು, ಅಂಟಿಸ್ಕೊಂಡ್ಬಿಟ್ಟು ಸೊ ಅದನ್ನ ಇಟ್ಕೊಂಡು ಮಕ್ಳಿಗೆ ಹೇಳ್ಕೊಡ್ಬೋದು. ಸೊ ನೀವು ಏನಾದ್ರೂ ಕತೆ ಹೇಳ್ತೀರಾ ಅಂದ್ರೆ ಈ ತರ ತಿರುಗಿಸಿ ತಿರುಗಿಸಿ ಮಕ್ಳಿಗೆ ಕತೆಗಳನ್ನ ನಾವು ಖಂಡಿತ ಹೇಳ್ಕೊಡ್ಬೋದು.
ಇನ್ನು ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ದಂಗೆನೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ಪೇಜ್ ಇರ್ಬೋದು. ಇವಾಗ ಅಕಸ್ಮಾತ್ ಏನಂದ್ರೆ ಕೆಂಪು ಬಣ್ಣ ಅಂದ್ರೆ ಕೆಂಪು ಬಣ್ಣದ ಒಂದು ರೌಂಡ್ ಕಲರ್ ನಾನು ಕಟ್ ಮಾಡಿ ಇಲ್ಲಿ ಅಂಟಿಸ್ತೀನಿ. ಅಂಟಿಸ್ಬಿಟ್ಟು ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಏನೇನು ನನಗೆ ಸಿಗತ್ತೋ ಅದ್ರ ಚಿತ್ರಗಳು ಅಂಟಿಸಿದಾಗ, ಸೊ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಮಕ್ಕಳು ಹಣ್ಣು ಇದೆ ಕೆಂಪು ಬಣ್ಣದಲ್ಲಿ, ಆಮೇಲೆ ಬೇರೆ ಬಟ್ಟೆಗಳು ಸಿಗತ್ತೆ ಕೆಂಪು ಬಣ್ಣದಲ್ಲಿ ಅಂತಂದ್ರೆ ಮಕ್ಕಳಿಗೆ ಅದು ಗೊತ್ತಾಗುತ್ತೆ. ಸೊ ಈ ರೀತಿ ಹಳೆ ಕ್ಯಾಲೆಂಡರ್ಗಳನ್ನ ಅಂಟಿಸಿ ಈ ತರ ಉಪಯೋಗಿಸ್ಕೊಂಡು ನೀವು ಒಂದು ಲರ್ನಿಂಗ್ ಮೆಟೀರಿಯಲ್ಸ್ ನ ಮಕ್ಕಳಿಗೆ ಮಾಡ್ಕೊಡ್ಬೋದು. ಆಮೇಲೆ ಇನ್ನು ನಾನು ಏನ್ ಹೇಳ್ತೀನಿ, ಈ ತರ ರೊಟ್ಟುಗಳು ಇರತ್ತಲ್ಲ, ರೊಟ್ಟನೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಪಿಕ್ಚರ್ಸ್ ನ ಅಂಟಿಸ್ಕೋಬಹುದು. ಸೊ ಹಣ್ಣುಗಳದು ಹೂಗಳದು ಯಾವ್ದು ಚಿತ್ರಗಳು ಜಾಸ್ತಿ ಇಲ್ಲ ಅಂದ್ರೆ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಸಣ್ಣದಾಗಿ ಮಾಡ್ಕೊಂಡ್ರೆ ಸಾಕು, ಏನಂದ್ರೆ ಮಕ್ಕಳಿಗೆ ಹಿಡ್ಕೊಂಡು ಅದನ್ನ ನೋಡೋ ಹಂಗೇನು ಇರೋ ಹಂಗೆ ಇರ್ಬೇಕು. ಸೊ ಇದ್ರ ಸಣ್ಣದಾಗಿ ಕಟ್ಕೊಂಡ್ಬಿಟ್ಟು ಚಿತ್ರ ಅದ್ರ ಮೇಲೆ ಅಂಟಿಸೋದು, ಅಥವಾ ನೀವೇ ಬರೆದ್ರೂ ಚಿಂತೆ ಇಲ್ಲ, ಚಿತ್ರನ ಬರೆದು ಇಟ್ಕೊಂಡಾಗ ಜಾಸ್ತಿ ಸಿಕ್ಕಂಗೂ ಆಗತ್ತೆ, ಎಲ್ಲ ಮಕ್ಳಿಗೂ ಉಪಯೋಗಿಸ್ದಂಗೂ ಆಗತ್ತೆ. ಆಮೇಲೆ ಇಲ್ಲಿ ಇನ್ನು ಬೇಕಾದಷ್ಟು ರೀತಿನಲ್ಲಿ ಏನೇನ್ ಮಾಡ್ಬೋದು ಅಂದಾಗ, ಸೊ ಆಕಾರಗಳು ಅಂಗನವಾಡಿಲಿ ಅಕಸ್ಮಾತ್ ಬ್ಲಾಕ್ಸ್ ಇದ್ರೆ, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಅದಿದ್ರೆ ಅದರದೇ ಆಕಾರಗಳನ್ನ ಪೇಪರ್ ಮೇಲೆ ಅದ್ರದ್ದು ಔಟ್ಲೈನ್ ಡ್ರಾ ಮಾಡ್ಕೊಂಡ್ಬಿಡಿ. ಸೊ ಆ ಸಾಮಾನುಗಳು ಕೊಟ್ಟಾಗ ಮಕ್ಕಳು ಅದನ್ನ ಮ್ಯಾಚ್ ಮಾಡೋ ಹಂಗೆ, ಆ ಔಟ್ಲೈನ್ ಮೇಲೆ ಮ್ಯಾಚ್ ಮಾಡ್ಬೇಕು. ಸೊ ಇದು ಮಾಡ್ಬೋದು. ಆಕಾರಗಳಿಲ್ಲ ಅಂದ್ರೆ ರೊಟ್ಟಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ನೋಡಿ, ನಮ್ಮ ದೇಹದ್ದು ಏನೇನು ಬಾಡಿ ಪಾರ್ಟ್ಸ್ ಇರುತ್ತೆ ಮಕ್ಕಳು ಖಂಡಿತ ಇದನ್ನ ಕಲಿತಾರಲ್ವಾ. ಸೊ ಇದನ್ನ ಬಟ್ಟೆ ತುಂಡುಗಳಿರುತ್ತಲ್ಲ, ಬಟ್ಟೆ ತುಂಡುಗಳಿಂದ ಮಾಡ್ಬೋದು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ದೊಡ್ಡ ಬಟ್ಟೆ ತುಂಡುಗಳನ್ನ ಸೇರಿಸಿ ಒಂದು ದೊಡ್ಡ ಬಟ್ಟೆ ಪೀಸ್ ತರ ಮಾಡ್ಕೊಂಡು ಒಂದು ದುಪ್ಪಟ ಸೈಜ್ ಅಷ್ಟು ಬರ್ಲಿ. ಬಂದ್ಮೇಲೆ ಏನ್ ಮಾಡ್ಬೋದು ಅಂದ್ರೆ ಮಧ್ಯದಲ್ಲಿ ಒಂದು ಮನುಷ್ಯನ ಒಂದು ಆಕಾರ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಬಟ್ಟೆ ತುಂಡಲ್ಲಿ. ಆಮೇಲೆ ಏನೇನ್ ಬಾಡಿ ಪಾರ್ಟ್ಸ್ ಇರುತ್ತೋ ಅದನ್ನ ಎಲ್ಲ ಸೈಡ್ ಅಲ್ಲಿ ಇಟ್ಟಾಗ ಇದು ಒಳಗಡೆ ಇರೋ ಬಾಡಿ ಪಾರ್ಟ್ಸ್ ತೋರಿಸ್ತಾ ಇದೆ, ಅದ್ ಇಲ್ದೇ ಇರೋ ಪರವಾಗಿಲ್ಲ. ಸೆಪರೇಟ್ ಆಗಿ ಮತ್ತೆ ಕೈ ಬೇರೆ, ಕತ್ತು ಬೇರೆ, ತಲೆ ಬೇರೆ, ಕಾಲ್ ಬೇರೆ, ಇದೆಲ್ಲ ಪಕ್ಕದಲ್ಲಿ ಇಟ್ಕೋಬಹುದು. ಸೊ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಆ ಕಾಲ್ ಮೇಲೆ ಕಾಲ್ ಮ್ಯಾಚ್ ಮಾಡೋದು, ಕೈ ಮೇಲೆ ಕೈ ಮ್ಯಾಚ್ ಮಾಡ್ಬೋದು. ಸೊ ಬಟ್ಟೆಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೇಗ ಹರಿಯೋದು ಇಲ್ಲ, ಕೆಜಿ ಕಾರ್ಡ್ಬೋರ್ಡ್ ಇದೆಲ್ಲ ಯೂಸ್ ಮಾಡೋದ್ರೆ ಬಟ್ಟೆ ಮಾಡಿದಾಗ ಬೇಗ ಹರಿಯೋದು ಇಲ್ಲ, ಎಲ್ಲಾ ಮಕ್ಕಳನ್ನು ಉಪಯೋಗಿಸ್ಬೋದು. ಯಾಕಂದ್ರೆ ಎಲ್ಲಾ ಮಕ್ಕಳು ಉಪಯೋಗಿಸುವಾಗ ಯೂಶಲಿ ಹರಿಯೋ ಒಂದು ಚಾನ್ಸಸ್ ಇರುತ್ತೆ, ಸೊ ಅದು ಕಮ್ಮಿ ಆಗುತ್ತೆ. ಆಮೇಲೆ ಇಲ್ಲಿ ಕಡ್ಡಿಗಳ ಮೇಲೆ, ಐಸ್ ಕ್ರೀಮ್ ಕಡ್ಡಿಗಳ ಮೇಲೆ ಚಿತ್ರ ಬರೆದು ಮಕ್ಕಳು ಚಿತ್ರ ಜೋಡಣೆ ಮಾಡುವಂತದ್ದಿದೆ. ಸೊ ನಿಮಗೂ ಅಕಸ್ಮಾತ್ ಐಸ್ ಕ್ರೀಮ್ ಕಡ್ಡಿಗಳು ಇತ್ತು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ರೊಟ್ಟನ್ನೇ ಪೀಸ್ ಪೀಸ್, ಸಣ್ಣ ಸಣ್ಣ ಪೀಸ್ ಪೀಸ್ ತರ ಕಟ್ ಮಾಡ್ಬಿಟ್ಟು ನೀವು ಉಪಯೋಗಿಸ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ತೋರಿಸಿದ್ದಾರೆ, ಇದು ಏನಂದ್ರೆ ಮುಖ ತೊಳೆಯೋ ಚಟುವಟಿಕೆ, ಕೈ ತೊಳೆಯೋ ಚಟುವಟಿಕೆ, ಇದು ಯಾವ ರೀತಿ ಮಾಡ್ಬೇಕು ಅಂತ. ಸೊ ಇವಾಗ ಏನಂದ್ರೆ ಮಕ್ಕಳಿಗೆ ಫಸ್ಟ್ ಏನ್ ಮಾಡ್ಬೇಕು, ಕೈ ತೊಳಿಬೇಕು ಅಂದ್ರೆ ಸಿಂಕ್ ಹತ್ರ ಹೋಗ್ಬೇಕು, ನಲ್ಲಿ ಬಿಡ್ಬೇಕು, ಫಸ್ಟ್ ಒಂದ್ ಸ್ವಲ್ಪ ಕೈ ಒದ್ದೆ ಮಾಡ್ಕೋಬೇಕು, ನಲ್ಲಿ ನಿಲ್ಲಿಸ್ಬೇಕು, ಮತ್ತೆ ಸೋಪ್ ಹಾಕೋಬೇಕು, ಮತ್ತೆ ನಲ್ಲಿ ಬಿಟ್ಕೊಂಡು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಇಷ್ಟು ಸ್ಟೆಪ್ಸ್ ಇರುತ್ತಲ್ವಾ. ಸೊ ಈ ತರ ಸ್ಟೆಪ್ಸ್ ಇಂದ ಪಿಕ್ಚರ್ಸ್ ಗಳು ಸಿಕ್ಕಿದ್ರೆ ಅದನ್ನ ಅಂಟಿಸ್ಬಿಟ್ಟು ಮಕ್ಕಳ ಕೆಲೆ ನಾವು ಹೇಳಿಸ್ಬೋದು. ಫಸ್ಟ್ ಏನ್ ಬರುತ್ತೆ, ಸೊ ಫಸ್ಟ್ ಮೇಲೆ ಒನ್ ಇಡು, ಒನ್ ನಂಬರ್ ಬರೆದ್ಬಿಟ್ಟು ಯಾವ್ದು ಫಸ್ಟ್ ಮಾಡ್ಬೇಕು ಅಂತ ಫಸ್ಟ್ ಅಲ್ಲಿ ಇರ್ಲಿ. ಸೆಕೆಂಡ್ ಏನ್ ಮಾಡ್ಬೇಕು, ಸೆಕೆಂಡ್ ಸ್ಟೆಪ್ ಎರಡನೇ ನಂಬರ್ ಮೇಲಿಡು, ಎರಡನೇ ಚಿತ್ರದ ಮೇಲಿಡು. ಈ ತರ ಮಾಡಿಸ್ದಾಗ ಮಕ್ಕಳಿಗೆ ಕೆಲ್ಸಗಳನ್ನ ಏನೇನ್ ಕೆಲ್ಸ ಹೇಗೆ ಯಾವ ರೀತಿಲಿ ಮಾಡ್ಬೇಕು ಅಂತ ಒಂದು ಕಲಿಸ್ಕೊಟ್ಟಂಗೂ ಆಗತ್ತೆ, ಮತ್ತೆ ಅದರಲ್ಲಿ ನಂಬರ್ಸ್ ಮತ್ತೆ ಮಕ್ಕಳು ಇಂಡೈರೆಕ್ಟ್ ಆಗಿ ಕಲ್ತಂಗೆ ಆಗತ್ತೆ. ಸೊ ಈ ಒಂದಿಷ್ಟು ನಾನು ನಿಮ್ಗೆ ಸಾಮಾನ್ ಮನೆಯಲ್ಲಿ ಸಿಗುವಂತ ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ಏನೇನ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಇದು ಬಿಟ್ಟು ಬೆಂಕಿ ಪೊಟ್ನ ಇರೋದಲ್ಲ, ಬೆಂಕಿ ಕಡಿ ಪೊಟ್ನ ಇರೋದಲ್ಲ ಬಾಕ್ಸ್ಗಳು, ಅದನ್ನು ಉಪಯೋಗಿಸಿ ನಾವು ಮಕ್ಳಿಗೆ ಲರ್ನಿಂಗ್ ಮೆಟೀರಿಯಲ್ಸ್ ನ ಮಾಡ್ಬೋದು. ಮತ್ತೆ ಸಣ್ಣ ಸಣ್ಣ ಚಾಕ್ಲೇಟ್ ಡಬ್ಬಗಳು ಮತ್ತೆ ಊದ್ಗಡಿ ಡಬ್ಬಗಳು ಇದನ್ನ ಉಪಯೋಗಿಸಿ ಮಾಡ್ಬೋದು. ಇನ್ನು ನ್ಯೂಸ್ ಪೇಪರ್ ಇರತ್ತಲ್ಲ, ನ್ಯೂಸ್ ಪೇಪರ್ ನ ಏನ್ ಮಾಡ್ಬೋದು ಅಂದ್ರೆ ನೀವು ಬಾಲ್ಸ್ ತರ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ರೌಂಡ್ ಬಾಲ್ಸ್. ಆದ್ರೆ ಬಾಲ್ಸ್ ಏನಂದ್ರೆ ಬೇರೆ ಬೇರೆ ಸೈಜ್ ಅಲ್ಲಿ ಇರಬೇಕು, ಒಂದು ದೊಡ್ಡ ಬಾಲ್ ಅದಕ್ಕಿಂತ ಚೂರು ಚಿಕ್ಕದು ಅದಕ್ಕಿಂತ ಚಿಕ್ಕದು. ಸೊ ಇದ್ರಲ್ಲಿ ಏನಾಗತ್ತೆ ಮಕ್ಕಳು ಆಕಾರ ಕಲ್ತಂಗ ಆಗತ್ತೆ, ಮತ್ತೆ ದೊಡ್ಡದು ಚಿಕ್ಕದು ಸಣ್ಣದು ಒಂದೇ ಬಾಲ್ ಶೇಪ್ ಅಲ್ಲಿ ದೊಡ್ಡ ಚಿಕ್ಕದು ಸಣ್ಣ ಯಾವ್ದು ಅಂತ ಅವ್ರಿಗೆ ಅರೇಂಜ್ ಮಾಡೋದಕ್ಕೆ ಆತರ ಕಲಿಯೋದಕ್ಕೂ ಅವ್ರಿಗೆ ಸಹಾಯ ಆಗತ್ತೆ. ಆಮೇಲೆ ಇನ್ನು ನಾನು ಒಂದು ಇನ್ನು ಏನ್ ಮಾಡಿದ್ದೆ ಅಂದ್ರೆ ಮಕ್ಕಳಿಗೆ ಊಟ ತಿಂಡಿ ಅಂದ್ರೆ ಯಾವ ತರ ಎಷ್ಟು ತರ ತಿಂಡಿಗಳು ಹೆಂಗಿರತ್ತೆ, ಯಾವ್ಯಾವ ತರ ತಿನ್ಬೇಕು, ಒಳ್ಳೆ ಒಳ್ಳೆ ಆಹಾರ ಪೌಷ್ಟಿಕಾಂಶ ಆಹಾರ ಸಿಗ್ಬೇಕು ಅಂದ್ರೆ ಯಾವ ತರ ಸಿಗ್ಬೇಕು ಅಂತ ಒಂದು ಚಾರ್ಟ್ ತರ ನಾನು ಮಾಡಿದ್ದೆ. ಸೊ ಇದು ನಾವು ನ್ಯೂಸ್ ಪೇಪರ್ ಮೇಲೂ ಮಾಡ್ಕೋಬಹುದು, ಕಲರ್ ಪೇಪರ್ ಏನ್ ಸಿಗುತ್ತೋ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ಇಲ್ಲಿ ಸ್ಪೂನ್ ತರ ಮಾಡಿದೀನಿ, ಸೊ ಇದು ಬ್ರೌನ್ ಪೇಪರ್ ಇತ್ತು, ಬ್ರೌನ್ ಪೇಪರ್ ನ ಕಟ್ ಮಾಡಿ ಸ್ಪೂನ್ ತರ ಮಾಡ್ಕೊಂಡ್ಬಿಡುದು. ಸೊ
ಹಣ್ಣು ಹಣ್ಣುಗಳು ಅಂತ ಬಂದಾಗ ಸೊ ಇದನ್ನ ಈ ತರ ತೆಗೆದಾಗ ಇಲ್ಲಿ ಹಣ್ಣುಗಳಿಂದು ಚಿತ್ರ ಇರುತ್ತೆ. ನೀವೇ ಡ್ರಾ ಮಾಡ್ಬೋದು ಹಣ್ಣುಗಳಿನ ಚಿತ್ರ, ಅಥವಾ ಚಿತ್ರಗಳು ಸಿಕ್ಕಿದ್ರು ಅದನ್ನ ಅಂಟಿಸ್ಬೋದು, ಪರವಾಗಿಲ್ಲ. ಸೊ ನೀವು ಇದಕ್ಕೆಲ್ಲ ಮೆಟೀರಿಯಲ್ಸ್ ನೀವು ಯಾವ್ದು ಕೊಂಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ಏನ್ ಸಿಗತ್ತೋ ಅದನ್ನೇ ಉಪಯೋಗಿಸಿ ಮಾಡ್ಕೋಬಹುದು. ಸೊ ಈ ರೀತಿ ಚಾರ್ಟ್ ಗಳೆಲ್ಲ ಮಾಡಿ ನೀವು ಅಂಗನವಾಡಿಲಿ ಮಕ್ಕಳಿಗೆ ಹಾಕ್ಬೋದು. ಆಮೇಲೆ ಇನ್ನು ನಾನು ಬೆಂಕಿ ಪುಟ್ನದಲ್ಲಿ ಮಾಡಿರೋ ಅಂತ ಒಂದು ಸಾಮಾನು ಇತ್ತು, ಅದನ್ನ ಆಕ್ಚುಲಿ ಯೂಟ್ಯೂಬ್ ಅಲ್ಲೂ ಹಾಕಿದ್ವಿ. ಬೇಕಿದ್ರೆ ಇಲ್ಲಿ ಒಂದ್ಸಲ ತೋರಿಸ್ಲ ಅಶ್ವಿನಿ, ಟೈಮ್ ಇದ್ರೆ. ಎಸ್ ಮ್ಯಾಮ್. ಓಕೆ, ಸೊ ಇಷ್ಟು ನಾನು ನಮ್ಗೆ ಸಿಗುವಂತ ಸಾಮಾನುಗಳಿಗೆ ಏನೇನ್ ಮಾಡ್ಬೋದು ಅಂತ ತೋರಿಸಿದೀನಿ. ಆ ಒಂದೆರಡು ಬ್ಲೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ನ ತೋರಿಸ್ಬಿಟ್ಟು ನಾನು ನಂದು ಒಂದು ಇದನ್ನ ಮುಗಿಸ್ತೀನಿ. ಸೊ ಇದು ನನಗೆ ಒಂದು ಸಣ್ಣ ಚಾಕ್ಲೇಟ್ ಬಾಕ್ಸ್ ಸಿಕ್ಕಿದ್ದು. ಸೊ ಚಾಕ್ಲೇಟ್ ಬಾಕ್ಸ್ ಸಿಕ್ಕಿದ್ರಲ್ಲೇನೆ ಇರೋ ಅಷ್ಟು ಇದ್ರಲ್ಲೇನೆ ಉಪಯೋಗಿಸ್ಕೊಂಡು ನಾನು ಮಾಡ್ಸೋ. ನನ್ನ ಹತ್ರ ಈ ತರ ಮಣಿಗಳೆಲ್ಲ ಇತ್ತು. ಸೊ ಈ ತರ ಕ್ರಯಾನ್ಸ್ ಅಲ್ಲಿ ಬರೋದು, ಮಕ್ಕಳಿಗೆ ಕ್ರಯಾನ್ಸ್ ಅಲ್ಲಿ ತಿದ್ಸೋ ಹಂಗು ಮಾಡ್ಬೋದು. ಸೊ ಇದು ಒಂದಾಯ್ತು. ನಮ್ಗೆ ಕಾಣಿಸ್ತಾ ಇಲ್ಲ ಇಮೇಜ್. ಹೌದಾ? ಓಕೆ, ಈಗ ಕಾಣ್ತಿದ್ಯಾ? ನೋ ಮ್ಯಾಮ್. ಏನಂತ ಬರ್ತಿದೆ? ಜಸ್ಟ್ ಒಂದ್ ವಿಡಿಯೋ, ಒಂದ್ ಇಮೇಜ್ ಏನು ಮಾತ್ರ ಡೆಸ್ಕ್ಟಾಪ್ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಮ್ಯಾಮ್. ಓಕೆ, ಒಂದ್ ನಿಮಿಷ. ಈಗ ಬರ್ತಿದ್ಯಾ? ನೋ ಮ್ಯಾಮ್. ಗೊತ್ತಿಲ್ಲ ಯಾಕೆ ಪ್ಲೇ ಆಗ್ತಿಲ್ಲ ಅಂತ. ಈ ವಿಡಿಯೋಸ್ ನಾನು ಶೇರ್ ಮಾಡ್ತೀನಿ ಬೇಕಿದ್ರೆ ಇನ್ನೊಂದ್ಸಲ ನೋಡಿ ನೀವು. ಈ ವಿಡಿಯೋ ಬರ್ತಿದ್ಯಾ? ನೋ ಮ್ಯಾಮ್. ಏನು ಬರ್ತಿಲ್ವಾ? ನೋ ಮ್ಯಾಮ್. ಓಕೆ ಸರಿ, ಹಂಗಿದೆ ಅದು ನಾನು ಅಶ್ವಿನಿ ಇದೆ ಅಲ್ವಾ ವಿಡಿಯೋಸ್ ಮಾಡಿ ಇದೆ ಮ್ಯಾಮ್, ಅದನ್ನ ಶೇರ್ ಮಾಡಿ ಇನ್ನೊಂದ್ಸಲ. ಸೊ ಖಂಡಿತ ನೋಡಿ. ನಾನು ಮ್ಯಾಚ್ ಬಾಕ್ಸ್ ನ ಇಟ್ಕೊಂಡು ಬೇಕಾದಷ್ಟು ರೀತಿನಲ್ಲಿ ಅದನ್ನ ಹೇಗೆ ಉಪಯೋಗಿಸ್ಬೋದು ಅಂತ ನಾನು ಒಂದು ಮಾಡಿದೀನಿ ವಿಡಿಯೋ. ಸೊ ಅದನ್ನು ನಾವು ತುಂಬಾ ಮ್ಯಾಚ್ ಬಾಕ್ಸ್ ಗಳಿದ್ರೆ ಅದನ್ನ ಎಷ್ಟೊಂದು ರೀತಿನಲ್ಲಿ ಬಳಸ್ಬೋದು. ಸೊ ಈ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನೋದು ಎಲ್ಲ ನಾವು ಯಾವ ರೀತಿ ಯೋಚನೆ ಮಾಡಿ ಮಕ್ಳಿಗೆ ಹೇಗ್ ಮಾಡಿಸ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ಲಾನಿಂಗ್ ತುಂಬಾ ಮುಖ್ಯ. ನಾನು ಮೊದಲೇ ಪ್ಲಾನ್ ಮಾಡ್ಕೋಬೇಕು ಏನೇನ್ ಟಾಪಿಕ್ಸ್ ಗೆ ನನ್ನ ಹತ್ರ ಮೆಟೀರಿಯಲ್ಸ್ ಇಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇದ್ರಿಂದ ನಾನು ಹೇಗ್ ಹೇಳ್ಕೊಡ್ಬೇಕು ಮಕ್ಳಿಗೆ ಅಂತ ಯೋಚನೆ ಮಾಡಿ ಮೆಟೀರಿಯಲ್ಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಕಪ್ಪೆ ಚಿಪ್ ಇರತ್ತಲ್ಲ, ಕಪ್ಪೆ ಚಿಪ್ಪಿಂದ ನಾನು ಕಪ್ಪೆ ಚಿಪ್ ಸಿಕ್ಕಿದ್ರೆ ಕಪ್ಪೆ ಚಿಪ್ ಯೂಸ್ ಮಾಡ್ಕೊಂಡು ಮೆಟೀರಿಯಲ್ಸ್ ಮಾಡ್ಬೋದು. ಮರಳು ಇದ್ರೆ ಒಂದು ಸುಮ್ನೆ ಒಂದ್ ಟಬ್ ಅಲ್ಲಿ ಮರಳು ತಂದು ಇಟ್ಕೊಂಡ್ಬಿಡಿ ಅಕ್ಕ, ದಿನ ಯಾವಾಗ್ಲೂ ಮರಳು ಸಿಗಲ್ಲ ಅಂದಾಗ. ಸೊ ಮಕ್ಳಿಗೆ ಅದ್ರದ್ ಮರಳು ಮೇಲೆನೆ ಅಕ್ಷರಗಳು ತಿಳಿಸೋದು, ಮರಳಲ್ಲೇ ಆಟ ಆಡ್ಸೋದು ಮಾಡೋದೆಲ್ಲ ಖಂಡಿತ ಮಕ್ಳಿಗೆ ಮಾಡಿಸ್ಬೋದು. ಒಂದೇ ಒಂದು ತುಂಬಾ ಮುಖ್ಯವಾದ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ನ ನಾವು ಮಕ್ಳಿಗೆ ಅದನ್ನ ಪ್ರದರ್ಶನ ಮಾಡ್ಬೇಕು, ನಾವು ತೋರಿಸ್ಬೇಕು ಅಂದಾಗ ಮಕ್ಳನ್ನ ಸೆಮಿ ಸರ್ಕಲ್ ಅಲ್ಲಿ ಕೂರಿಸ್ಕೊಳ್ಳಿ, ಮನೆ ನೀವು ಮಧ್ಯದಲ್ಲಿ ಕೂತ್ಕೊಳ್ಳಿ. ಫಸ್ಟ್ ಮೆಟೀರಿಯಲ್ಸ್ ನ ಇಟ್ಟಾಗ ಅವ್ರ ಕಡೆ ಕಾಣಿಸೋ ಹಂಗೆ ಇಡಿ, ನಿಮ್ ಕಡೆ ಕಾಣಿಸೋ ಹಂಗೆ ಇಟ್ಕೊಳ್ಬೇಡಿ, ಅವ್ರ ಕಡೆ ಕಾಣಿಸೋ ಹಂಗೆ ಇರ್ಬೇಕು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ತೋರಿಸ್ಕೊಂಡ್ ಬನ್ನಿ, ಎರಡೆರಡು ಸಲ ತೋರಿಸಿ, ಆಮೇಲೆ ಮಕ್ಳು ಅದನ್ನೇ ಮತ್ತೆ ವಾಪಸ್ಸು ಅವರು ಮಾಡ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ಮಕ್ಳು ಇನ್ನು ಚೆನ್ನಾಗಿ ಕಲಿತಾರೆ, ಅವ್ರಿಗೆ ಸಹಾಯನೂ ಆಗುತ್ತೆ. ಸೊ ಇಷ್ಟು ಮಾತು ನಾನು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ತುಂಬಾ ಜನ ಆಲ್ರೆಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವರು ಕೇಳ್ತಿದ್ದಾರೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೆಟೀರಿಯಲ್ ನ ಇಟ್ಕೊಂಡು ಅದರಲ್ಲಿ ಒಂದು 5-6 ಡಿಫ್ರೆಂಟ್ ಆಗಿರುವಂತ ಮೆಟೀರಿಯಲ್ ನ ಮಾಡೋದಕ್ಕೆ ಒಂದು ಅಟ್ಲೀಸ್ಟ್ ಅವ್ರಿಗೆ ಎಕ್ಸಾಂಪಲ್ ಕೊಡಕ್ ಆಗತ್ತಾ ಅಂತ ಒಬ್ರು ಕೇಳಿದ್ದಾರೆ. ಹೌದು, ಸೊ ಅದೇ ನಾನು ಹೇಳಿದ್ನಲ್ಲ, ಮೊದಲನೇ ಚಿತ್ರನೇ ನಾನು ಕ್ಯಾರೆಟ್ ಚಿತ್ರ ತೋರಿಸ್ದೆ ನಂಬರ್ಸ್ ಎಲ್ಲ ಇರೋದು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಬರೀ 4-5 ಕ್ಯಾರೆಟ್ ಇರೋ ಬದಲು ತರಕಾರಿ, ಬೇರೆ ಬೇರೆ ತರತರ ತರಕಾರಿ ಕಟ್ಔಟ್ ಮಾಡ್ಕೊಂಡ್ಬಿಡಿ. ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನೀವು ಏನು ಇಡಿಸ್ತಿರೋ ನಂಬರ್, ಏನ್ ನಂಬರ್ ಬರೀತಿರೋ ಬರೀರಿ ಅದ್ರ ಮೇಲೆ. ಸೊ ಅದ್ರ ಮೇಲೆ ಏನ್ ಹಿಡಿಸ್ತಿರೋ ನೀವು ಅದನ್ನ ಕಟ್ ಮಾಡ್ಕೊಂಡು ಸ್ಟ್ರಿಪ್ಸ್ ತರ ಕಟ್ ಮಾಡ್ಕೊಂಡು ಮಾಡಿದಾಗ ಮಕ್ಳಿಗೆ ತರಕಾರಿ ಗೊತ್ತಾದಂಗಾಗತ್ತೆ, ತರಕಾರಿ ಬಣ್ಣಗಳು ಅವ್ರಿಗೆ ಕಲ್ತಂಗಾಗತ್ತೆ, ನಂಬರ್ಸುವೆ ಕಲ್ತಂಗಾಗತ್ತೆ. ಸೊ ಆಮೇಲೆ ನೀವೇನ್ ಮಾಡ್ಬೋದು, ಈ ತರಕಾರಿ ಅನ್ನೋದನ್ನ ನೀವು ಚಟುವಟಿಕೆಯಲ್ಲಿ
ನೀವು ಮಕ್ಕಳಿಗೆ ಆರ್ಗನೈಸ್ ಗೇಮ್ಸ್ ಅಂತ ಫಿಸಿಕಲ್ ಗೇಮ್ಸ್ ಅಂತೆಲ್ಲ ಆಡಿಸ್ತೀವಲ್ವಾ ಅದಕ್ಕೂ ಉಪಯೋಗಿಸ್ಕೋಬಹುದು ಈ ಕಟೌಟ್ಸ್ ನ ಮಾಡೋದನ್ನ. ಸೊ ರೇಸ್ ಮಾಡಿಸಿದಾಗ ಏನಂದ್ರೆ ಮಕ್ಳಿಗೆ ಒಂದು ಬುಟ್ಟಿ ಕೊಟ್ಟಿಸ್ಬಿಟ್ಟು ತರಕಾರಿನ ಒಂದೊಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಬಿಟ್ಟು ತರಕಾರಿನ ಎತ್ಕೊಂಡು ಎತ್ಕೊಂಡು ಬುಟ್ಟಿಗೆ ಹಾಕಿ ಎಂಡ್ಗೆ ಹೋಗೋಂಗೆ. ಸೊ ಈ ರೀತಿನೂ ಉಪಯೋಗಿಸ್ಕೋಬಹುದು ನೀವು. ಆಮೇಲೆ ನೀವು ಪ್ರಾಣಿಗಳು ಇದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಾಗ ಇನ್ನೂ ನೀವ್ ಏನ್ ಮಾಡ್ಬೋದು ನ್ಯೂಸ್ ಪೇಪರ್ ಅಲ್ಲಿ ಪ್ರಾಣಿಗಳದ್ದು ಮುಖವಾಡ ಮಾಡಿ ಇಟ್ಕೊಳ್ಳಿ. ಸೊ ಮುಖವಾಡ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಮಕ್ಳಿಗೆ ಫಿಸಿಕಲ್ ಗೇಮ್ಸ್ ಆಡಿಸಿದಾಗ ಆ ಮುಖವಾಡ ಹಾಕ್ಸಿ ಮಾಡಿಸಿದಾಗ ಅವ್ರಿಗೆ ಇನ್ನೂ ಒಂದು ಖುಷಿ. ಆಮೇಲೆ ಆ ಮುಖವಾಡ ನೋಡಿ ಅವ್ರು ಕಲ್ತು ಕಲಿತಾರೆ ಅದು ಏನು ಪ್ರಾಣಿಗಳು ಅಂತ. ಸೊ ಒಂದು ಡಬ್ಬಿ ನಾನು ಉಪಯೋಗಿಸೋದು ಒಂದು ಒಂದು ಡಬ್ಬ ಉಪಯೋಗಿಸ್ಕೊಂಡು ಏನ್ ಇಟ್ಕೊಳ್ಳಿ. ಸೊ ನಾನು ನಿಮ್ಗೆ ತೋರಿಸಿದೆ ಬಣ್ಣಗಳು ಹಾಕಿಡೋದು. ಸೊ ಅದು ಸಾಮಾನು ಇಟ್ಕೊಂಡಂಗು ಆಯ್ತು ಬಣ್ಣಗಳು ಹಾಕ್ದಂಗು ಆಯ್ತು ಮಕ್ಳು ಅದ್ರಲ್ಲಿ ಎಣಸು ಎಣಿಸ್ತಾರೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಬರೀ ಬಣ್ಣ ಹಾಕೋದಿಗಿನ ಆ ತೂತದ ಮೇಲೆ ಆ ಬಣ್ಣ ಹಾಕ್ಬಿಟ್ಟು ಈವನ್ ನಂಬರ್ಸ್ ನ ಬರೆದ್ಬಿಡಿ. ಒಂದು ಎರಡು ಮೂರು ಅಂತ ಬರೆದಾಗ ಸೊ ಏನಾಗುತ್ತೆ ಅಂದ್ರೆ ಹಸಿರು ಬಣ್ಣದ ಮೇಲೆ ನಾನು ಒಂದು ಅಂತ ಬರೆದ್ರೆ ಸೊ ನಾನು ಬರೀ ಒಂದೇ ಒಂದು ಹಸಿರು ಬಾಲ್ ನ ಒಳಗಡೆ ಹಾಕ್ಬೇಕು. ಹಸಿರು ಹತ್ತಿ ಬಾಲ್ ನ ಒಳಗಡೆ ಹಾಕ್ಬೇಕು. ಎರಡು ಕೆಂಪ್ ಹತ್ರ ಎರಡು ಬದ್ದಿದ್ರೆ ಎರಡು ಕೆಂಪು ಬಾಲ್ ನ ಹಾಕ್ಬೇಕು. ಸೊ ಬಣ್ಣ ಕಲ್ತಂಗಾಯ್ತು, ಎಣಿಸ್ದಕ್ಕೆ ಗೊತ್ತಾಗತ್ತೆ, ನಂಬರ್ಸ್ ಏನೇನು ಅಂತ ಗೊತ್ತಾಗತ್ತೆ. ಇದಿಲ್ಲ ಅಂದ್ರೆ ಬೇಕಿದ್ರೆ ತರಕಾರಿ ಶೇಪ್ ಗಳಲ್ಲಿ ಕಟ್ ಮಾಡಿ. ತರಕಾರಿ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ತುಂಬಾ ಇರುತ್ತಲ್ಲ. ಸೊ ಯಾವ ಶೇಪ್ ನೀವು ಕಟ್ ಮಾಡಿರ್ತೀರೋ ಅದ್ರ ಒಳಗಡೆ ಅದೇ ತರಕಾರಿನ ಹಾಕೋ ಹಂಗೆ. ಆಮೇಲೆ ಆಕಾರಗಳಿವೆ, ಸರ್ಕಲ್, ಟ್ರಯಾಂಗಲ್, ರೆಕ್ಟಾಂಗಲ್ ಎಲ್ಲ ಇರುತ್ತಲ್ವಾ, ಅದುವೇ ಅಷ್ಟೇ ಕಟ್ ಮಾಡ್ಕೊಂಡ್ಬಿಟ್ಟು ಮಕ್ಳು ಸರ್ಕಲ್, ಟ್ರಯಾಂಗಲ್, ರೆಕ್ಟಾಂಗಲ್ ಏನಂತ ಗೊತ್ತಾಗತ್ತೆ, ಮತ್ತೆ ಅದ್ರ ಮೇಲೆ ಆ ಪೀಸ್ ನ ಜೋಡಿಸೋದಿಕ್ಕೂ ಅವ್ರಿಗೆ ಗೊತ್ತಾದಂಗ ಆಗತ್ತೆ. ಸೊ ಈ ತರ ನೀವು ಸಾಕಷ್ಟು ಯೋಚನೆ ಮಾಡ್ಬೇಕಾಗತ್ತೆ. ಸೊ ನೀವ್ ಒಂದೇ ಇದಿಟ್ಕೊಂಡು ಐದಾರು ರೀತಿ ಹೇಳ್ಕೊಡ್ಬೇಕು ಅಂದ್ರೆ ನೀವ್ ಆ ತರ ಪ್ಲಾನ್ ಮಾಡ್ಕೋಬೇಕು. ನಾನು ಫಸ್ಟ್ ಏನ್ ಟಾಪಿಕ್ ಹೇಳ್ಕೊಡ್ತಿದೀನಿ ಮಕ್ಳಿಗೆ ಅದನ್ನ ಯೋಚನೆ ಮಾಡಿ ಆಮೇಲೆ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಪ್ರಶ್ನೆ, ಮ್ಯಾಚ್ ಬಾಕ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ. ಓಕೆ, ಒನ್ ಸೆಕೆಂಡ್, ಟೈಮ್ ಇದ್ರೆ ಬೇಕು ಅಂದ್ರೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ಲ್ಯಾಪ್ಟಾಪ್ ಅಲ್ಲಿ. ಆ ಒಂದು ವಿಡಿಯೋ ಒನ್ ಸೆಕೆಂಡ್ ಟೈಮ್ ಇದ್ರೆ ಬೇಕಾದ್ರೆ ಹೋಗಿ ಅದು ಮ್ಯಾಚ್ ಬಾಕ್ಸ್ ನ ತಗೊಂಡ್ಬಂದು ತೋರಿಸ್ತೀನಿ ನಾನು. ಎಸ್ ಮ್ಯಾಮ್, ತಗೊಂಡ್ಬನ್ನಿ. ಓಕೆನಾ? ಒಂದ್ ನಿಮಿಷ ಗೊತ್ತಾಗುತ್ತೆ. ಒಂದ್ ನಿಮಿಷ. ಸೊ ಬೇರೆಯವರಿಗೆ ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಪ್ಲೀಸ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಮತ್ತೆ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ, ಸೊ ನಾನು ಪ್ರತಿಯೊಬ್ಬರನು ಅಲೋ ಮಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಗಳು ಏನಿದೆಯೋ ಪ್ಲೀಸ್ ಕೇಳಿ, ಒಬ್ಬೊಬ್ಬರಾಗಿ ಕೇಳಿ. ಮತ್ತೆ ತುಂಬಾ ಜನ ಒಂದೇ ಸಲನೆ ಮಾತಾಡಿದ್ರೆ ಯಾರು ಯಾವ ಪ್ರಶ್ನೆ ಕೇಳ್ತಾ ಇದ್ದೀರಾ ಅನ್ನೋದು ನಮಗೂ ಗೊತ್ತಾಗಲ್ಲ. ಸೊ ಪ್ರತಿಯೊಬ್ಬರನ್ನು ನಾನು ಅಲೋ ಮಾಡ್ತಾ ಇದ್ದೀನಿ, ವೀಣಾ, ಭಾರತಿ, ಶಾಂತಮ್ಮ. ಸೊ ಪ್ಲೀಸ್ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ಇವಾಗ ನಾನು ಮ್ಯಾಚ್ ಬಾಕ್ಸ್ ತೋರಿಸ್ಬೇಕು ಅಂದ್ರೆ ಫೋನ್ ಇಂದ ಕನೆಕ್ಟ್ ಆಗ್ಬೇಕು ಅಶ್ವಿನಿ. ನಾನು ಫೋಕಸ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಇಂದ ಆಗಲ್ಲ. ಸೊ ಒಂದ್ ನಿಮಿಷ ಫೋನ್ ಕನೆಕ್ಟ್ ಆಗ್ತೀನಿ. ಜಯಶ್ರೀ ಅವರು, ನನಗೊಂದು ಡೌಟ್ ಅಂತ ಹಾಕಿದೀರಾ, ಸೊ ಏನು ನಿಮ್ಮ ಡೌಟ್ ಅಂತ ಹೇಳಿದ್ರೆ ಸೊ ನಮಗೆ ಗೊತ್ತಾಗುತ್ತೆ. ಮತ್ತೆ ವಿಡಿಯೋ ಸೆಂಡ್ ಮಾಡಿ ಅಂತ ಹೇಳಿದೀರಾ, ಸೊ ನಾವು ನಿಮ್ಗೆ ಕಂಪಲ್ಸರಿ ವಿಡಿಯೋನ ಶೇರ್ ಮಾಡ್ತೀವಿ. ಆಲ್ರೆಡಿ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಾಕಿದೀವಿ ಮಕ್ಕಳಿಗೋಸ್ಕರ. ಸೊ ಮತ್ತೊಮ್ಮೆ ನಾನು ಇವಾಗ ವೆಬಿನಾರ್ ಮುಗಿದ ತಕ್ಷಣ ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ಸ್ ಎಲ್ಲ ನಮ್ಮ ಹತ್ರ ಗ್ರೂಪ್ ಇದೆ, ನಾನು ಅದರಲ್ಲಿ ಶೇರ್ ಮಾಡ್ತೀನಿ, ಪ್ಲೀಸ್ ನೋಡಿ ಅದನ್ನ. ನಿಮ್ದು ಎಕೋ ಕೇಳಿಸ್ತಾ ಇದೆ ವಾಯ್ಸ್, ನೋಡಿ ಒಂದ್ಸಲ. ಹಲೋ ಹಲೋ ಮ್ಯಾಮ್, ನೇಮ್ ಏನಿದೆ?
ನೇಮ್ ಶ್ರೀವಿದ್ಯಾ ಅಂತಾನೆ ಇರ್ಬೇಕು ನೋಡಿ. ನೋ ಮ್ಯಾಮ್. ಶ್ರೀವಿದ್ಯಾ ಕೆ ಅಂತಾನೆ ಇದೆ ಇನ್ನೊಂದು ನೋಡಿ. ಶ್ರೀವಿದ್ಯಾ ಕೆ ಇದೀನಿ. ಹಲೋ, ಎಸ್ ಮ್ಯಾಮ್. ಬಂತಾ? ಎಸ್ ಮ್ಯಾಮ್. ಓಕೆ ಓಕೆ, ಒಂದು ನಿಮಿಷ. ಯಾ ಮ್ಯಾಮ್. ತೋರಿಸ್ತೀನಿ ಒಂದು ನಿಮಿಷ, ಇದು ಅರೇಂಜ್ ಮಾಡ್ತೀನಿ. ಹಲೋ, ಕಾಣ್ತಿದ್ಯಾ? ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ನೋಡಿ, ಸೊ ಬೆಂಕಿಪಟ್ಟಣ ಇದೆಯಲ್ಲ, ಸೊ ಒಂದ್ ಕಡೆ ನಾನು ಚಿತ್ರಗಳನ್ನ ಅಂಟಿಸಿ ಅದನ್ನ ಕಟ್ ಮಾಡಿದ್ನಿ. ಸೊ ಈ ರೀತಿ ನಾವು ಬಿಡಿಸಿದಾಗ ಮಕ್ಕಳಿಗೆ ವಾಪಸ್ಸು ಚಿತ್ರನ ಜೋಡಿಸೋದಕ್ಕೆ ನಾವು ಅವ್ರಿಗೆ ಒಂದು ಚಟುವಟಿಕೆ ಮಾಡಿಸ್ದಂಗ ಆಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹಿಂಭಾಗದಲ್ಲಿ ಈ ರೀತಿ ನಾನು ಬಣ್ಣ ಚಿತ್ರಗಳನ್ನ ಬರ್ಕೊಂಡಿದ್ದೀನಿ, ಆಕಾರಗಳು. ಸೊ ಈ ಆಕಾರಗಳನ್ನ ಮ್ಯಾಚಿಂಗ್ ಮಾಡ್ದಂಗೆ ಮಕ್ಕಳು ಮ್ಯಾಚಿಂಗ್ ಚಟುವಟಿಕೆಯನ್ನು ಮಾಡ್ಬೋದು. ಸೊ ಸರ್ಕಲ್ ಒಂದು ಕಡೆ, ಡೈಮಂಡ್ ಮ್ಯಾಚಿಂಗ್ ಮಾಡ್ದಂಗೆ. ಸೊ ಮೊದಲು ಈ ತರ ನೀವು ಅರೇಂಜ್ ಮಾಡಿ ಇಟ್ಕೊಂಡ್ಬಿಡಿ. ಮತ್ತು ತುಂಬಾ ಮುಖ್ಯ ಏನಂದ್ರೆ, ಏನೇ ಆಕಾರ ಬರೆದ್ರು ಆಕಾರ ಏನು ಅಂತ ಅಕ್ಷರಗಳಲ್ಲೂ ಬರಿಬೇಕು. ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಯಾವ್ದ್ರಲ್ಲಾದ್ರೂ ಬರಿಬಹುದು, ಪರವಾಗಿಲ್ಲ. ಸೊ ಈ ರೀತಿ ನಾನು ಅರೇಂಜ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಮಕ್ಳಿಗೆ ಇದೇ ತರಾನೇ ಜೋಡಿಸು ಅಂತ ಹೇಳಿದಾಗ ಸೊ ಅವರು ಜೋಡಿಸ್ತಾರೆ, ಸೇಮ್ ಮ್ಯಾಚ್ ಮಾಡ್ಕೊಂಡು ಜೋಡಿಸ್ತಾರೆ. ಇದು ಒಂದಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಭಾಗ ಇದೆಯಲ್ಲ, ಇಲ್ಲಿ ಬಣ್ಣ ಹಚ್ಚಿದ್ದೀನಿ ನಾನು. ಸೊ ಈ ತರ ಬಣ್ಣ ಹಚ್ಚಿದಾಗ ಮಕ್ಳಿಗೆ ಬಣ್ಣಗಳನ್ನ ಜೋಡಿಸೋದಿಕ್ಕೆ ಅಂತ ಒಂದು ಚಟುವಟಿಕೆ ಮಾಡಿಸ್ದಂಗೆ ಆಗತ್ತೆ ಅವ್ರಿಗೆ. ಆಮೇಲೆ ಎರಡು ಭಾಗಗಳು ನೋಡಿ ಬಣ್ಣ ಹಚ್ಚಿದೀನಿ. ಸೊ ಎಲ್ಲಿ ತಿರುಗಿಸಿದ್ರು ಸೇಮ್ ಬಣ್ಣ ಇರತ್ತೆ. ಆಮೇಲೆ ಇಲ್ಲಿ ಚಿತ್ರಗಳನ್ನ ಬರೆದಿದ್ದೀನಿ, ಕೆಲವೊಂದಿಷ್ಟು ಚಿತ್ರಗಳನ್ನ. ಸೊ ಹಣ್ಣು, ಎಲೆ, ಸೂರ್ಯ, ಮತ್ತೆ ತರಕಾರಿ, ಮೀನು. ಸೊ ಇದೇನಂದ್ರೆ ಮಕ್ಕಳು ಮ್ಯಾಚ್ ಮಾಡ್ಬೇಕು. ಸೊ ಸೂರ್ಯ, ಮೋಡ ಇದೆಲ್ಲ ಆಕಾಶಕ್ಕೆ ಸಂಬಂಧಪಟ್ಟಂಗೆ, ಹಣ್ಣುಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಗಿಡದ್ದು ಏನೇನ್ ಪಾರ್ಟ್ಸು ಅದಕ್ಕೆ ಸಂಬಂಧಪಟ್ಟಂಗೆ ಚಿತ್ರಗಳು. ಸೊ ಗಿಡದಲ್ಲಿ ಹೂವ ಇರುತ್ತೆ, ಎಲೆ ಇರುತ್ತೆ, ಅದ್ರ ಬೇರ್ ಇರುತ್ತೆ ನೋಡಿ, ಇಲ್ಲಿ ನಕ್ಷತ್ರ, ಚಂದ್ರ, ತರಕಾರಿ. ಸೊ ಈ ರೀತಿನೂ ನೀವು ಸೈಡ್ ಅಲ್ಲಿ ಬರ್ಕೋಬಹುದು. ಸೊ ಇದು ಒಂದಾಯ್ತು. ಮತ್ತೆ ಒಳಗಡೆ ಒಳಗಡೆ ನೋಡಿ, ಈ ತರ ಒಳಗಡೆನೆ ಹಿಂಗ್ ಉಪಯೋಗಿಸ್ಕೊಂಡಿದೀನಿ. ಈ ರಥ ಮುಖದ ಭಾವನೆಗಳು, ಭಾವನೆಗಳನ್ನ ನಾನು ಇಲ್ಲಿ ಅಂಟಿಸಿದೀನಿ. ನೀವು ಅಂಟಿಸ್ಬೋದು ಚಿತ್ರನ, ಇಲ್ಲ ಬರಿಬಹುದು, ಹೆಂಗಾದ್ರೂ ಸರಿ. ನನಗೆ ಸಣ್ಣ ಸಣ್ಣ ಡಬ್ಬ ನನ್ನ ಹತ್ರ ಇದ್ದಿದ್ರಿಂದ ನಾನು ಮಾಡಿದೆ. ದೊಡ್ಡ ದೊಡ್ಡ ಬೆಂಕಿಪಟ್ಟಣ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದರಲ್ಲೂ ಮಾಡ್ಬೋದು. ಸೊ ಈ ರೀತಿ ಭಾವನೆಗಳು ಇರೋದ್ರಿಂದ ಮಕ್ಕಳು ಭಾವನೆಗಳು ಏನು ಅಂತ ಅವ್ರಿಗೆ ಗೊತ್ತಾದಂಗಾಗತ್ತೆ. ಸೊ ಇದು ಅಳ್ತಾ ಇರೋದು, ಇದು ನಗ್ತಾ ಇರೋದು, ಇದು ಖುಷಿಯಿಂದ ನಗ್ತಾ ಇರೋದು, ಕಣ್ ಮುಚ್ಕೊಂಡು ನಗ್ತಾ ಇರೋದು, ಕೋಪ ಮಾಡ್ಕೊಂಡಿರೋ ಭಾವನೆ, ಇದೆಲ್ಲ ಮಕ್ಳಿಗೆ ಒಂದು ಅರ್ಥ ಆದಂಗಾಗತ್ತೆ. ಮತ್ತೆ ನಾವ್ ಏನ್ ಮಾಡ್ಬೋದು ಅಂದ್ರೆ, ಈ ಮಕ್ಳಿಗೆ ಇದ್ರಲ್ಲಿ ಒಂದು ಮೆಮೊರಿ ಗೇಮ್ ತರನು ಆಡಿಸ್ಬೋದು, ಅಂದ್ರೆ ನಾಪಕಶಕ್ತಿ ಇರೋ ಹಂಗೇನು ಆಡಿಸ್ಬೋದು. ಸೊ ಇದನ್ನೆಲ್ಲ ಹಿಂಗ್ ಅರೇಂಜ್ ಮಾಡ್ಬಿಟ್ಟು ಏನ್ ಮಾಡ್ಬೋದು ಅಂದ್ರೆ, ಮುಚ್ಚಿಡೋದು ಹೀಗೆ, ಹಿಂಗ್ ಮುಚ್ಚಿಟ್ಬಿಟ್ಟು ನಗ್ತ ಇವಾಗ ಯಾವ್ದಾರ ಒಂದ್ ಎತ್ತು ಅಂತ ಹೇಳದ್ ಮಗುಗೆ. ಸೊ ಈ ತರ ಸ್ಮೈಲ್ ಮಾಡ್ತಾ ಇರೋದೆ, ಇನ್ನೊಂದಿಲ್ಲೆಲ್ಲಾದ್ರೆ ತೆಗಿ ಅಂತ. ಸೊ ಮಗು, ಸೊ ನಾನು ಇದು ತೆಗೆದೆ ತಪ್ಪಾಯ್ತು, ಸೊ ವಾಪಸ್ ನಾನು ಮುಚ್ಚಿಡ್ಬೇಕು. ನೆಕ್ಸ್ಟ್ ಇನ್ನೊಂದ್ ಮಗುಗೆ ಟರ್ನ್ ಕೊಡಿ. ಸೊ ಇನ್ನೊಂದ್ ಮಗು ಈ ತರ ಓಪನ್ ಮಾಡಿದಾಗ ಇದೇ ತರನೇ ಇನ್ನೊಂದು ಬೇರೆ ಬಣ್ಣ, ಬಟ್ ಆದ್ರೆ ಸೇಮ್. ಸೊ ಕರೆಕ್ಟ್ ಆಗಿದ್ರೆ ಆ ಮಗುಗೆ 1 point ಈ ತರ ಆಡಿಸ್ಬೋದು. ಸೊ ಇಲ್ಲಿ ಹಿಂಭಾಗದಲ್ಲಿ ನಾ ಏನು ಮಾಡಿಲ್ಲ, ಈ ಹಿಂಭಾಗದ ಪೋರ್ಷನ್ ನೀವು ಉಪಯೋಗಿಸ್ಕೊಂಡು ನೀವು ಖಂಡಿತ ಇನ್ನು ಅದ್ರ ಮೇಲೆ ಇನ್ನೇನಾದ್ರು ಮಾಡೋ ಹಂಗೇನು ನೀವು ಮಾಡ್ಕೋಬಹುದು. ಸೊ ಒಂದೇ ಸಾಮಾನು ಇಟ್ಕೊಂಡು ಇಷ್ಟ ರೀತಿ ಮಾಡ್ದಂಗಾಯ್ತು. ಮತ್ತೆ ಇದನ್ನ ಜೋಡಿಸ್ದಂಗೂ ಆಡ್ಬೋದು,
ಒಂದ್ರ ಮೇಲೆ ಒಂದು ಜೋಡಿಸ್ಬೋದು. ಸೊ ಜೋಡ್ಸೋ ಆಟನೂ ಆಯ್ತು, ಎಷ್ಟು ಮೇಲೆ ಜೋಡಿಸ್ತಾರೋ ಅಷ್ಟು ಮೇಲಕ್ಕೂ ಟ್ರೈ ಮಾಡ್ಬೋದು. ಸೊ ಬೇಕಾದಷ್ಟು ರೀತಿ ಉಪಯೋಗಿಸ್ಕೋಬಹುದು. ತುಂಬಾ ಜನ ಅದೇ ವಿಡಿಯೋ ಶೇರ್ ಮಾಡಿ ಅಂತ ಕಳ್ಸಿದಾರೆ ಮ್ಯಾಮ್ ಮೆಸೇಜ್ ಅಷ್ಟೇ. ಒಂದ್ ನಿಮಿಷ. ಅದೇ ಜಸ್ಟ್ ನೀವು ಈಗ ತೋರಿಸಿದ ವಿಡಿಯೋನ ಇನ್ನೊಂದ್ಸಲಿ ಮಾಡಿ ಅಂದ್ರೆ ಲೈಕ್ ನಾವ್ ಯೂಟ್ಯೂಬ್ ಅಲ್ಲಿ ಮಾಡಿರೋದನ್ನ ಇನ್ನೊಂದ್ಸಲಿ ಶೇರ್ ಮಾಡಿ ಅಂತ ಮೆಸೇಜ್ ಹಾಕಿದ್ದಾರೆ ಅಷ್ಟೇ, ಬೇರೆ ಪ್ರಶ್ನೆ ಏನು ಕೇಳಿಲ್ಲ ಮ್ಯಾಮ್. ಸೊ ನೀವೆಲ್ಲ ಕೇಳಿರೋ ಪ್ರಕಾರ ನಾವು ಮತ್ತೊಮ್ಮೆ ಇನ್ನೊಂದು ವಿಡಿಯೋನ ನಾಳೆ ಯೂಟ್ಯೂಬ್ ಚಾನಲ್ ಇರೋದನ್ನ ಮತ್ತೆ ಲಿಂಕ್ ಸಮೇತ ನಾವು ನಿಮಗೆ ಕಳ್ಸಿಕೊಡ್ತೀವಿ. ಸೊ ನೀವು ಅದನ್ನ ಜಸ್ಟ್ ನೋಡೋದಲ್ಲ, ಪ್ಲೀಸ್ ಇದರಲ್ಲಿ ಮಾಡಿಸಿರೋ ಅಷ್ಟರಲ್ಲಿ ಸ್ವಲ್ಪ ಆದರೂ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಅಂಗನವಾಡಿಸಲ್ಲಿ ಟ್ರೈ ಮಾಡಿ. ಸೊ ತುಂಬ ಬೇಗ ಮಾಡ್ಬೋದು, ಯಾಕಂದ್ರೆ ತುಂಬ ಏನು ಸಿಂಪಲ್ ಆಗಿರೋಂಥ ಮ್ಯಾಚ್ ಬಾಕ್ಸ್ನ ಇಟ್ಕೊಂಡು ಎಷ್ಟು ಡಿಫ್ರೆಂಟ್ ಅಂದರೆ ಒಂದೊಂದು ಭಾಗನ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಆಲ್ರೆಡಿ ತೋರಿಸಿದ್ದಾರೆ. ಮತ್ತೆ ಆ ವಿಡಿಯೋಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗೆ ಮಾಡ್ಬೇಕು, ಹೇಗೆ ಬಣ್ಣ ಮಾಡ್ಬೇಕು ಅಂತ. ಸೊ ನಾಳೆ ಕಂಟೆಂಟ್ ಅಲ್ಲಿ ನಾವು ಬೇಕಾದ್ರೆ ಅದನ್ನೇ ಶೇರ್ ಮಾಡ್ತೀವಿ. ಸೊ ಪ್ರತಿಯೊಬ್ರು ನೋಡಿ, ಪೇರೆಂಟ್ಸಿಗೂ ಸಹ ಕಳಿಸಿ. ಅಂಗನವಾಡಿಲಿ ಮಾಡಿರೋ ತರಾನೇ ಮೆಟೀರಿಯಲ್ಸ್ ಮನೆಯಲ್ಲೂ ಮಾಡ್ಬೇಕು ಅಂತ ತುಂಬಾ ಜನ ಪೇರೆಂಟ್ಸ್ ಕೇಳ್ತಾರೆ. ಸೊ ಅವಾಗ ಪೇರೆಂಟ್ಸ್ಗೂ ಈ ಲಿಂಕ್ ನ ಕಳಿಸಿದಾಗ ಅವರು ನೋಡಿದಾಗ ಅವರು ಸಹ ಮನೆಯಲ್ಲಿ ಮಾಡಿಸಿ ಮಕ್ಕಳಿಗೆ ಅಂಗನವಾಡಿಯಲ್ಲೂ ಕಲಿಕೆ ಆಗುತ್ತೆ, ಮತ್ತೆ ನಮ್ಮ ಮನೆಗಳಲ್ಲೂ ಸಹ ಕಲಿಕೆ ಆಗುತ್ತೆ. ತುಂಬಾ ಚೆನ್ನಾಗಿ ಮಕ್ಕಳು ಕಲಿಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ನಾವು ಈ ವೆಬಿನಾರ್ ನ ಕ್ಲೋಸ್ ಮಾಡೋಕ್ಕೂ ಮೊದಲು ನಾನು ಇವತ್ತು ಸ್ವಲ್ಪ ಜಸ್ಟ್ ಅಂದ್ರೆ ನಾವೇನೆಲ್ಲ ಕಲ್ತೀವಿ ಅಂತ ಸ್ವಲ್ಪ ಹೈಲೈಟ್ ಪಾಯಿಂಟ್ಸ್ ನ ಮತ್ತೆ ನಾನು ರಿಪೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯಾಮ್ ಫಸ್ಟ್ ಅಲ್ಲಿ ಸೂಚನಾ ಸಾಮಗ್ರಿಗಳ ಪಟ್ಟಿನ ತೋರಿಸಿದ್ರು, ಅಂದ್ರೆ ವಿಜುವಲ್ ಆಗಿರ್ಬೋದು, ಆಡಿಯೋ ಆಡಿಯೋ ವಿಜುವಲ್ ಆಗಿರ್ಬೋದು, ನಾನ್ ಪ್ರೊಜೆಕ್ಟರ್ ಇಂದ 2D 3D. ಸೊ ಈ ರೀತಿಯಾದಂತ ಮೆಟೀರಿಯಲ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು, ಯಾವ ಮೆಟೀರಿಯಲ್ಸ್ ನ ಇಟ್ಕೊಂಡು ಮಾಡ್ಬೇಕು, ಮತ್ತೆ ಸೂಚನಾ ಸಾಮಗ್ರಿಗಳ ಮಹತ್ವನ ಹೇಳ್ಕೊಟ್ರು, ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮತ್ತೆ ಆ ಕಾರ್ಡ್ ನ ಹೇಗೆ ಇಡ್ಕೊಂಬೇಕು, ಯಾವ ಸೈಜ್ ಅಲ್ಲಿ ಇರ್ಬೇಕು. ಬಿಕಾಸ್ ಚಿಕ್ಕ ಸೈಜ್ ಇದ್ದು ಕೈಯೇ ಫುಲ್ ಫಿಲ್ ಆಗಿದ್ರೆ ಮಗುಗೆ ಏನೂ ಕಾಣಿಸಲ್ಲ, ಅದರಲ್ಲಿ ಯಾವ ರೀತಿಯಾದಂತ ಚಿತ್ರ ಇದೆ ಏನಿದೆ ಅನ್ನೋದು ಕಾಣಿಸಲ್ಲ. ಸೊ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜು, ಇನ್ನೂ ಸ್ವಲ್ಪ ಚಾರ್ಟು ಇಲ್ಲ ಕಾರ್ಡ್ ಏನಾನ ದೊಡ್ಡದಿದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು, ಚಿಕ್ಕ ಮಗುಗಾದ್ರೆ ಸಿಂಪಲ್ ಆಗಿರುವಂತ ಆಕ್ಟಿವಿಟಿ, ದೊಡ್ಡ ಮಗುಗಾದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತದನ್ನ ಎರಡೆರಡು ಟಾಸ್ಕ್ ನ ಕೊಡೋದಾಗಿರ್ಬೋದು, ಮತ್ತೆ ಅದರ ಮಾನದಂಡಗಳನ್ನ ಹೇಳ್ಕೊಂಡ್ಕೊಟ್ರು, ಮತ್ತೆ ಯಾವ ಮೆಟೀರಿಯಲ್ ನ ಯೂಸ್ ಮಾಡ್ಬೇಕು, ಲೈಕ್ ಪೇಪರ್ ಇಂದ ಏನೆಲ್ಲ ಯೂಸ್ ಮಾಡ್ಬೋದು, ಲಗ್ನ ಪತ್ರಿಕೆಯಿಂದ ಏನೆಲ್ಲ ಯೂಸ್ ಮಾಡ್ಬೋದು. ಬಿಕಾಸ್ ಲಗ್ನ ಪತ್ರಿಕೆ ಎಲ್ಲ ಮನೇಲಿ ಇರುತ್ತೆ, ನಾವು ಸುಮ್ಮನೆ ಯೂಸ್ ಮಾಡಿ ಬಿಸಾಕ್ತಾ ಇರ್ತೀವಿ, ಇಲ್ಲಾಂದ್ರೆ ಮದ್ವೆ ಕಾರ್ಡ್ ಬಂತ ಮದ್ವೆ ಡೇಟ್ ಆಗೋಗಿದೆ ಅಂದ್ರೆ ತಗೊಂಡೋಗಿ ಬಿಸಾಕು ಆಚೆ ಅಂತ ಹೇಳ್ತೀವಿ. ಬಟ್ ಅದರಿಂದ ಎಷ್ಟು ಯೂಸ್ ಮಾಡ್ಬೋದು, ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತ ಚಿತ್ರಗಳು ಬರುತ್ತೆ, ಪಕ್ಷಿಗಳ ಚಿತ್ರ ಇರುತ್ತೆ, ಜಸ್ಟ್ ನಾವು ಕಟ್ ಮಾಡಿ ಅದ್ರಲ್ಲಿ ಅಂಟಿಸ್ಬೇಕಷ್ಟೇ. ಮತ್ತೆ ಗಮ್ ಇಲ್ಲ ಅಂದ್ರೂ ಸಹ ಹೇಳಿದ್ರು, ಲೈಕ್ ಅನ್ನನ ಮಾಡೋದು, ಕಲರ್ಸ್ ಇಲ್ಲ ಅಂದ್ರೆ ಮನೇಲಿರೋ ಅರ್ಶಿನ ಕುಂಕುಮ ಕಾಫಿ ಪೌಡರ್ ನ ನೀರಲ್ಲಿ ಕಲ್ಸಿದ್ರೆ ಅದು ಕಾಫಿ ಕಲರ್ ಬರುತ್ತೆ. ಸೊ ಈ ತರ ಎಲ್ಲ ಮನೇಲಿರುವಂತ ಮೆಟೀರಿಯಲ್ಸ್ ನೇ ಯೂಸ್ ಮಾಡ್ಕೊಂಡು ಹೇಗೆಲ್ಲ ಮಾಡ್ಬೋದು. ಮತ್ತೆ ಬಾಡಿ ಪಾರ್ಟ್ಸ್ ಇನ್ ತೋರಿಸಿದ್ರು, ನಾವ್ ಯಾವಾಗೂ ಒಂದು ಚಾರ್ಟ್ ನ ಇಟ್ಕೊಂಡು ಬಾಡಿ ಪಾರ್ಟ್ಸ್ ನ ಮಾತ್ರ ಹೇಳ್ಕೊಡ್ತೀವಿ, ಆದ್ರೆ ಒಂದು ಸೀರೆಯಲ್ಲಿ ಬಾಡಿ ಪಾರ್ಟ್ ನ ಹೇಗೆ ಮಾಡ್ಬೋದು, ಮತ್ತೆ ಅದು ತುಂಬಾ ಕಾಲ ಬರುತ್ತೆ. ಯಾಕಂದ್ರೆ ಈಗ ಮ್ಯಾಮ್ ಹೇಳಿರೋ ಪ್ರಕಾರ ಕೆಜಿ ಕಾರ್ಡ್ಬೋರ್ಡ್ ಶೀಟ್ ಅಂದ್ರೆ ಬೇಗ ಅಂದ್ರೆ ಒಂದು ಮಗು ಎರಡು ಮಗು ಇಲ್ಲ ಒಂದು ದಿನ ಎರಡು ದಿನ ಮಾಡಿದ ತಕ್ಷಣ ಅದು ಹರಿದೋಗೋದು ಕಿತ್ತೋಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅದ್ರ ಹಿಂದೆ ತುಂಬಾ ಟೈಮ್ ನ ಸ್ಪೆಂಡ್ ಮಾಡಿರ್ತೀವಿ, ಚೆನ್ನಾಗಿ ಮಾಡಿರ್ತೀವಿ, ಹೋದ್ರೆ ಅಯ್ಯೋ ನಿನ್ನೆ ಎಷ್ಟು ಕಷ್ಟಪಟ್ಟು ಮಾಡಿದೆ 2 ಡೇಸ್ಗೆ ಕಿತ್ತೋಯ್ತು ಅಂತ. ಆದ್ರೆ ಸೀರಿಯಲ್ಲಿ ಮಾಡಿದ್ರೆ ಅದನ್ನ ಬೇಕಂದ್ರೆ ಈ ಕೋವಿಡ್ ಟೈಮಲ್ಲಿ 1 or 2 ಮಕ್ಕಳು ಯೂಸ್ ಮಾಡಿದ ಮೇಲೆ ಬೇಕಾದ್ರೆ ವಾಶ್ ಮಾಡಿ ಸಹ ಮತ್ತೆ ಯೂಸ್ ಮಾಡೋ ಅಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ಲಾಸ್ಟ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸಿದ್ರು ಮ್ಯಾಮ್, ಬೆಂಕಿಪಟ್ಟಣದಿಂದ ಮಾಡೋದು, ಅದು ಎಷ್ಟು ಭಾಗಗಳಿದೆಯೋ ಅಷ್ಟು, ಒಂದು ಶೇಪ್ಸ್ ಆಗಿರ್ಬೋದು ಕಲರ್. ಈಗ ಜಸ್ಟ್ ಮ್ಯಾಮ್ ತೋರಿಸಿದ್ದಾರೆ ಅಂತ ಬರೀ ಶೇಪ್ಸೇ ಮಾಡ್ಬೇಕು ಅಂತೇನಿಲ್ಲ, ನಿಮಗೆ ಏನೆಲ್ಲ ಬೇಕಂದ್ರೆ ಅಕ್ಷರಗಳನ್ನ ಬರಿಬೋದು. ಅವಾಗ್ಲೇ ಹೇಳಿದ್ರು ಮೃದು ಅದೆಲ್ಲಾನು ತೋರಿಸ್ಬೋದು, ಟೆಕ್ಸ್ಚರ್ಸ್ ನ ತೋರಿಸ್ಬೋದು. ಅಂದ್ರೆ ನೀವು ಈ ಬೆಂಕಿಪಟ್ಟಣದಲ್ಲೂ ಅಷ್ಟೇ, ಒಂದು ಕಡೆ ಸ್ಮೂತ್ ಆಗಿರೋಂಥದ್ದು, ಇನ್ನೊಂದ್ ಕಡೆ ರಫ್ ಆಗಿರೋದು, ಮರಳಾಗಿರ್ಬೋದು, ಕಲ್ಲು, ಆ ತರದನ್ನೆಲ್ಲ ಹಾಕಿ ಜಸ್ಟ್ ಅವರು ಎಕ್ಸಾಂಪಲ್ಸ್ ಕೊಟ್ರು ಇದನ್ನೆಲ್ಲ ಮಾಡ್ಬೋದು ಅಂತ. ನೀವು ಇನ್ನು ನಿಮಗೆ ಏನೆಲ್ಲ ಮಾಡಿಸ್ಬೇಕು ಮಕ್ಕಳಿಗೆ ಅಂತಂದು ಪ್ರತಿ ಒಂದನ್ನು ಸಹ ನೀವು ಹಾಕೊಂಡು ಮಗುಗೆ ಹೇಳ್ಕೊಡ್ಬೋದು. ಸೊ ಇದರಿಂದ ಮನೆಯಲ್ಲೇ ಇದ್ದೀನಿ, ಏನು ಆಟ ಸಾಮಾನ್ಗಳಿಲ್ಲ ಅನ್ನೋ ಫೀಲಿಂಗ್ ಮಕ್ಕಳಿಗೆ ಬರಲ್ಲ. ಯಾಕಂದ್ರೆ ಲಾಸ್ಟ್ 1 ಇಯರ್ ಇಂದ ಮನೆಯಲ್ಲೇ ಇದ್ದಾರೆ ಮಕ್ಕಳು, ಅಕ್ಕದ ಪಕ್ಕದ ಮನೆಗೆ ಹೋಗ್ಬೇಕು ಅಂದ್ರು ನಮಗೆ ಭಯ, ಅಯ್ಯೋ ಕೋವಿಡ್ ಯಾರಿಗೆ ಏನಿದೆಯೋ.
ಮಗುನ ಆಚೆ ಕಳ್ಸಿದ್ರೆ ಏನು, ಆ ಒಂದು ಭಯದಲ್ಲೇ ಇದೀವಿ. ಮತ್ತೆ ಮಕ್ಕಳು ತುಂಬಾ ಫೋನ್ಸ್ನ ಟಿವಿಗಳನ್ನ ನೋಡೋದ್ರ ಮೇಲೆ ಅಟ್ಯಾಚ್ ಆಗಿದ್ದಾರೆ. ಸೊ ಈ ತರ ಮೆಟೀರಿಯಲ್ಸ್ ನೀವ್ ಮಾಡೋವಾಗ ಮಗುನು ಕೂರಿಸ್ಕೊಳ್ಳಿ. ಸೊ ಅವಾಗ ಮಗುನು ನೋಡುತ್ತೆ ಹೇಗೆ ಮಾಡ್ತಿದೆ, ಏನೆಲ್ಲ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಬೇಕು, ಸೊ ಅದನ್ನ ಹೇಗೆ ಹೇಳ್ಕೊಡ್ಬೇಕು ಅಂತ ನೀವ್ ಒಂದ್ಸಲ ಮಗುಗೆ ಹೇಳ್ಕೊಟ್ರೆ ಅಟ್ ಲೀಸ್ಟ್ ಆ ವಾರ ಪೂರ್ತಿ ಆ ಮೆಟೀರಿಯಲ್ ಜೊತೆ ಆಟ ಆಡ್ತಾ ಇರುತ್ತೆ. ನೆಕ್ಸ್ಟ್ ವೀಕ್ ಅಷ್ಟ್ರಲ್ಲಿ ಇನ್ನೊಂದ್ ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ಈ ತರ ಎಲ್ಲ ಮಾಡ್ತೀರಾ ಅಂತ ನಾವು ನಂಬಿದೀವಿ. ಸೊ ಪ್ಲೀಸ್ ಟೀಚರ್ಸ್, ನೀವು ಮಾಡಿ, ಅಂಗನವಾಡಿ ಪೇರೆಂಟ್ಸಿಗೂ ಈ ಒಂದು ಲಿಂಕ್ ನ ಮತ್ತೆ ನಾನು ಕಳ್ಸೋ ಯೂಟ್ಯೂಬ್ ಲಿಂಕ್ನು ಅಷ್ಟೇ ಕಳಿಸಿ. ಸೊ ಮನೇಲಿ ಅವರು ಸಹ ಮಾಡ್ತಾರೆ. ಒಂದು ವಿಡಿಯೋ ನೋಡಿದ್ರೆ ಸಾಕು, ಅದೇ ರೀತಿ ಬೇರೆ ಇದನ್ನು ಮಾಡ್ಬೋದು ಅಂತ ಆಲ್ರೆಡಿ ನಮಗೆ ಐಡಿಯಾಸ್ ತುಂಬಾ ಬರುತ್ತೆ. ಅದರಲ್ಲಿ ಅಂಗನವಾಡಿ ಟೀಚರ್ಸ್ ಅಂಡ್ ಪೇರೆಂಟ್ಸ್ ತುಂಬಾ ಕ್ರಿಯೇಟಿವಿಟಿ ಕಲ್ತಿರ್ತೀರಾ ನೀವು. ಸ್ವಲ್ಪ ಅದನ್ನ ಯೂಸ್ ಮಾಡ್ಬೇಕಷ್ಟೇ, ಮರ್ತೋಗಿರ್ತೀವಿ ನಾವು ಈಗ ಸ್ವಲ್ಪ ದಿನ. ಸೊ ಮತ್ತೆ ನೀವೊಂದ್ ಸ್ವಲ್ಪ ತಲೆಗೆ ಹುಳ ಬಿಟ್ಕೊಂಡು ಅಯ್ಯೋ ಇದನ್ನ ಮಾಡ್ಬೋದಲ್ವಾ ಅಂದ್ರೆ, ನಾವು ತೋರಿಸಿರೋ ಒಂದು ವಿಷಯ ತೋರಿಸಿದ್ರೆ ನಿಮಗೆ 10 ವಿಷಯ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮಾಡ್ತೀರಂತ ನಂಬೂ ಇದ್ದೀವಿ. ಮತ್ತೆ ನಾನು ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ ಅಂದ್ರೆ ಪೇಷನ್ಸ್ ಇಂದ ಆಲ್ಮೋಸ್ಟ್ 1 hour 15 minutes ಆಗ್ತಾ ಬಂತು, ಆದ್ರೂ ಪ್ರತಿಯೊಬ್ರು ಅಟೆಂಡ್ ಮಾಡಿ ಕೇಳಿಸ್ಕೊಂತಿದ್ದೀರಾ. ಅಂಡ್ ತುಂಬಾ ತಾಳ್ಮೆಯಿಂದ ನಾವ್ ಏನೇ ಪ್ರಶ್ನೆ ಕೇಳಿದ್ರು ಮತ್ತೆ PPTs ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಶ್ರೀವಿದ್ಯಾ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಶ್ರೀವಿದ್ಯಾ ಮ್ಯಾಮ್, ನಿಮ್ಮ ತಾಳ್ಮೆಗೆ ಮತ್ತೆ ನಿಮ್ಮ ಡೀಟೈಲ್ಡ್ ಎಕ್ಸ್ಪ್ಲನೇಷನ್ಸ್ಗೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಶ್ವಿನಿ. ಇದರಿಂದ ಹೆಲ್ಪ್ ಆದ್ರೆ ಸಾಕು ಅಷ್ಟೇ. ಸೊ ಅದು ನೀಡ್ ಬೇಸ್ಡ್ ಆಗಿ ಕೇಳಿರೋದ್ರಿಂದ ಉಪಯೋಗಿಸ್ಕೊಳ್ತಾರೆ ಅನ್ನೋದು ನನ್ನೊಂದು ಇದು. PPTನ ಶೇರ್ ಮಾಡ್ತೀನಿ, ಖಂಡಿತ ನೋಡ್ಲಿ, ಅದನ್ನೊಂದು ರೆಫರೆನ್ಸ್ ಆಗೂ ಇಟ್ಕೋಬಹುದು ಟೀಚರ್ಸ್ ಎಲ್ಲಾರು. ಎಸ್ ಮ್ಯಾಮ್. ಸೊ ಅವಾಗ ಅವ್ರು ಮರ್ತೋದ್ರು ಸಹ ಮತ್ತೆ ನೆನಪಾಗುತ್ತೆ. ಹೌದು. ಸೊ ಪ್ಲೀಸ್ ಎಲ್ಲ ಟೀಚರ್ಸ್ ಪೇರೆಂಟ್ಸು ಮಾಡಿ, ನಾವಿವತ್ತು ಸೆಷನ್ನ ಎಂಡ್ ಮಾಡ್ತಾ ಇದೀವಿ. ಮತ್ತೆ ನಾಳೆ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಲಿಂಕ್ನ ಕಳ್ಸ್ಕೊಡ್ತೀನಿ. ಆ್ಯಂಡ್ ಮ್ಯಾಮ್ ಕಳಿಸಿರೋ PPTನೂ ಸಹ ನಿಮಗೆ ಕಳ್ಸ್ಕೊಡ್ತೀನಿ. ಸೊ ಯೂಸ್ ಆಗುತ್ತೆ, ಕಂಪಲ್ಸರಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜಾಯ್ನ್ ಆಗಿರೋಂಥವ್ರಿಗೆ. ಥ್ಯಾಂಕ್ ಯು.